விட்டுவிடு, படா படா. ஐயோ ஆஞ்சனேயா, ಚೀಲಕ್ಕೇನ್ ಭಂಗ ಬಂದಿಲ್ಲ, ಮೇಲೆ ಕೂತ್ಕೋ.
ಕುಡಿ. ಏನು ಮತ್ತದೆ ಬ್ರಾಡ್ ರಿಮ್ಸಾ? ಎಲ್ಲಾ ಬಿಟ್ಟು ನಿನ್ ಗಂಟ್ಕೊಳ್ತಾವ್ ನೋಡು, ಸತ್ರು ಒಂದೇ ಒಂದ್ ಪೀಸು ನನ್ ಕನ್ಸ್ನಲ್ಲಿ ಬರ್ಲ್ವಲ್ಲ. ಅದಕ್ಕೆ ಬಡ್ಕೊಳ್ಳೋದು ನನ್ ಮಗನೆ, ಬೇಡ ಬೇಡ ಈ ಬ್ರಹ್ಮಚಾರಿ ಆಂಜನೇಯನ್ ಪೂಜೆ ನಮ್ಮಂತವ್ರಿಗಲ್ಲ ಅಂತ. ನನ್ನ ಮಾತು ಕೇಳ್ತೀಯ? ಸುಮ್ ಸುಮ್ನೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದು, ಬೆಳಗಿನ ಹೊತ್ತು ಮ್ಯಾಪ್ ಬರೆಯೋದು. ಈಗ ನೋಡು ನಾನು ಹೇಗಿದ್ದೀನಿ. ನನ್ ನೋಡು, ನಿನ್ ಜೊತೆ ನನ್ನನ್ನು ಹೋಲ್ಸ್ಕೋಬೇಡ. ನಿನ್ನಷ್ಟು ಕಚಡ ಅಲ್ಲ ನಾನು. ನಮ್ಮ ವಂಶದಲ್ಲಿ ಯಾರು ಸಾಧಿಸದೇ ಇರೋದನ್ನ ನಾನ್ ಸಾಧಿಸೇ ಸಾಧಿಸ್ತೀನಿ. ಇದಕ್ಕೆ ಆಂಜನೇಯನೇ ಸಾಕ್ಷಿ. ಯಾರು ಇಲ್ವಲ್ಲ? ಓ, ನಿಂಗೂ ನಗು ಬರತಪ್ಪ ನನ್ ನೋಡಿದ್ರೆ. ನಗ್ದೆ ಏನ್ ಮಾಡ್ತೀಯ ಹೇಳು? ಪ್ರತಿದಿನ ಹೆಜ್ಜೆ ನಮಸ್ಕಾರ, ಶನಿವಾರ ತುಪ್ಪ ದೀಪ ಹಚ್ಚಿ ಅರ್ಚನೆ ಮಾಡ್ತೀನಿ ನೋಡು. ಅದ್ ನನ್ ತಪ್ಪು. ಪ್ರತಿದಿನ ಪ್ರತಿದಿನ ಚಳಿ ಇರ್ಲಿ ಮಳೆ ಇರ್ಲಿ ಒಂದನ್ನು ನೋಡ್ದೆ ನಮ್ಮ ಅಪ್ಪನ ಸೇವೆ ಅಂತ ಮಡಿಕೆ ನೀರ್ನ ಮೈಮೇಲೆ ಹಾಕೊಂಡು ನಿನ್ ಚಾಲೀಸ ಹಾಡ್ತೀನಿ. ರಾತ್ರಿ ಮಲ್ಗೋಕ್ ಮುಂಚೆ ರಾಮಸ್ಕಂದಂ ಹನುಮಂತಂ, ಶನಿವಾರ ಉಪವಾಸ ಬೇರೆ, ಇಷ್ಟೆಲ್ಲ ಯಾಕೆ ಹೇಳು? ನಮ್ ವಂಶದಲ್ಲಿ ಯಾರು ಸಾಧಿಸೋಕ್ ಆಗದೆ ಇರೋ ಬ್ರಹ್ಮಚರ್ಯನ ನಾನ್ ಸಾಧಿಸ್ಬೇಕನ್ನೋ ಒಂದೇ ಒಂದ್ ಆಸೆ. ಆದ್ರೆ ಈಗಾಗ್ತಿರೋದೇನು? ಪ್ರತಿ ರಾತ್ರಿ ಗಬ್ ಗಬ್ ಅವವಾ ಗಬ್ ಗಬ್ ಕನ್ಸುಗಳು, ಆಯಿ ಜನಗಳ ಕೊಂಕು ಮಾತು, ದಾರಿಲಿ ಆಫೀಸ್ನಲ್ಲಿ ಹೋಗ್ ಬರೋ ಕಡೆಲ್ಲೆಲ್ಲ ಕಾಮಿನೇರ ಕುಡಿನೋಟದ ಕಾಟ. ಇಷ್ಟು ಬೇಡ ಅಂತ ರೂಮ್ನಲ್ಲಾದ್ರೂ ಹಾಯಾಗಿರೋಣ ಅಂದ್ರೆ ಅಲ್ ಬೇರೆ ಒಂದ್ ಅನಿಷ್ಟ ತಗ್ಲಾಕಿದ್ಯಲ್ಲಪ್ಪ. ಏನಪ್ಪ ಇದು ಮಾಡ್ತೀರಾಯ ನಮ್ಮಪ್ಪ? ಮಾರುತಿ ಮಾರುತಿ, ಆ ಮಾರುತಿ ಎಲ್ರನ್ನು ಕಾಪಾಡ್ತಾನೆ ಮಾರುತಿ. ಅರೆ ಅರ್ಚಕ್ರೆ, ಮಾರುತಿ ಮಾರುತಿ. ಏನ್ ಅರ್ಚಕ್ರೆ, ಮತ್ತೆ ಇರ್ಲಿಲ್ಲ, ಎಲ್ಲೋಗಿದ್ರಿ? ಅದ್ಯಾಕೆ ಹೇಳ್ತೀಯಾ ಮಾರುತಿ, ನಾಳೆ ನೀರು ಬರಲ್ಲ ಅಂತ ಪೇಪರ್ ಹಾಕಿದ್ರ? ಅದಕ್ಕೆ ದೇವರ ಅಭಿಷೇಕಕ್ಕೆ ಮಳಿ ನೀರು ತರೋಣ ಅಂತ ಆಚೆ ಕಡೆ ಹೋಗಿದ್ದೆ ಮಾರುತಿ. ಅಲ್ಲ ಬರ್ತಾ ಬರ್ತಾ ದೇವಸ್ಥಾನ ಬಿಕೋ ಅಂತಿದ್ಯಲ್ಲ. ನಂಗೂ ಅದೇ ಭಯ ಮಾರುತಿ, ಭಕ್ತರು ದೇವಸ್ಥಾನದ ಒಳಕ್ಕೆ ಬರೋದಿಲ್ಲ, ಹೊರಗಡೆನೆ ನಿಂತು ನಮಸ್ಕಾರ ಮಾಡಿ ಹೋಗ್ಬಿಡ್ತಾರಲ್ಲ ಮಾರುತಿ. ಯಾಕೆ? ಯಾಕೆ ಅಂದ್ರೆ ಹೊರಗಡೆ ಬಿಟ್ಟರು ತಮ್ಮ ಚಪ್ಪಲಿ ಕಳೆದು ಹೋಗತ್ವಲ್ಲ ಅನ್ನೋ ಭಯ ಮುಂಡೇವಕ್ಕೆ, ಅದಕ್ಕೆ ಅಲ್ಲೇ ಕೈ ಮುಗಿದು ಹಾಗೆ ಹೋಗ್ಬಿಡ್ತೀವಿ ಮಾರುತಿ. ಓಹೋ, ಹಾಗಾದ್ರೆ ಭಕ್ತರನ್ನ ಒಳಗೆ ಬರ್ಸೋದ್ ಹೇಗೆ? ಅದಕ್ಕೆ ನಾನೊಂದೊಳ್ಳೆ ಉಪಾಯ ಮಾಡಿದೀನಿ. ಏನು? ಹೇಗಿದ್ರು ವರ್ಲ್ಡ್ ಕಪ್ ಕ್ರಿಕೆಟ್ ಬರ್ತಾ ಇದೆ, ಆವಾಗ ಇಲ್ಲಿ ಕಲರ್ ಟಿವಿ ಇಡಿಸಿ ಅದಕ್ಕೊಂದು ಡಿಶ್ ಆಂಟಿನ ಕನೆಕ್ಷನ್ ಕೊಡಿಸ್ಬಿಟ್ರೆ ಈ ಜೀ ಟಿವಿ ಸನ್ ಟಿವಿ ಸ್ಟಾರ್ ಟಿವಿ ಉದಯ್ ಟಿವಿನೂ ಬರುತ್ತೆ, ಜನ ಜಮಾಯಿಸ್ಕೊಂಡ್ಬಿಡ್ತಾರೆ. ಏನಂತೀಯ? ಪಕ್ಕದಲ್ಲಿ ಒಂದ್ ಪಬ್ಬು, ಬೀಡಿ ಸಿಗರೆಟ್ ಅಂಗಡಿ, ಒಂದ್ ನಾಲ್ಕು ಇಸ್ಪೀಡ್ ಪ್ಯಾಕೆಟ್ ಇಟ್ಬಿಡಿ. ಏನ್ ಅರ್ಚಕ್ರೆ, ನಿಮ್ಮಂತ ಸಾತ್ವಿಕರು ಯೋಚನೆ ಮಾಡೋ ರೀತಿನ ಇದು? ಚೇಚೆ, ಇನ್ಮೇಲೆ ತಪ್ಪಿ ಕೂಡ ಈ ರೀತಿ ಮಾತಾಡಬೇಡಿ, ಹೋಗಿ ಸ್ವಾಮಿ ಪೂಜೆ ಮಾಡಿ. ಸರ್ ಕಾಫಿ. ಥ್ಯಾಂಕ್ ಯು ಚನ್ನ, ಯು ಆರ್ ಆಲ್ವೇಸ್ ವೆಲ್ಕಮ್ ಸರ್. ಏನು ವೆಲ್ಕಮ್? ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಏನು ಕಾಫಿ? ಕಾಫಿನಾ? ಹಂಗ ನಿಮ್ಮತ್ತೆ ನಂದೆಲ್ಲೋ ಅಂದ್ರೆ ಒಂದ್ ಕ್ಷಣ ಗಾಬರಿ ಆಗೋಯ್ತು. ಚನ್ನ, ಇವ್ರ ನಂತ ವ್ಯಂಗಪ್ಪ ಅಂತ ಅಲ್ಲಿ ನೋಡಿ, ನೀವು ಒಳ್ಳೆ ಪುನುಗು ಬೆಕ್ಕಿಂತರ ಯಾವಾಗ್ಲೂ ಹೆಣ್ಣು ಮಕ್ಳು ಟೇಬಲ್ ಹತ್ರ ಸುಳಿತಿರ್ತೀರಾ ಅಂತ ಆ ಟೇಬಲ್ಗಳ ಮೇಲೆ ಒಂದೊಂದು ಎಕ್ಸ್ಟ್ರಾ ಕಾಫಿ ಇಟ್ಟಿದ್ದೀನಿ, ಯಾವ್ದಾದ್ರು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮಿತ್ ಯುವರ್ ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ನೋ ಮೆನ್ಷನ್. ಹೌದು, ಏನಿಗ್ ನಿನ್ ಪ್ರೋಗ್ರಾಮು? ಮಾಮೂಲಿ ಆಶ್ರಮ. ಆಶ್ರಮನ? ಆಶ್ರಮಕ್ಕೆ ಹೋಗಕ್ಕೆ ಈ ಶ್ರಮ ಯಾಕಪ್ಪ? ನೋಡು, ನಾನು ಒಂದ್ ಆರು ತಿಂಗಳಿಂದ ನೋಡ್ತಾನೇ ಇದ್ದೀನಿ, ಅದೇ ಆಶ್ರಮ, ಅದೇ ಸ್ವಾಮಿಗಳು, ಅದೇ ಪ್ರವಚನ, ಅದೇ ನಮ್ ಸ್ವಾಮಿಗಳು. ನೋಡು, ನಿಮ್ ಸ್ವಾಮಿಗಳ? ಯಾರಪ್ಪ ಅದು? ಕೇಶಾನಂದ್ಜಿ. ಕೇಶಾನಂದ್ಜಿನ? ಕೇಶಾನಂದ್ಜಿ ಗೊತ್ತಿಲ್ವಾ? ಅದೇ ಹಿಮಾಲಯದಿಂದ ಬಂದಿದಾರಲ್ಲ. ಕೇಶಾನಂದ್ಜಿ ಗೊತ್ತಿಲ್ಲದೆ ಇದ್ರೆ ಇಲ್ಲಿ ಕೇಳು, ಈ ಕೇಶಾನಂದ್ಜಿ ಇದಾರಲ್ಲ ಮಹಾನ್ ಸ್ವಾಮಿಗಳು, ಹುಟ್ಟದಾಗ್ಲೆ ನಾಲ್ಕು ಕಡಿ ಕೂದ್ಲಿಟ್ಟಂತೆ. ಹೌದಾ? ಆಮೇಲೆ? ಆಮೇಲೇನು, ಹುಟ್ಟದಾಗ್ಲೆ ಕಮಂಡ್ಲಾನು ದಂಡಾನು ಹಿಡ್ಕೊಂಡು ಡೈರೆಕ್ಟ್ ಆಗಿ ಹಿಮಾಲಯಕ್ಕೆ ತಪ್ಪಸ್ ಕೊಟ್ರಂತೆ ಅವರೇ ಈ ಕೇಶಾನಂದ್ಜಿ. ನನ್ನ ಹತ್ರನೇ ರೈಲ್ ಬಿಡ್ತೀಯ ಮಗನೇ? ರೈಲ್ ನಾನ್ ಯಾಕೋ ಬಿಡ್ಲಿ, ಒಂದೇ ಒಂದ್ಸರಿ ಅವ್ರ ಪ್ರವಚನ ಕೇಳು, ಆಗ ನಿನ್ಗೆ ಗೊತ್ತಾಗತ್ತೆ. ಓ, ಪ್ರವಚನ ಬೇರೆ ಮಾಡ್ತಾರ? ಇವತ್ತು ಸೌಂದರ್ಯ ಲಹರಿ ಬಗ್ಗೆ ಲೆಕ್ಚರ್ ಇದೆ. ಏನು ಸೌಂದರ್ಯ ಲಹರಿ? ಶಂಕರಾಚಾರ್ಯರ್ದು? ಏ, ತಮಾಷೆ ಮಾಡ್ತಿಲ್ಲ ತಾನೆ? ನನ್ ಬಗ್ಗೆ ನಿನ್ಗೆ ಯಾವಾಗ್ಲೂ ಉಡಾಫೇನೆ. ಹಾಗಲ್ವೋ, ಇಷ್ಟಕ್ಕೆ ಮುಖ ಇಳಿ ಬಿಡ್ತೀಯಲ್ಲ,
ಶಂಕರಾಚಾರ್ಯರು ಬಾಲ ಬ್ರಹ್ಮಚಾರಿಗಳು, ಚಿಕ್ಕಂದಲ್ಲೇ ಸನ್ಯಾಸ ತಗೊಂಡು ಲಲಿತೆಯನ್ನ ಸಾಕ್ಷಾತ್ಕರಿಸಿಕೊಂಡವರು. ಹೌದು ಪ್ರವಚನ ಅಂತಿಯಲ್ಲ ನೀನು. ಏನು ಏನ್ ನಾನು? ಹಾಗಲ್ಲ, ಕಬ್ಬಣದ ಅಂಗಡಿಲಿ ನೋಡಕ್ಕೇನ್ ಕೆಲ್ಸ ಅಂತ. ಏನು ಸಿಂಬ್ಲದ ಹತ್ರನೇ ನೋಡಕ್ ಕುತ್ಕೋಬೇಕಾ? ಬೆಲ್ಲದ ಮೂಟ ಮೇಲೆ ಕುತ್ಕೋಬಾರ್ದ? ನೋಡ ಮಾಜು, ನಿನಗ್ ಗೊತ್ತಿದ್ದ ಹಾಗೆ ನಾನು ಒಂದ್ ಕಾಲದಲ್ಲಿ ರೋಡ್ ರೋಮಿಯೋ. ಒಂದ್ ದಿನ ನಾನು ಬರ್ತಿರವಾಗ ಒಳ್ಳೊಳ್ಳೆ ಪಡ್ಡೆಗಳ್ ನೋಡ್ದೆ, ಅವ್ರನ್ನೇ ನಾನು ಫಾಲೋ ಮಾಡಿದೆ. ಅವರು ಈ ಪ್ರವಚನಕ್ ಬರ್ತಾ ಇದ್ರು. ಪ್ರವಚನ ಕೇಳೋ ನೆಪದಲ್ಲಿ ದೌ ಹೊಡಿಯಕ್ಕೆ ರೆಗ್ಯುಲರ್ ಆಗಿ ನಾನು ಹೋಗಕ್ ಶುರು ಮಾಡಿದೆ. ಆದ್ರೆ ಅದೇನಾಯ್ತು ಗೊತ್ತಿಲ್ಲಮ್ಮ, ಹುಡುಗಿಯರ ಮೇಲೆ ನನ್ಗೆ ಇದ್ದಿದ್ದ ಆಸಕ್ತಿನೇ ಹೋಗಿ ಪ್ರವಚನ ನನ್ನ ಸೂಜಿಗಲ್ ತರ ಎಳೆಯಕ್ ಶುರು ಮಾಡ್ತು. ನಾನು ಪ್ರವಚನ ಗಿವಚನ ಅಂತ ಏನಾದ್ರು ಮಾತಾಡಿದ್ರೆ ನೀನ್ ಎಲ್ ರೇಗಿಸ್ತೀಯ ಅಂತ ನಾನು ಹೇಳಲಿಲ್ಲಮ್ಮ. ಎಂತ ದಡ್ಡನಯ್ಯ ನೀನು, ನನ್ನ ನಿನ್ನ ಅರ್ಥನೆ ಮಾಡ್ಕೊಂಡಿಲ್ವಲ್ಲ. ಅಲ್ಲಯ್ಯ, ಹಾಲ ಕುಡಿಯೋದ್ ಬಿಟ್ಟು ಹಾಲ್ ಕುಡಿತೀನಿ ಅನ್ನೋರ್ನ ತಡಿಯಕ್ ನಾನು ಯಾರು? ಲೋ ಅಮ್ಮಿ, ಜನರು ನಮ್ ಬಗ್ಗೆ ಏನಂತಾರೆ ಅಂತ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಅಲ್ವಾ ಸರಿ, ಪ್ರವಚನ ಎಲ್ಲಿದೆ ಹೇಳು, ನಿನ್ ಜೊತೆ ನಾನು ಬರ್ತೀನಿ. ಹೋಟೆಲ್ ಸೀರಾಕ್ ನಲ್ಲಿ ಸೀರಾಕ ಹೂಕಣ ದೊಡ್ಡ ದೊಡ್ಡ ವಿ ಐ ಪಿಗಳು ಬರ್ತಾರಲ್ಲ, ಅದಕ್ಕೆ ಅವ್ರನ್ನ ಹೋಟೆಲ್ ಸೀರಾಕ್ ನಲ್ಲಿ ಇಟ್ಟಿದ್ದಾರೆ. ಓಹೋ, ಇರ್ಬೋದು ಇರ್ಬೋದು, ನಡೆಯೋಣ. ಏನ್ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಸೌಂದರ್ಯ ಎಲ್ಲ ನಿನ್ ಕಾಣಕ್ಕು ಏನಿಲ್ಲ. ಅಯ್ಯೋ ಲೋಫರ್ ನನ್ ಮಗ. ನೋಡು ಮರಿ, ಲೋಫರ್ ಇಂದಲೇ ಧರ್ಮೇಂದ್ರ ಸೂಪರ್ ಆಗಿದ್ದು ನಾನು ಅವತ್ತೇ ಹೇಳಿದ್ದೀನಿ. ಬಾ ಸುಮ್ನೆ ಬಾ. ಕೂತ್ಕೊಳ. ಏ ಇಲ್ಲಿ ಪ್ರವಚನ ಯಾರು ನಡೆಸೋದು? ಇವರೇ ಕಣ ನಡೆಸೋದು, ಸೂಪರ್ ಆಗಿರುತ್ತೆ. ಅಯ್ಯೋ ರುಣ್ಪಾದಾಗ ನನ್ ಮಗ್ನ. ಕೂತ್ಕೊಳ ಕೂತ್ಕೊಳ ನೀವು. ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದ ಏನಿಲ್ಲ ನಿಂಗೆ? ಈ ತರ ಬಟ್ಟೆ ಬಿಚ್ಚಿ ಕುಣಿತಿಯಲ್ಲ, ನನ್ ಬೇರೆ ಮುಡ್ಬಿಟ್ ಮೈಲ್ಗೆ ಮಾಡ್ಬಿಟ್ಟೆ ನೀನು. ಲೈ ನನ್ ಮಗನ ಇವತ್ತು ನನ್ ಜಾತಿ ಕೆಡಿಸ್ಬಿಡ ಕಣ, ರೂಮ್ ಬಾ ಮಾಡ್ತೀನಿ ನಿನ್ಗೆ. ನಮ್ಮಪ್ಪ ವೀರಾಂಜನೇಯ ಸ್ನೇಹಿತ ಅಂತ ಅನ್ಕೊಂಡಿದ್ ವ್ಯಕ್ತಿನೇ ಹಗೆಯ ಕಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ ಅಪ್ಪ. ನನ್ ಭಾಗಕ್ಕೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ, ತಿಳಿದೇ ಅಪಚಾರ ಆಗೋಯ್ತು. ನನ್ ತಪ್ಪನ್ ಕ್ಷಮಿಸಿ ಕಾಪಾಡಪ್ಪ. ಕ್ಷಮಿಸಿದ್ದೇನೆ ಮಗನೇ. ಅಜಯ್ ಅಜಯ್, ಏ ಕೋಪ ಮಾಡ್ಕೋಬೇಡ ಪ್ಲೀಸ್, ನನ್ ಮಾತ್ ಕೇಳು. ಕಚಡಾಗಳು. ಹ್ಞೂ ಕಣ. ಮಾನ ಮರ್ಯಾದೆ ಮೂರು ಬಿಟ್ ನನ್ ಮಕ್ಳು ನೀವೆಲ್ಲ. ಹುಗಿ, ತೃಪ್ತಿ ಆಗೋಷ್ಟು ಹುಗಿ, ನನಗೇನು ತಟ್ಟೋಲ್ಲ. ಇಂಥ ಬದುಕು ಬದುಕದ್ಕಿಂತ ಯಾವ್ದಾದ್ರೂ ಹಾಳ್ ಬಾವಿಗೆ ಹಾಳಾದ್ಮೇಲೆ. ಯಾಕೆ? ಮಂಗ್ಳೂರ್ನಲ್ಲಿ ಏನ್ ಸಮುದ್ರ ಇಲ್ವಾ? ಇದೆ, ಆ ಸಮುದ್ರ ಕೂಡ ನಿನ್ನ ಹತ್ರ ಸೇರ್ಸಲ್ಲ. ಪಾಪಿ ನನ್ ಮಗ ಅಂತ ಎತ್ತ ಆಚೆ ಎಗಿಸತ್ತೆ. ಛೇ 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 ಛೇ, ಎಂಥ ದೇಶದಲ್ಲಿ ಎಂಥ ಪೀಳಿಗೆ ಹುಟ್ಬಿಟ್ರು. ಅಲ್ಲಯ್ಯ, ಆಕೆನೋ ಒಂದ್ ಹೆಣ್ಣ ಎಲ್ಲ ಬಿಟ್ಕೊಂಡು ಕುಂದಾಡ್ತಿದ್ಲು. ಈ ಕಪಿಗಳು ಅದನ್ನ ನೋಡ್ಕೊಂಡು ಜೊಲ್ ಸುರ್ಸ್ಕೊಂಡು ಛೀ 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 ಥೂ ಥೂ. ಇಲ್ಲ ಇಲ್ಲ ಇಲ್ಲ, ಇನ್ಮೇಲೆ ಈ ರೂಮಲ್ಲಿ ನಿನ್ ಜೊತೆ ಇರಕ್ ಸಾಧ್ಯನೇ ಇಲ್ಲ. ಇಲ್ಲಿ ನೀನಿರು, ಇಲ್ಲ ನಾನಿರ್ತೀನಿ. ಆಯ್ತು ತಗೊಳಯ್ಯ, ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಏನೋ ಜಿಗ್ರಿ ದೋಸ್ ಅಂತ ತಮಾಷೆ ಮಾಡಿದೆ, ಅದನ್ನ ನೀನ್ ಇಷ್ಟು ಸೀರಿಯಸ್ ಆ ತಗೊಂಡ್ಯ ನನಗ್ ಗೊತ್ತಿರ್ಲಿಲ್ಲ. ಅಯ್ಯೋ ಶಿವನೇ, ಇದ್ನಕ್ಕೆ ತಡೆಯಕ್ಕಾಗಲ್ಲ. ಏ ಅಮಿತ್, ಆ ಟೈಪಿಸ್ಟ್ ಬೈನನ್ ಕಳ್ಸಯ್ಯ, ಇಲ್ಲಿ ಮಿಸ್ಟೇಕ್ ಆಗಿದೆ. ಏಯ್ ತಗಡು, ಇಲ್ಲಿ ಟೈಪ್ ಮಿಸ್ಟೇಕ್ ಆಗಿದೆ, ಅವಳನ್ ಕಳ್ಸು ಅಂದ್ರೆ ನಾನ್ ಬರ್ಲ ಸಾರ್ ಅಂತ್ಯ. ಏನ್ ತಗಡಯ್ಯ ನೀನು? ಸರಿ ಬಿಡು, ಮಲ ಎದ್ದಾಗ ನಾ ಎರಡ ಕೂತಿತ್ತು ಅನ್ನಂಗ ಆಯ್ತು. ತೆರಿಗೆ ಯಾರನ್ ಪಟಾಸ್ಲಿ? ಅಜು, ಏ ಅಜಯ್, ಏನಾಯ್ತ ನಿನ್ಗೆ? ಗುಡ್ ನ್ಯೂಸ್ ಗುರು, ಗುಡ್ ನ್ಯೂಸ್. ನಮ್ ಟೇಬಲ್ ಪಕ್ಕ ಇದ್ನಲ್ಲ ಸಿದ್ದಪ್ಪ, ಅದೇ ಗುರು ಟ್ರಾನ್ಸ್ಫರ್ ಆಗಿ ಹೋದ್ನಲ್ಲ. ಹಾ ಹಾ ಹಾ, ಅವನ್ ಜಾಗಕ್ಕೆ ಯಾರು ಬರ್ತಾ ಇದಾರೆ ಗೊತ್ತಾ? ಯಾರು? ಪೂಜಾ ಅಂತ.
ಪಡ್ಡೆ. ನಿನ್ಗೆ ಹೇಗೆ ಗೊತ್ತು? ಹೇಗೆ ಗೊತ್ತು ಅಂದ್ರೆ, ಸಾಯಂಕಾಲ ಟೆಲೆಕ್ಸ್ ಮೆಸೇಜ್ ಬಂತು ಕಣ, ಚೆನ್ನ ತಂದು ತೋರಿಸ್ತ. ತೋರ್ಸೋದೇನು, ಜೆರಾಕ್ಸ್ ಕೂಡ ಮಾಡ್ಕೊಟ್ಟ ನೋಡಿಲಿ. ಓಹೋ, ಇದ ನಿನ್ ಉತ್ಸಾಹ ಕಾರಣ ಮಗನೇ. ಹೆಣ್ಣು ಅಂದ್ರೆ ಅದೇನ್ ಬಾಯ್ ಬಿಡ್ತೀಯೋ ಅಲ್ಲ. ಆ ಪೂಜಾರ್ ಅನ್ನೋದು ಟೈಪ್ ಮಿಸ್ಟೇಕ್ ಆಗಿ ಯಾಕೆ ಪೂಜಾ ಆಗಿರ್ಬಾರ್ದು ಅಂತೀನಿ. ನೆವರ್, ಇಂಪಾಸಿಬಲ್. ಆ ಪೂಜಾ ಖಂಡಿತ ಹುಡುಗಿನೇ. ಇಲ್ಲ, ನಾನ್ ಬೆಟ್ ಕಟ್ತೀನಿ ಅದು ಪೂಜಾರೇ. ಒಂದ್ ವೇಳೆ ನೀನ್ ಹೇಳೋ ಹಾಗೆ ಹೆಣ್ಣೆ ಆಗಿದ್ರೆ ಅಟ್ಲೀಸ್ಟ್ ಒಂದ್ 50 ವರ್ಷ ಆಗಿರಲ್ವಾ? ಏನೋ ನನ್ ಮಗನೇ, ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಅಪ್ಶಕ್ನ ನುಡಿತಿಯಲ್ಲೋ. ಹ್ಮ್, ನಡಿ ನಡಿ. ಅಚ್ಚೆ, ಯಾರೋ ಹುಡುಗಿ. ಹಾಯ್, ಎಷ್ಟು ಹುಡುಗರು ನಿನ್ ಜನ್ಮಕ್ ನಾಚಿಕೆನೇ ಇಲ್ವಲ್ಲ? ಯಾರಾದ್ರೂ ನಿಂಗೇನಯ್ಯ, ನಿನ್ ಪಾಡಿ ನೀನ್ ಕೆಲಸ ಮಾಡು. ಹಾ, ಈ ನನ್ನ ಮಗನ್ ಕೇಳು. ನಮ್ಮ ಆಫೀಸ್ ಅಸಿಸ್ಟೆಂಟ್ ಮ್ಯಾನೇಜರ್ ಸೀತಾರಾಮು ಅಂತ ಮುಟ್ಟಿಸ್ಕೋಬೇಡಿ, ನಮಸ್ಕಾರ ಅನ್ಬಿಡಿ ಸಾಕು. ಬೇವರ್ಸಿ ನನ್ ಮಗನ್ ತಗೊಂಬಂದು. ಇವ್ರು ಅಮಿತ್ ಅಂತ, ಇನ್ನು ನಮ್ಮ ಆಫೀಸ್ನಲ್ಲೇ ಇದ್ದಾರೆ. ಇವ್ರು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ನೋಡಿದ್ದೆ. ಹೌದಾ? ಎಲ್ಲಿ? ಅದ್ ಸರಿ ಬಿಡಿ, ಅವ್ರು ಬಹಳ ಜನಗಳಿಗೆ ಸಿಗೋದು. ಅದೇ ಶಾಪಿಂಗ್ ಕಾಂಪ್ಲೆಕ್ಸ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಪಾರ್ಕ್, ಪಾರ್ಲರ್, ಇಂಥ ಕಡೆನೆ. ಲೋ ಮುತ್ತ, ಮಾಡ್ತೀನಿ ಇರು. ನಡಿಯಮ್ಮ. ಅಜಯ್, ಇವರು ಅಜಯ್ ಅಂತ, ನಮ್ಮ ಆಫೀಸಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಕೆಲಸಗಾರರು. ನಮ್ಮ ಆಫೀಸಿಂದ 4 ಸಲ ಟ್ರಾನ್ಸ್ಫರ್ ಆದ್ರು ನಮ್ಮ ಬಾಸ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿ ಇದೇ ಆಫೀಸ್ನಲ್ಲಿ ಉಳಿಸ್ಕೊಂಡಿದ್ದಾರೆ. ಅಂದ್ಮೇಲೆ ಇವ್ರ ಮಹತ್ವ ಎಷ್ಟು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಜಯ್, ಇವ್ರು ಪೂಜಾ ಅಂತ ನಮ್ಮ ಸಿದ್ದಪ್ಪನವ್ರ ಜಾಗಕ್ಕೆ ಬಂದಿದ್ದಾರೆ. ನಮಸ್ಕಾರ. ಅಜಯ್, ಗಾಡಿ ಇಲ್ಲದೆ ಈ ಮೇನ್ ರೋಡ್ನಲ್ಲಿ ಹೀಗೆ ಮೆರವಣಿಗೆ ಹೋಗೋದು ಅಂದ್ರೆ ಬೋರು ಕಣಮ್ಮ. ಹೌದೌದು, 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ಯಲ್ಲಪ್ಪ, ಗಾಡಿ ರಿಪೇರಿ ಇಟ್ಟು ತಂದಿಲ್ಲ ನನ್ನ ತಲೆಗೆ. ನೋಡು, ಈ ಸಲ ರಿಪೇರಿ ಚಾರ್ಜ್ ನೀನೇ ಹಾಕೋಬೇಕು. ಹಾ, ಆಯ್ತು ಬಾರಯ್ಯ. ಅದಕ್ಕೆ ಯಾಕೆ ಹಿಂಗೆ ಅಳ್ತೀಯ? ಹಾಯ್ ಅಮಿತ್. ಹಾಯ್. ಯಾರವರು? ಅವರಾ? ನೆನ್ನೆ ಸ್ವಾಮಿಗಳ ಪ್ರವಚನಕ್ಕೆ ಹೋಗಿದ್ದಲ್ಲಪ್ಪ, ಅಲ್ಪರ್ಚಾದವರು. ಆಹಾಹಾ, ಮುಟ್ಟಿದ್ರೆ ಮುನಿ ನನ್ನ ಮಗ. ಲವ್, ಗಟ್ಟಿ ಆಗ್ಬೇಕು ನೀನು. ನಿನ್ ಸಂಯಮ ಟೆಸ್ಟ್ ಮಾಡಕ್ಕೆ ನಿನ್ನಲ್ಲಿ ಕರ್ಕೊಂಡೋಗಿದ್ದು. ಹಲೋ. ಓ ಹಲೋ. ಇವ್ರು ಯಾರು ಗೊತ್ತಾ? ನನ್ನ ಕ್ಲಾಸ್ಮೇಟ್ಸ್. ಅರ್ಥ ಆಗ್ಲಿಲ್ವಾ? ಡೈಲಿ ನನ್ನ ಜೊತೆ ಎಣ್ಣೆ ಹಾಕಕ್ ಬರೋರು. ಮುಖ ಯಾಕೆ ಒಳ್ಳೆ ಕೈ ಎಣ್ಣೆ ತರ ಮಾಡ್ಕೋತೀಯ? ಜೀವನದಲ್ಲಿ ಎಲ್ಲಾ ತರ ಫ್ರೆಂಡ್ಸ್ ಇರ್ಬೇಕು, ಆಗ್ಲೇ ಲೈಫು ಕಲರ್ಫುಲ್ ಆಗೋದು. ಏನಂತೀಯ? ಸದ್ಯಕ್ಕೆ ಬಾಯ್ ಮುಚ್ಕೊಂಡು ನಡಿ ಅಂತೀನಿ. ಈ ಅಡ್ರೆಸ್ ಹೇಳ್ಬಿಟ್ರೆ ಶುಭ ಹೇಳ್ತೀರಾ? ಓಹೋ, ನೀವೊಂದು ಕೆಲಸ ಮಾಡಿ, ಹೀಗೆ ನೇರವಾಗಿ ಹೋಗಿ. ಹೋಗಿ ಅಲ್ಲಿ ಒಂದು ಸರ್ಕಲ್ ಸಿಗತ್ತೆ. ಅದೇ ನಾಯ್ಡು ಸರ್ಕಲ್. ಆ ನಾಯ್ಡು ಸರ್ಕಲ್ ಇಂದ ರೈಟ್ ತಿರುಗಿದ್ರೆ ನಿಮ್ಗೆ ಡಾಕ್ಟರ್ ಶಿವರಾಮ್ ಕಾರಂತ್ ಮುಖ್ಯ ರಸ್ತೆ ಇದೆ. ಗೊತ್ತಾ? ಶಿವರಾಮ ಕಾರಂತ ಮುಖ್ಯ ರಸ್ತೆ ಗೊತ್ತಿಲ್ವಾ? ಆ ನಾಯ್ಡು ಸರ್ಕಲ್ ಲೆಫ್ಟ್ ನಲ್ಲಿ ಅನಾಕ್ರು ಕಲಾ ಮಂದಿರ ಇದೆ. ಗೊತ್ತಾ? ಅರೆ, ಹಳೆ ನ್ಯೂಸ್ ಪೇಪರ್ ತೂಕಾಗ್ತಾರಲ್ಲ. ಧನ್ಯವಾದ ನಮ್ ಕನ್ನಡಮ್ಮ. ಹೋಗ್ಲಿ, ಕರ್ಣಿಕರ ವೇದ ಪಾಠ ಶಾಲೆ. ಗೊತ್ತಾ? ವೇದ ಪಾಠ ಶಾಲೆ. ಏನ್ರಿ ಚೌಡಯ್ಯ ಸಂಗೀತ ಮಂದಿರ? ಓ ಚೌಡಯ್ಯ, ನಮ್ ಗಾಣಿಗ್ರಂಟಿ ಚೌಡಯ್ಯನೆ. ಹೋ ನಿಮ್ಮ ಅಲ್ಲರಿ, ಪಿಟೀಲ್ ವಿದ್ವಾನ್ ಚೌಡಯ್ಯನವರು. ಅವ್ರ ಹೆಸರ ಸಂಗೀತ ಮಂದಿರ ಕಟ್ಸಿಲ್ವನ್ರಿ ಸರ್ಕಾರದವರು? ಓ ರೇಗ್ಬೇಡಿ ಸರ್, ಬಿಸಿಲು 1 ಗಂಟೆ ಅಡ್ರೆಸ್ ಹಿಡ್ಕೊಂಡು ಹುಡುಕಿದೀನಿ. ಸ್ವಲ್ಪ ಅಟ್ವಾಗ ಹೋಗಿ ಹೇಳಿ ಸರ್. ಇನ್ನೇನ್ರಿ ಮತ್ತೆ ರೇಗ್ದೆ? ಕಾರ್ ಅಂದ್ರು ಗೊತ್ತಿಲ್ಲ, ಚೌಡಯ್ಯನವರು ಗೊತ್ತಿಲ್ಲ, ಅನಾಕ್ರು ಅಂದ್ರೆ ಕೆಜಿಗೆ ಎಷ್ಟು ಅಂತೀರಾ? ಇನ್ ನಿಮ್ಗೆ ಅಡ್ರೆಸ್ ಬೇರೆ ಹೇಳ್ಬೇಕು ನನ್ ಕರ್ಮಕ್ಕೆ. ಅಯ್ಯೇ, ಓ ಬಿಡಿ ಸ್ವಾಮಿ, ಕೋಪ ಯಾಕೆ? ನಾನೇ ಹುಡ್ಕೊತೀನಿ ಬಿಡಿ. ಯಜಮಾನ್ರೆ ಬನ್ನಿ ಇಲ್ಲಿ. ಅಯ್ಯ, ಓ ಈ ಅಡ್ರೆಸ್ಸಾ? ನಾಯ್ಡು ಸರ್ಕಲ್ ಗೊತ್ತು ಅಂತ ಹೇಳಿದ್ರಲ್ವಾ? ಒಟ್ಟು ಅಣ್ಣ ಮುಂದಕ್ಕೆ ಹೇಳಿ. ಆ ನಾಯ್ಡು ಸರ್ಕಲ್ ಇಂದ ಮುಂದೆ ಹೋದ್ರೆ ಒಂದ್ ಬಾರ್ ಇದೆ, ಅಶ್ವಿನಿ ಬಾರು. ಗುಡ್. ಆ ಅಶ್ವಿನಿ ಬಾರ್ ಇಂದ ಎಡಕ್ ತಿರುಗಿದ್ರೆ ಸಿಂಗಲ್ ನಂಬರ್ ಲಾಟರಿ ಟಿಕೆಟ್ ಅಂಗಡಿ ಇದೆ. ಕರೆಕ್ಟ್. ಹಾಗೆ ಮುಂದಕ್ಕೆ ಹೋಗಿ ಮತ್ತೆ ಎಡಕ್ ತಿರುಗಿದ್ರೆ ಒಂದು ವ್ಯವಹಾರ ನಡೆಯೋ ವಠಾರ ಇದೆ. ಅದೇ ಮಾಯಾದೇವಿ ವಠಾರ. ಗೊತ್ತಾಯ್ತು ಗೊತ್ತಾಯ್ತು ಬಿಡಿ. ಎಕ್ಸಾಕ್ಟ್ಲಿ, ಅದ್ರ ಎದುರುಗಡೆದೆ ಈ ಅಡ್ರೆಸ್. ತುಂಬಾ ಥ್ಯಾಂಕ್ಸ್ ಸ್ವಾಮಿ, ಬಹಳ ಉಪಕಾರ ಆಯ್ತು. ಅಡ್ರೆಸ್ ಹೇಳಿಬಿಟ್ಟು ಆನಾಕ್ರು ಅಂತ ಚೌಡಯ್ಯ ಅಂತ ಹೋಗ್ರಿ. ಎಲ್ಲ ಮುದಿ ಬಡ್ಡಿ ಮಗನೇ. ನಮ್ ನಾಡಿನ ಏಳಿಗೆ ದುಡ್ದ ಹಿರಿಯ ಚೇತನರ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ, ಹೆಣ್ಣು ಹೆಂಡ ಜೂಜು ಇದೆಲ್ಲ ಗೊತ್ತು. ಹಾ, ಕಂತೆಗ್ ತಕ್ಕ ಬಂತೆ. ವೆತ್ಲೆ ಸಾಮ್ರಾಜ್ಯದಲ್ಲಿ ಮೈ ತುಂಬ ಬಟ್ಟೆ ಹಾಕೊಳ್ಳದೆ ಅಷ್ಟಿಲ್ಲ. ಆರಲೇ ಡೆವಲಪ್ಮೆಂಟ್ ಚಾರ್ಜಸ್ 8,000, ಸರ್ವಿಸ್ ಚಾರ್ಜಸ್ ಅಂಡ್ ಲೈಸೆನ್ಸ್ ಫೀಸ್ 5,000.
ಅಜಯ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಏನದು ಹೇಳಿ, ಪರವಾಗಿಲ್ಲ. ಏನಿಲ್ಲ, ಏನೂ ಇಲ್ಲ. ಸರಿ ಬಿಡಿ, ಹಾಗಾದ್ರೆ ನೀನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಯ್ಯ. ಏನಿಲ್ಲ. ಏನ್ ಅಂಕಲ್, ನೀವು ನನ್ನ ಹತ್ರ ಸಂಕೋಚ ಪಡ್ತೀರಾ? ನೀವು ನಂಗೆ ಆರ್ಡರ್ ಮಾಡಬೇಕು ಅಜಯ್, ನೀನು ಕೆಲಸ ಮಾಡಲೇಬೇಕು ಅಂತ. ಏನ್ ಮಾಡ್ಬೇಕು ಹೇಳಿ. ಬಾಸ್ ನನಗೆ ಇವತ್ತೊಂದು ಜವಾಬ್ದಾರಿ ಕೆಲಸ ವಹಿಸಿದ್ದಾರೆ. ಆ ಸಿದ್ದಪ್ಪನವ್ರು ಮೇಂಟೈನ್ ಮಾಡ್ತಿದ್ದ ಕನ್ಸರ್ನ್ ರೆಕಾರ್ಡ್ಸ್ ಫೈಲ್ಸ್ನೆಲ್ಲ ಪೂಜಾಗ್ ಪರಿಚಯ ಮಾಡಿಸ್ಕೊಡು ಅಂತ ಹೇಳಿದ್ರು. ನನಗೂ ಇವತ್ತು ಕೈ ತುಂಬ ಕೆಲಸ, ಒಂದು ಬಿಲ್ಸ್ ಆಗಿಲ್ಲ, ಕೆಲಸ ಹೊರೆಯಷ್ಟಿದೆ. ದಯವಿಟ್ಟು ಈ ಮಗುಗೆ ಆ ರೆಕಾರ್ಡ್ ಸೆಕ್ಷನ್ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀಯಾ? ಅದಕ್ಕೇನಂತೆ, ಧಾರಾಳವಾಗಿ. ಸರ್ ಒಂದ್ ನಿಮಿಷ, ಈ ವಿಷಯದಲ್ಲಿ ಅಜಯ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಯಾಕಂದ್ರೆ ಸಿದ್ದಪ್ಪನವ್ರ ಅರ್ಜೆನ್ಸ್ನೆಲ್ಲ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೋ ನಾನು ನಾನೇ ತೋರಿಸ್ತೀನಿ. ಬೇಡ ಬೇಡ ಬೇಡ, ನೀನ್ ಫೈಲ್ ತೋರ್ಸೋಕೆ ಹೋಗಿ ಏನೇನೋ ತೋರಿಸ್ಬಿಡ್ತೀಯ. ಬನ್ನಿ. ನಿನಗೆ ಅಂತಲೇ ಬೇರೆ ವರ್ಕ್ ಇದೆ, ಅದನ್ನ ನಾನು ಇಂಟ್ರೆಸ್ಟ್ ಮಾಡ್ತೀನಿ, ನಾನು ಹಿಂದೆ ಬಾ. ಬೇರೆ ವರ್ಕ? ಶಿವನೇ, ಏನಿದೆ ಮಿಸ್ಟರ್ ಜಯ್, ಲೈಟ್ ಇಲ್ಲ? ಅಯ್ಯಯ್ಯೋ, ರೆಕಾರ್ಡ್ಸ್ ರೂಮ್ ಅಂತೀರಲ್ಲ, ಏನ್ ಇಷ್ಟೊಂದು ಡರ್ಟಿ ಆಗಿದೆ? ನಾನು ಮುಂಚೆ ಇದ್ದ ಆಫೀಸ್ನಲ್ಲೂ ಹೀಗೇ ಇತ್ತು. ನಾನೇ ವಾಲಂಟಿಯರ್ ಚಾರ್ಜ್ ತಗೊಂಡು ಇದಕ್ಕೊಂದು ಗತಿಗೆ ತಂದೆ. ಇಲ್ಲೂ ಹಾಗೇನೆ ಅನ್ಕೊಂಡೆ, ಅದು ನಿಜಾನೇ ಆಯ್ತು. ಏನ್ ಮಿಸ್ಟರ್ ಜಯ್, ನಾನು ಅಷ್ಟೊಂದು ಮಾತಾಡ್ತಾನೆ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ನಿಮ್ಮ ಆಫೀಸ್ ಬಗ್ಗೆ ಹೇಳಿದಕ್ಕೆ ಬೇಜಾರಾಯ್ತಾ? ಹಾಗೇನಿಲ್ಲ. ನೋಡಿ ಮಿಸ್ ಪೂಜಾ, ಈ ಕಂಪ್ಲೀಟ್ ರ್ಯಾಕ್ ಪ್ರೆಸೆಂಟ್ ಬಿಸ್ನೆಸ್ ಫೈಲ್ಸ್ ಈ ವರ್ಷ. ಇಷ್ಟು ಫುಲ್ಲಾ? ಯೆಸ್. ಮಿಸ್ಟರ್ ಜಯ್, ಕಂಪ್ಯೂಟರ್ ಫೆಸಿಲಿಟಿ ಇದೆ ಅಂತೀರಾ, ಇಷ್ಟೊಂದು ಫೈಲ್ಗಳೆಲ್ಲ ಹೇಗೆ ಫೈಲ್ ಆದ್ವು? ಅದು ಇತ್ತೀಚೆಗೆ ಮಾತ್ರ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆಗಿದ್ದು, ಈಗೀಗ ಫ್ಲಾಪಿಗೆ ಫೀಡ್ ಮಾಡ್ತಿದ್ದೀವಿ. ಓಹೋ, ಏನೇ ಹೇಳಿ ಮಿಸ್ಟರ್ ಜಯ್, ಈ ಕಂಪ್ಯೂಟರ್ ಬಂದ್ಮೇಲೆ ಮನುಷ್ಯರು ಅಂದ್ರೆ ನನ್ನಂತ ವರ್ಕರ್ಸ್ ಬಹಳ ಸೋಮಾರಿಗಳಾಗೋದ್ರು. ಏನ್ ಹೇಳ್ತೀರಾ? ಇರ್ಬೋದು. ಏನಿದು ಒಳ್ಳೆ ಟೆಲಿಗ್ರಾಫ್ ಭಾಷೆಯಲ್ಲಿ ಮಾತಾಡ್ತಿರಲ್ಲ, ನೀವು ಮಾತ್ ಕಮ್ಮಿನಾ? ಚೇ, ಹಾಗೇನಿಲ್ಲ. ಮತ್ತೆ ಟೆಲಿಗ್ರಾಫ್ ಭಾಷೆ? ಸರಿ ಬಿಡಿ. ಆ ಮಿಸ್ಟರ್ ಅಜಯ್, ನನಗೆ 1991 ಫೈಲ್ ಮಾಡಿರೋ ಇನ್ಕಮ್ ಟ್ಯಾಕ್ಸ್ ಫೈಲ್ ಬೇಕು, ಸ್ವಲ್ಪ ತೋರಿಸ್ತೀರಾ? 1991 ಇನ್ಕಮ್ ಟ್ಯಾಕ್ಸ್ ಅಕೌಂಟ್ಸ್ ಡೆವಲಪ್ಮೆಂಟ್ 89 90. ಹಾ, ನಿಮ್ ಬೇಕಾಗಿರೋ ಫೈಲ್ಸ್ ಅಲ್ಲಿದೆ. ಅಷ್ಟು ಬೇಳಿದ್ಯಾ? ಐ ಕಾಂಟ್ ರೀಚ್. ಮಿಸ್ಟರ್ ಅಜಯ್, ನೀವೇನು ತಿಳ್ಕೊಳ್ದೇ ಇದ್ರೆ ಅದನ್ನ ಸ್ವಲ್ಪ ತೆಕ್ಕೊಡ್ತೀರಾ ಪ್ಲೀಸ್? ಓಕೆ. ಡೋಂಟ್ ವರಿ ಅಜಯ್, ನಾನು ಸ್ಟೋರ್ ಹೇಳ್ಕೊತೀನಿ, ನೀವು ಫೈಲ್ ತೆಗಿರಿ. ಥ್ಯಾಂಕ್ ಯು. ತಿಳಿದು ತಪ್ಪಾಗೋಯ್ತು. ಚೇಚೆ, ನೀವ್ಯಾಕೆ ಸಾರಿ ಕೇಳ್ತೀರಾ? ನೀವೇನು ಪರ್ಪಸ್ ಆಗಿ ಮಾಡ್ಲಿಲ್ವಲ್ಲ, ನೀವು ಬೀಳೋದಕ್ಕೆ ನಾನೇ ಕಾರಣ ಈ ಜಿಲ್ಲೆಯಿಂದ. ಪೆಟ್ಟಾಯ್ತಾ? ಏನಿಲ್ಲ. ಅದ್ ಸರಿ, ಏನ್ ಟ್ರೈನಿಂಗ್ ಜೋರಾ? ಏನ್ ಟ್ರೈನಿಂಗ್? ರೆಕಾರ್ಡ್ ರೂಮ್ ಅಲ್ಲಮ್ಮ, ಜೋರಾ? ಏನೇನ್ ತೋರಿಸ್ದೆ? ಏನ್ ತೋರಿಸ್ತಾರೆ? ಲೆಡ್ಜರ್ಸ್, ಫೈಲ್ಗಳು ಅಷ್ಟೇನಾ? ಇನ್ನೇನು ಆಗ್ಲಿಲ್ವಾ? ಇನ್ನೇನಾಗ್ಬೇಕು? ಇನ್ನೇನು ಆಗಕ್ಕೆ ಅಲ್ಲಿದ್ದು ಅಜಯ್, ಈ ಚಪ್ಪಲೇಶ್ವರ ಅಲ್ಲ. ಅದ್ ಸರಿ ಬಿಡು, ಪಡ್ಕೊಂಡೆ ಆ ಮುದ್ಕನ್ಗೆ ನನ್ನ ರೆಕಾರ್ಡ್ ರೂಮ್ ಕಳಿಸು ಅಂತ. ಬಟ್ಟಿ ಮಗ ನನ್ನ ಆಸೆನೆ ಹಾಳು ಮಾಡ್ದ. ನಾನು ಏನಾರು ಕಳಿಸಿದ್ರೆ ರೆಕಾರ್ಡ್ ರೂಮ್ನಲ್ಲಿ ಬೇರೆ ಯಾರೂ ಇರಲಿಲ್ಲ, ಲಬ್ಬಕ್ಕಂತ ಹಿಡ್ಕೊಂಡು ಕಚಕ್ಕಂತ ಕಿಸ್ ಕೊಟ್ಬಿಡ್ತಿದ್ದೆ. ಕೊಡ್ತಿದ್ದೆ ಕೊಡ್ತಿದ್ದೆ, ಅವಳು ಸುಮ್ಮನೆ ಇರ್ತಿದ್ಲ. ಏನ್ ಮಾಡ್ತಿದ್ಲು? ಏನಿಲ್ಲ, ಬುಗ್ರಿಗೆ ಗುನ್ನ ಹೊಡಿತಾರಲ್ಲ ಆ ತರ ಹೈಲ್ ಚಪ್ಪಿ ತಗೊಂಡು ನಿನ್ ತಲೆ ಗುನ್ನ ಹೊಡಿತಿದ್ಲು. ಹೊಡಿಲಿ ಬಿಡೋ, ಬಸವನ್ ಶರ್ಮ ಅಂತ ಕಣ್ಗೆ ಹೊತ್ಕೋತೀನಿ. ಅದ್ ಸರಿ, ಅಂತ ಬಂಡಾನೆ ನೀನು. ಏಯ್, ಬೇರೆ ಏನು ಮಾಡ್ಲಿಲ್ವನು? ಏನ್ ಮಾಡ್ಬೇಕಿತ್ತು? ಅಲ್ಲಯ್ಯ, ಲೈಟ್ ಆಗಿ ಟಚ್ಚು ಗಿಚ್ಚು, ಆ ಕೈ ಸೌರಿದ್ದು ಮೈ ಸೌರಿದ್ದು. ಏನು ಸೆಂಟ್ ಗಿಂಟ್ ಹಾಕೊಂಡ್ ಬಂದಿಲ್ಲ? ಏನ್ ಲೋಫರ ನೀನು, ಯಾವ್ದಕ್ಕೂ ಒಂದು ಮಿತಿ ಇರ್ಬೇಕು. ಏನ್ ಆಫೀಸ್ ಬರೋ ಹೆಣ್ಮಕ್ಳೆಲ್ಲ ನಿಮ್ಗೆ ಮಲ್ಕೋಬೇಕು ಅಂತಲೇ ಬರ್ತಾರೆ ನೋಡು. ಸುರಸುಂದ್ರ ನೋಡು, ನೀನು ಕನ್ನಡಲ್ಲಿ ನಿನ್ ಮುಖ ನೋಡ್ಕೊಂಡಿದ್ಯಾ? ಏನ್ ಮನ್ಮತ? ನಾನು ನೋಡ್ತಾ ಇದ್ದೀನಿ, ಬರ್ತಾ ಬರ್ತಾ ನಿಂದ ಯಾಕೋ ಅತಿ ಆಗ್ತಿದೆ. ಹೇಯ್, ಯಾವ್ದೇ ಹೆಣ್ಣು ಬಗ್ಗೆ ಕೀಳಾಗಿ ಮಾತಾಡಕ್ಕೆ ನಿಂಗೆ ಹಕ್ಕಿಲ್ಲ ಕಣಯ್ಯ. ಒಂದು ಹೆಣ್ಣು ತಾನು ಕೀಳು ಅಂತ ಅನ್ಸ್ಕೊಳ್ಳೋ ಮುಂಚೆ ನಿನ್ನಂತ ಒಬ್ಬ ಬಂಡ ಅವಳು ಅವಸಾನದ ಮೊದಲನೇ ಮೆಟ್ಲಾಗಿರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡ. ನಮ್ಮಕ್ಕ ಊರಿಗೆ ಹೋದಾಗ ಹಾಗಂದು ನಮ್ಮ ತಂಗಿ ಅವಳು ಊರಿಂದ ಈ ತರಕ ಆಗ್ತಾ ಬರ್ದಾಳೆ, ಅದು ಇದ್ದು ಅಂತ ಕಹಳೆ ಹೊತ್ತಿದ್ದಿಲ್ಲ. ಅಕ್ಕ ತಂಗಿರ ಜೊತೆ ಹುಟ್ಟಿದವ್ರು ನಡ್ಕೊಳ್ಳೋ ರೀತಿ ಏನೇ ಇದು? ಓಕೆ, ಒಂದ್ ಪಕ್ಷ ಆ ಪೂಜಾ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ಲು ಅಂತ ಇಟ್ಕೋ. ಆಗ ಬೇರೆ ಯಾರಾದ್ರೂ ಈ ರೀತಿ ಮಾತಾಡಿದ್ರೆ ಸುಮ್ಮನಿರ್ತಿದ್ದೆ ನೀನು?
ಲೋ ಅಮಿತಾ, ನಿನ್ ಹಳದಿ ಕಣ್ಣಲ್ಲೇ ಎಲ್ರೂ ನೋಡ್ಬೇಡವು. ಮೊದ್ಲು ತಿಪ್ಪೆ ಗುಂಡಿಯಾಗಿರೋ ಈ ಮನ್ಸನ್ನ ಕ್ಲೀನ್ ಮಾಡ್ಕೊ. ಅಲ್ಲಿರೋ ಹೊಲಸನೆಲ್ಲ ಎತ್ತಾಚೆಗೆಸಿ ಆಗ ಜಗತ್ತೇ ನಿನ್ನ ಗೌರವದಿಂದ ಕಾಣತ್ತೆ. ಹುಷಾರ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಕಣ್ಕಂಡು ಹೆಣ್ಣು ಬಗ್ಗೆ ಕೀಳಾಗಿ ಮಾತಾಡದೆ ಅಲ್ಲಿ ಉದುರಿಸ್ಬಿಡ್ತೀನಿ. ಓಕೆ ಓಕೆ. ನೀವು ರೆಗ್ಯುಲರ್ ಆಗಿ ಬರ್ತೀರಾ? ಇಲ್ಲ, ಪ್ರತಿ ಶನಿವಾರ ತಪ್ಪದೆ ಬರ್ತೀನಿ, ಅದು ನಮ್ಮಮ್ಮಂಗೋಸ್ಕರ. ಓ, ನಿಮ್ ತಾಯಿ ಜೊತೆ ಇದ್ದಾರಾ? ಇಲ್ಲ, ಅವರು ಊರಲ್ಲಿದ್ದಾರೆ. ನಮ್ಮೂರಲ್ಲಿ. ನಮ್ಮೂರು ಯಾವ್ದಂತ ಗೊತ್ತಾ? ನಂಗೆ ಗೊತ್ತಿಲ್ಲ. ನಮ್ದು ಚಿಕ್ಕಮಂಗ್ಳೂರು. ನನಗೆ ತಂದೆ ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ತೀರ್ ಹೋದ್ರು. ನಾನು ಪರಿಚಯದವ್ರ ಮನೆಯಲ್ಲೇ ಇದ್ದೀನಿ, ಅವರು ನಮ್ಮೂರವ್ರೆ. ನಮ್ ತಾಯಿಗೆ ನಂದೇ ಯೋಚನೆ, ಅಲ್ಲಿ ಒಬ್ಳೆ ಹೇಗಿರ್ತಾಳು ಅಂತ ಸುಮ್ನೆ ಹೆದರ್ಕೋತಾರ್ರಿ. ನಂಗೇನಾದ್ರೂ ಒಂಚೂರ್ ಒಳ್ಳೇದಾದ್ರೆ ಸಾಕು, ಅದು ಆ ದೇವ್ರಿಂದನೇ ಒಳ್ಳೇದಾಗಿದ್ದು ಅಂತ ಅವ್ರ ನಂಬಿಕೆ. ನಮ್ ತಾಯಿಗೂ ವಯಸ್ಸಾಯ್ತು, ಅವ್ರ ಮನ್ಸನ್ ಯಾಕೆ ನೋಯಿಸ್ಬೇಕು ಹೇಳಿ? ಅದ್ರಲ್ಲೂ ನಮಗ್ ಒಳ್ಳೇದಾಗ್ಲಿ ಅಂತ ಬಯಸೋ ಜೀವದ ಒಂದು ಚಿಕ್ಕ ಆಸೆನ ನಾವ್ ನಡ್ಸ್ಕೊಡೋದಕ್ಕಿಂತ ದೊಡ್ಡ ಕೆಲ್ಸ ಏನಿದೆ ಹೇಳಿ? ಅದಕ್ಕೆ ನಾನ್ ದೇವಸ್ಥಾನಕ್ಕೆ ಬರೋದು. ಹೌದು, ನಿಮ್ದು ನಂತರ ವ್ರತನ? ನಿಮ್ ತರನೇ ಅಂತಲ್ಲ, ಆದ್ರೂ ಒಂಥರ ವ್ರತನೇ. ನನ್ ಸಂಯಮ ಶಕ್ತಿನ ಹೆಚ್ಚಿಸ್ಕೊಳಕ್ಕೆ ಇದೊಂಥರ ಟಾನಿಕ್ ಇದ್ದ ಹಾಗೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ನನ್ಗೆ ಚಿಕ್ಕಂದಿನಿಂದ ಒಂದ್ ಆಸೆ, ನಾನು ಆಜನ್ಮ ಬ್ರಹ್ಮಚಾರಿ ಆಗಿರ್ಬೇಕು ಅಂತ. ಈ ಕಲ್ಪನೆ ಹೇಗೆ ಯಾವಾಗ ಬಂತು ನನ್ಗೆ ಗೊತ್ತಿಲ್ಲ. ಬಹುಶಃ ನಾನು ಓದಿದ ಪುಸ್ತಕಗಳು, ಇಲ್ಲ ನಾನು ಬೆಳೆದು ಬಂದ ವಾತಾವರಣ ಇದಕ್ಕೆ ಕಾರಣವಾಗಿರ್ಬೋದು. ಒಟ್ಟಿನಲ್ಲಿ ಬ್ರಹ್ಮಚಾರ್ಯದ ಜೀವನ ನಂಗೆ ತುಂಬಾ ಇಷ್ಟ ಆಯ್ತು. ಈ ದಾರಿ ನೀವು ನಾವು ಅನ್ಕೊಂಡ ಸುಲಭ ಅಲ್ಲ. ಒಂದೊಂದ್ಸಾರ್ತಿ ನಮ್ಮ ಅಸ್ತಿತ್ವನೇ ಅಲ್ಲಾಡೋಗುತ್ತೆ. ಯಾವುದೇ ಅಡಚಣೆ ಇಲ್ಲದೆ ನಾವು ಅನ್ಕೊಂಡಿದ್ದನ್ನು ಸಾಧಿಸಬೇಕಾದ್ರೆ ಈ ದೇವರ ಅನುಗ್ರಹ ಬಹಳ ಅಗತ್ಯ, ಬಹಳ ಅಗತ್ಯ. ಯಾಕಂದ್ರೆ ಆಂಜನೇಯ ಬ್ರಹ್ಮಚಾರಿ, ಅದಕ್ಕೆ ನಾನು ಆಗಾಗಿ ದೇವಸ್ಥಾನಕ್ಕೆ ಬರ್ತೀನಿ. ಏನು, ನೀವು ಆಜನ್ಮ ಬ್ರಹ್ಮಚಾರ್ಯ ಪಾಲಿಸ್ತೀರಾ? ಬೇರೆ ಕೆಲ್ಸ ಇಲ್ವಾ ನಿಮ್ಗೆ? ಯಾಕೆ? ಅಲ್ಲರಿ, ನೋಡಕ್ಕೆ ಎಷ್ಟು ಲಕ್ಷಣವಾಗಿದ್ದೀರಾ. ಒಳ್ಳೆ ಕೆಲ್ಸ ಇದೆ, ಕೈ ತುಂಬಾ ದುಡಿತೀರಾ, ಎಂಥ ನಡವಳಿಕೆ ನಿಮ್ದು, ಲವಲವಿಕೆಯಿಂದ ಕೆಲ್ಸ ಮಾಡ್ತೀರಾ. ಇದೆಲ್ಲ ಇಟ್ಕೊಂಡು ನೀವು ಬ್ರಹ್ಮಚಾರಿ ಆಗೋದ್ರಲ್ಲಿ ಅರ್ಥವೇ ಇಲ್ಲ ಬಿಡಿ. ಇದೆಲ್ಲ ಸೋಂಬೇರಿಗಳ ಕೆಲ್ಸ ರೀ. ನೋಡಿ, ನೀವೇನಾದ್ರೂ ಬ್ರಹ್ಮಚಾರಿ ಆದ್ರೆ ಎಷ್ಟು ಹುಡುಗಿ ಶಾಪಕ್ಕೆ ಗುರಿ ಆಗ್ತಿರೋ. ಬೇರೆ ಹುಡುಗಿರಿ ಯಾಕ್ರಿ, ನಾನೇ ನಿಮಗ್ ಶಾಪ ಹಾಕ್ತೀನಿ. ಅಲ್ಲಿ ಇಲ್ಲಿ ನೋಡುವೇಕೆ, ಕಣ್ಣಿನಲ್ಲಿ ಕಾಡುವೇಕೆ. ಅಯ್ಯೋ, ಬರೀ ಹಳೆ ಹಾಡ್ನೆ ಹಾಡ್ಬೇಡ, ಯಾವ್ದಾರು ಹೊಸ ಹಾಡು ಹೇಳು. ಸುಂದರಿ ಸುಂದರಿ, ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ಪರವಾಗಿಲ್ಲ, ಅವನಿಗಿಂತ ನೀನೇ ಎಷ್ಟೋ ವಾಸಿ. ತಗೋ, ದಿನಾ ಬೆಳಿಗ್ಗೆ ನಮ್ಮನೆಗ್ ಬಂದು ಈ ಕೈಲೊಂದ್ ಮಡಕೆ, ಈ ಕೈಲೊಂದ್ ಕೋಲ್ ಹಿಡ್ಕೊಂಡು ಒಂದ್ ಹಾಡ್ ಹಾಡು, ನಾನು ನಾಲ್ಕಾಣೆ ಕೊಡ್ತೀನಿ. ಓಕೆ? ರಾತ್ರಿ ಹತ್ತುವರೆನೋ ಹಗಲು ಹತ್ತುವರೆನೋ ನಿಂಗೆ ಹೇಗ್ ಕಾಣತ್ತೆ? ನನಗೇನೋ ಈಗ ರಾತ್ರಿ ಅನ್ಸುತ್ತೆ. ಹೌದಾ? ಲೋಲೋ, ನೀನೊಬ್ನೇ ಸಿಗರೆಟ್ ಸೇದ್ ಬಿಡ್ವೋ, ನಂಗೂ ಕೊಡೋ. ಹೌದು, ನಮ್ ಗಂಡಸ್ತನ ಕೆಣಕ್ತಾ ಇರೋ ಈ ದಡ್ಡಿ ಕೈಗೆ ಒಂದು ಗುಡ್ಡಿ ಕೊಡ್ಬೇಕು ಅಂತ ನಮ್ಮೆಲ್ಲರ ಆಸೆ. Any objection from your side? Not at all. ಆದ್ರೆ ನಂಗೆ ಒಂದೇ ಒಂದು ಅನುಮಾನ. ಏನು? ಅಷ್ಟಲ್ಲಿ ನಿಮ್ ಪ್ಯಾಂಟ್ಗಳೆಲ್ಲ ಇರುತ್ತಾ ಅಂತ. ಸ್ಟಾಪ್ ಐಸೆ, ಮಾತಾಡಿದ್ರೆ ಕೈ ಎತ್ತಿಲ್ಲಯ್ಯ. ಇದೆಲ್ಲ ಓಲ್ಡ್ ಸ್ಟೈಲು. ಇವಾಗೆಲ್ಲ ಹೇಗಿರ್ಬೇಕು ಅಂದ್ರೆ ಬರೀ ಕಾಲಲ್ಲೇ ಫೈಟ್ ಮಾಡ್ಬೇಕು. ಏನಂತೀಯ? ಓಕೆ.
ಮಕ್ಕಳ ಒಂಟಿ ಹುಡುಗಿ ಸಿಕ್ಕಿದ್ಲಿಂದ ಆಟ ಆಡ್ತೀರಾ? ಬರ ಬೆಂಡೆ ಎತ್ ಬಿಡ್ತೀನಿ. ಅಜಯ್, ನಿಮ್ಗೇನು ಪೆಟ್ಟಾಗ್ಲಿಲ್ಲ ತಾನೇ? ಹೌದು ಪೂಜಾ, ಈ ಲೋಫರ್ ಜೊತೆಗೆ ನೀವ್ಯಾಕೆ ತಗೊಂಡ್ರಿ? ಅಯ್ಯೋ ನೀವೊಬ್ರು, ನಾನೇನ್ ಬಯಸಿದ್ನ? ಲೈಬ್ರರಿಗೆ ಹೋಗಿದ್ದೆ, ಅಲ್ಲಿ ಕೆಲ್ಸ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಬಸ್ ಕಾಯ್ತಿದ್ದೆ. ಎಲ್ಲ ಒಟ್ಟಿಗೆ ಒಕ್ಕರಿಸ್ಕೊಳ್ಳೋದ? ನಾನು ಒಬ್ಬನಿಗೆ ಸಖತ್ತಾಗಿ ಸುಟ್ಟಿದ್ದೀನಿ ನಿನ್ನೆ, ಆದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮ ಅಣ್ಣವ್ರ ತರ ಒಳ್ಳೆ ಎಂಟ್ರಿ ಕೊಟ್ರಿ. ನೀವೇನಾದ್ರೂ ಬರ್ದೆ ಹೋಗಿದ್ರೆ ನನ್ ಗತಿ ಹರೋ ಹರ. ಆಮೇಲೇನು, ಚಡ್ಡಿ ಹಿಡ್ಕೊಂಡು ಒಂದೇ ಓಟ ಹಾಗು ಹೊಡೆದ್ರು ಅಜಯ್. ಹೌದಾ? ಪರವಾಗಿಲ್ವೇ ಅಜಯ್, ನಾನ್ ಏನು ಅಂತ ತಿಳ್ಕೊಂಡಿದ್ದೆ, ನೋಡೋಕೆ ಒಳ್ಳೆ ಹಸು ಮಗು ತರ ಇದ್ರು. ಫಸ್ಟ್ ನೋಡ್ದಾಗ ನಾನು ಪಾಪ ಸಾಧು ಪ್ರಾಣಿ ಅನ್ಕೊಂಡಿದ್ದೆ, ಆದ್ರೆ ಆ ಪೊರ್ಕಿಗಳಿಗೆ ಗೂಸ ಕೊಡ್ಬೇಕಾದ್ರೆ ಒಂದ್ ಕ್ಷಣ ನನ್ನ ಹಾರ್ಟ್ ಬಿಟ್ಟು ನಿಂತೇ ಹೋಯ್ತು. ಅಜಯ್, ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ದಿದ್ರೆ ನಿನ್ ಗತಿ? ಅದನ್ನೇ ಈ ಕ್ಷಣಕ್ಕೂ ನಾನು ಯೋಚನೆ ಮಾಡ್ತಾ ಇರೋದು. ಆ ವಿಷಯ ಆಗಿರ್ಲಿ, ನನ್ ತಲೆ ತಿಂತಾ ಇರೋದು ಇನ್ನೊಂದ್ ಪ್ರಾಬ್ಲಮ್ ಇದೆ. ಏನದು? ಈಗ ನಾನ್ ಇರೋದು ನನ್ ಫ್ರೆಂಡ್ ಮನೇಲಿ, ಅವರಿಬ್ರು ಈಗೀಗ ಮದ್ವೆ ಆದವ್ರು. ನನ್ಗೆ ಈ ಊರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಅವಳ್ ಬಲವಂತಕ್ಕೋಸ್ಕರ ಅವಳ್ ಮನೇಲಿದ್ದೀನಿ. ನಂಗ್ ಅವ್ರ ಮನೇಲಿ ಯಾವ್ದೇ ಕೊರತೆ ಇಲ್ದೆ ಹೋದ್ರು ನಂಗೊಂಥರ ಮುಜುಗರ. ಅವ್ರು ಸಂತೋಷವಾಗಿರ್ಬೇಕಾದ್ರೆ ನಾನು ಅಡ್ಡೆ ಆಗ್ತಾ ಇದ್ದೀನಲ್ಲ ಅಂತ ಅದಕ್ಕೆ ನಾನೊಂದ್ ನಿರ್ಧಾರಕ್ ಬಂದಿದ್ದೀನಿ. ಏನು, ಬೇರೆ ಹೋಗ್ಬೇಕು ಅಂತ ಯೋಚಿಸ್ತಿದ್ಯಾ? ಹೌದು ಕಣೆ, ಆದ್ರೆ ಅಷ್ಟು ಬೇಗ ಈ ಊರ್ನಲ್ಲಿ ಮನೆ ಸಿಗ್ಬೇಕಲ್ಲ. ಪೂಜಾ ಅಲ್ಲಿ ನೋಡು, ಅಮಿತ್ ಅಮಿತ್ ಬನ್ನಿ ಇಲ್ಲಿ, ನಿಮ್ಗೊಂದ್ ಸೀಟ್ ಖಾಲಿ ಇದೆ. Hope I'm not disturbing you. Certainly not. ಹಾಗಿದ್ರೆ ನಾವ್ ಕರೀತಾ ಇದ್ವಾ? ಹಾಗಾ, ಥ್ಯಾಂಕ್ ಯು ಸೋ ಮಚ್. ಹೌದು, ನೀವಿಬ್ರು ಏನೋ ಮಾತಾಡ್ತಿದ್ರಿ ಅಂತ ಕಾಣುತ್ತೆ, ನೀವು ಕಂಟಿನ್ಯೂ ಮಾಡಿ. ಇವತ್ ಯಾಕೋ ನನ್ನ ಹೊಟ್ಟೆ ತುಂಬಾ ಹಸಿತಾ ಇದೆ, ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಮನೆ ಅಂದಿಯಲ್ಲ, ನಮ್ಮ ಮನೆ ಹತ್ರ ಒಂದ್ ಎಸ್ಟೇಟ್ ಏಜೆನ್ಸಿ ಇದೆ, ನಾಳೆನೆ ವಿಚಾರಿಸ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಅಬ್ಬಾ, ಅಷ್ಟು ಮಾಡಮ್ಮ, ನಾನು ಎಷ್ಟೋ ರಿಲ್ಯಾಕ್ಸ್ ಆಗ್ತೀನಿ. ಏನದು, ಎನಿ ಪ್ರಾಬ್ಲಮ್? ಏನಿಲ್ಲ ಅಮಿತ್, ಇವಳು ಈಗ ಸದ್ಯಕ್ಕೆ ಇವಳು ಫ್ರೆಂಡ್ ಮನೇಲಿ ಇದ್ದಾಳೆ, ಇವಳಿಗೆ ಅಲ್ಲಿರೋಕ್ ಇಷ್ಟ ಇಲ್ಲ, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಇಷ್ಟಪಡ್ತಾಳೆ ಅಷ್ಟೇ. ಕ್ರಯಕ್ಕೋ ಭೋಗ್ಯಕ್ಕೋ ಬಾಡಿಗೆಗೋ? ಅಯ್ಯಯ್ಯೋ, ಬಾಡಿಗೆಗಷ್ಟೇ. ಹ್ಮ್, ಅಲ್ಲೊಂದ್ ಮನೆ ಇದೆ, ನಾಳೆನೆ ವಿಚಾರಿಸಿ ಹೇಳ್ತೀನಿ. ಬಾಡಿಗೆ 2000 ಆದ್ರೆ ಆಗ್ಬೋದಾ? ಸ್ವಲ್ಪ ಕಡಿಮೆಗೆ ಟ್ರೈ ಮಾಡಿ, ತೀರಾ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋಕಾಗುತ್ತೆ? ಓಕೆ ಡನ್, ಐ ಲೆಟ್ ಯು ನೋ. ನೀ ಮಾಡಿ ಸ್ವಾಮಿ. 20,000 ಅಡ್ವಾನ್ಸ್ ಕೊಡಿ, ಅದಕ್ಕಿಂತ ಕಮ್ಮಿ ಆಗೋದಿಲ್ಲ. ನಮಸ್ಕಾರ. ಏನು ವಿಚಿತ್ರದ ಮನೆ ಓನರ್ಗಳಪ್ಪ, ಅಬ್ಬಬ್ಬಾ, ಅವ್ರು ಕೇಳೋ ಬಾಡಿಗೆ ಏನು, ಅಡ್ವಾನ್ಸ್ ಏನು, ಅವ್ರ ಕಂಡೀಷನ್ಸ್ ಏನು? ರೆಂಟ್ ಕಂಟ್ರೋಲ್ ಕಂಪ್ಲೇಂಟ್ ಕೊಟ್ಟು ಇಂಥವನ್ನೆಲ್ಲ ಬಲಿ ಹಾಕ್ಬೇಕು. ನಮ್ದೆಲ್ಲ ಅಷ್ಟೇ ರೀ, ಸೋಡಾ ಬಾಟಲ್ಸ್ ಪೂರ್ತಿ, ಸುಮ್ನೆ ಹೀಗೆ ಎಗರಾಡ್ತೀವಿ ಅಷ್ಟೇ. ನಾಳೆನೆ ಒಂದ್ ಅನುಕೂಲವಾದ ಮನೆ ಸಿಕ್ಕಿದ್ರೆ ನಾವ್ ಇದ್ರ ಬಗ್ಗೆ ಯೋಚನೆ ಮಾಡ್ತೀವ, ಆ ಖುಷಿಲಿ ಈ ಕೋಪನ್ ಮರಿತೀವಿ. ಅದ್ ಸರಿ ಬಿಡಿ. ಈಗ ನೀವೇ ನೋಡಿ, ನಾನೊಂದ್ ಸಣ್ಣ ಕಾರಣ ಹೇಳ್ದೆ ಅಂತ ಎಷ್ಟು ಬೇಗ ರಾಜಿ ಆಗ್ಬಿಟ್ರಿ. ಈ ಉರ್ಬಿಸ್ಲಲ್ಲಿ ಮನೆ ಹುಡುಕಿ ಹುಡುಕಿ ಸುಸ್ತಾಗಿದೆ, ಬನ್ನಿ ಏನಾರು ತಣ್ಣಿ ಕುಡಿಯೋಣ. ಇಡ್ಲಿ ವಡೆ, ಖಾರ ಭಾತ್, ಕೇಸರಿ ಭಾತ್, ಮಸಾಲೆ, ಪ್ಲೇನ್ ಸೆಟ್ ದೋಸೆ, ಸ್ಪೆಷಲ್ ಮಸಾಲೆ, ಪೇಪರ್ ಮಸಾಲೆ. ಸ್ಟಾಪ್ ಸ್ಟಾಪ್, ನೀನ್ ಹೇಳಿದ್ರಲ್ಲಿ ನಾಲ್ಕನೇದು 2 ಪ್ಲೇಟ್ ತಗೊಂಡ್ ಬಾ. ನಾಲ್ಕನೇದ? ಯಾವ್ದು ಸರ್ ಅದು? ಅಲ್ಲಯ್ಯ, ನೀನ್ ಹೇಳಿದ್ ನಿನ್ಗೆ ನೆನಪಿಲ್ಲ, ಇನ್ ನಮ್ಗಿರುತ್ತಾ? ಯಾವ್ದು ನೀವೇ ಹೇಳ್ಬಿಡಿ ಸರ್. ಹ್ಮ್, ಹೋಗ್ಲಿ, ಕುಡಿಯಕ್ಕೇನಿದೆ? ಆಟ ಆದ್ರೆ ಕಾಫಿ, ಟೀ, ಹಾಲು, ಬೋರ್ಮಿಟಾ ಇದೆ. ಕೂಲ್ ಡ್ರಿಂಕ್ಸ್ ಆದ್ರೆ ಗ್ರೇಪ್ ಜ್ಯೂಸ್, ಮೌಸಂಬಿ, ಆರೆಂಜ್, ಪೈನಾಪಲ್. ಯಾವ್ದು ಕೊಡ್ಲಿ ಸರ್? ಪೂಜಾ ಗ್ರೇಪ್ ಜ್ಯೂಸ್. ಆಯ್ತು ಸರ್.
ಬೇಕಾದಾಗ್ಲಿ ನಾನಂತೂ ಮನೆ ಕಟ್ಸೆ ಮದ್ವೆ ಆಗೋದು. ಈ ತಾಪತ್ರ ಯಾರಿಗೆ ಬೇಕು ಹೇಳಿ? ಮನೆ ಕಟ್ಸೋಕಾಗಲ್ವಲ್ಲ. ಯಾಕೆ? ನಿಮ್ ಲೈಫ್ ಸ್ಟೈಲ್ ನೋಡಿ ಹೇಳ್ದೆ. ದುಂದಗಾರ ಅಂತಲ್ಲ. ಏನ್ ಮಾಡ್ತೀರಾ? ಅದ್ ನನ್ ಜಾಯಮಾನ. ಹೆಂಡತಿ ಬರ್ತಾಳಲ್ಲ, ಬ್ರೇಕ್ ಹಾಕ್ತಾಳ್ ಬಿಡಿ. ಅದಕ್ಕೂ ಮದ್ವೆ ಅಂತ ಆಗ್ಬೇಕಲ್ಲ. ಓ ಹೌದಲ್ವಾ, ಇದೊಳ್ಳೆ ಸರಿ ಹೋಯ್ತು. ಮದ್ವೆ ಆಗೋವರೆಗೂ ಹುಚ್ಚ ಬಿಡಲ್ಲ, ಹುಚ್ಚ ಬಿಡೋವರೆಗೂ ಮದ್ವೆ ಆಗೋಲ್ಲ. ಆಹಾ, ಸಮಯ ನೋಡಿ ತೊಡರ್ಗಾಲ್ ಕೊಡ್ತೀರ್ರಿ. ನಾನು ಹಚ್ತೀನಿ ಪ್ಲೀಸ್. ಏನು ಸಿಗರೇಟ್ ಬೆಂಕಿ ಹಚ್ಚೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ಎಸ್, ಐ ಲೈಕ್ ಇಟ್. ಅಮಿತ್, ನೀವು ಸಿಗರೇಟ್ ಸೇದ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಇಟ್ ಗಿವ್ಸ್ ಡಿಫರೆಂಟ್ ಲುಕ್. ಇಸ್ ಇಟ್? ನನಗೇನೋ ಅದ್ರಲ್ಲಿ ವಿಶೇಷ ಕಾಣಲ್ಲ. ನಿಮಗೆ ಹೇಗ್ರಿ ಗೊತ್ತಾಗುತ್ತೆ? ನೋಡೋರ್ ನಾವ್ ತಾನೇ. ಓ ಹೌದಲ್ಲ. ಈಗ ಜಾಕಿ ಶ್ರಾಫೆ ತಗೊಳ್ಳಿ. ಸ್ಟಾರ್ ಆಗಕ್ ಮೊದ್ದು ಚಾರ್ಮಿನಾರ್ ಸಿಗರೇಟ್ ಗೆ ಮಾಡೆಲ್ ಆಗಿರ್ಲಿಲ್ವಾ? ಹೇಗಿತ್ತು ಆ ಮ್ಯಾನ್ಲಿ ಲುಕ್. ಈಗ ಸ್ಟಾರ್ ಆದ್ಮೇಲೂ ಸಿಗರೇಟ್ ಸೆತ್ತಾ ಸ್ಕ್ರೀನ್ ಮೇಲೆ ಅಪಿಯರ್ ಆದ್ರೆ ಹೇಗಿರ್ತಾನ ಹೀರೋ? ಅವ್ನ್ ಬಿಡ್ರಿ, ಡೆಡ್ಲಿ ಹೀರೋ. ಅದೇ ತರ ನೀವುನು. ಯಾವ್ದೇ ಹುಡುಗಿ ಆಗ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಕ್ಲೀನ್ ಬೋಲ್ಡ್. ಜಾಕಿ ವಿಷಯ ಮಾತಾಡ್ತಾ ನನ್ ಜಾಕೆ ಎತ್ತಿಲ್ಲ ತಾನೆ ನೀವು? ಹೋಗ್ಲಿ ಬಿಡಿ, ಇರೋ ವಿಷಯ ಹೇಳಿದ್ರೆ ನೀವು ನಂಬಲ್ಲ. ಈ ಗಂಡಸ್ರೆ ಇಷ್ಟು. ಅಯ್ಯೋ, ಕೋಪ ಮಾಡ್ಕೋಬೇಡಿ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಪೂಜಾ, 92 ಜೂನ್ ತಿಂಗಳದು 4 ಇನ್ವಾಯ್ಸ್ ವೇರಿ ಆಗ್ತಿದೆ. ಮತ್ತೆ ಒಂದ್ ನಿಮಿಷ, 93 ಜುಲೈಲಿ 2 ಇನ್ವಾಯ್ಸ್ ವೇರಿ ಆಗ್ತಿದೆ. ಅಂಡ್ ಪ್ರೆಸೆಂಟ್ ಇನ್ವಾಯ್ಸ್ ಒಂದೇ ಕರೆಕ್ಟ್ ಆಗಿರೋದು. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇವತ್ತು ಮತ್ತೆ ಮತ್ತೆ ನೋಡೋ ಹಾಗೆ ಕಾಣ್ತಿದ್ದೀರಾ, ಅದಕ್ಕೆ ನೋಡ್ದೆ. ತಪ್ಪಾ? ಚೇ, ಹಾಗೇನಿಲ್ಲ. ಅಂತದೇನ್ ವಿಶೇಷ ಅಂತ? ನೀವ್ ಹಾಕೊಂಡಿರೋ ಈ ಡ್ರೆಸ್ ನಿಮ್ ವ್ಯಕ್ತಿತ್ವಕ್ಕೆ ಒಂದ್ ಮೆರಗ್ ಕೊಟ್ಟಿದೆ. ಸುಮ್ನೆ ಮೈ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ಭಾಗ್ಯ? ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ನಿಜಕ್ಕೂ ನೀವು ಬಟ್ಟೆ ಎಷ್ಟಿರೋ ಮನುಷ್ಯ. ರಿಯಲಿ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಬರೀ ಹೊಗಳಿಕೆ ಅಲ್ಲ ರೀ, ಸತ್ಯ. ನೀವು ನನ್ನತ್ತ ಡ್ಯೂಟಿ ಮಾಡೋದ್ ನೋಡಿದ್ರೆ ನಂಗೆ ಹೊಟ್ಟೆ ಕಿಚ್ಚಾಗುತ್ತೆ. ನನ್ ದೃಷ್ಟಿನೇ ನಿಮಗೆ ಎಲ್ಲಿ ತಾಕುತ್ತೋ. ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ. ಸದ್ಯ ದೃಷ್ಟಿ ತೆಗೆ ನಂಗೆ ಯಾರಿದ್ದಾರೆ ಮನೆಯಲ್ಲಿ? ಯಾಕೆ, ನಿಮ್ ಫ್ರೆಂಡ್ ಅಮಿತ್ ಇಲ್ವಾ? ಹಾ, ಅವನ್ ತೆಗ್ದ ನಾನು ತೆಗೆಸ್ಕೊಂಡೆ. ಹೋಗ್ಲಿ, ಬೇಗ ಮದ್ವೆನಾದ್ರೂ ಆಗಿ, ಆಗ ನಿಮ್ ಹೆಂಡತಿನೇ ತೆಗಿತಾಳಲ್ವಾ? ಓ ಕಮ್ ಆನ್ ಪೂಜಾ. ಇವತ್ತು ಮತ್ತೆ ಮತ್ತೆ ನೋಡೋ ಹಾಗೆ ಕಾಣ್ತಿದ್ದೀರಾ, ಅದಕ್ಕೆ ನೋಡ್ದೆ. ತಪ್ಪಾ? ನೀವ್ ಹಾಕೊಂಡಿರೋ ಡ್ರೆಸ್ ನಿಮ್ ವ್ಯಕ್ತಿತ್ವಕ್ಕೆ ಒಂದ್ ಮೆರಗ್ ಕೊಟ್ಟಿದೆ. ಸುಮ್ನೆ ಮೈ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೊಂಡ್ರೆ ಏನ್ ಬಂತು ಭಾಗ್ಯ? ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ಅಮಿತ್, ನೀವು ಸಿಗರೇಟ್ ಸೇದ್ಬೇಕಾದ್ರೆ ತುಂಬಾನೇ ಚೆನ್ನಾಗ್ ಕಾಣ್ತೀರಾ. ಇಟ್ ಗಿವ್ಸ್ ಡಿಫ್ರೆಂಟ್ ಲುಕ್. ಯಾವುದೇ ಹುಡುಗಿ ಇರ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಕ್ಲೀನ್ ಬೋಲ್ಡ್. ಆದ್ರೆ ನೀನು ನನ್ನನ್ನೇ ಕ್ಲೀನ್ ಬೋಲ್ಡ್ ಮಾಡಿದೆಯಲ್ಲ. ಯಾಕಲ್ಲೇ ನಿಂತ್ಬಿಟ್ರಿ? ದೇವ್ರ ದರ್ಶನ ಮಾಡಲ್ವಾ? ಮಾಡ್ತಾ ಇದ್ದೀನಲ್ಲ. ನಾನೆಲ್ಲಿ ಆ ದೇವ್ರಲ್ಲಿ? ಮನುಷ್ಯನ್ನೇ ದೇವ್ರು ಅಂತ ನಂಬಿರೋಳು ನಾನು. ಅದೆಲ್ಲಿ ದೇವ್ರನ್ನ ಕೇಳ್ಕೊಂಡ್ರೆ ತಾನೆ ನನ್ನ ಬ್ರಹ್ಮಚರ್ಯದ ಸಂಕಲ್ಪನ ಗಟ್ಟಿಗೊಳ್ಸಪ್ಪ ಅಂತ. ಅದು ಇದ್ದಿದ್ದೆ ತಾನೆ. ಅಜಯ್, ನಂಗೊಂದ್ ಡೌಟ್ ಇದೆ. ಅದೇನು ಅಂದ್ರೆ, ನೀವು ದಿನ ಇದೇ ತರ ಒಂದೇ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತಾನೆ ಇದ್ರೆ ಅವನಿಗೂ ನಿಮ್ ಪ್ರಾರ್ಥನೆನ ಕೇಳಿ ಕೇಳಿ ರೋಸ್ ಹೋಗಿ ಕಡೆಗೆ ರಿವರ್ಸ್ ಆಗಿ ಎಲ್ಲಿ ವರ ಕೊಟ್ಬಿಡ್ತಾನೋ ಅಂತ. ನೋನೋ, ಚಾನ್ಸಸ್ ತುಂಬಾ ಕಡಿಮೆ ಇದೆ. ಚಾನ್ಸಸ್ ಕಮ್ಮಿ ಇರ್ಬಹುದು, ಆದ್ರೆ ಇದೇ ಎಂತಾಯ್ತು? ಮಾತಲ್ಲಿ ತುಂಬಾ ಜಾಣರಪ್ಪ. ಏನ್ ಬಂದಿದ್ದು ನಿಮ್ಮನ್ನ ನೋಡಕ್ಕೆ? ಯಾಕೆ ನೋಡ್ಬಾರ್ದಾ? ಹಾಗೇನಿಲ್ಲ, ಯಾಕೆ ಬರ್ಬಾರ್ದು? ಆದ್ರೂ ದಿನ ಆಫೀಸ್ಲೇ ನೋಡ್ತಿರಲ್ಲ. ಆದ್ರೆ ಪರ್ಸನಲ್ ಆಗಿ ನೋಡಿ ಅಜಯ್, ನಂದೊಂದು ಸಣ್ಣ ಆಸೆ ಇದೆ, ಅದನ್ನ ಈಡೇರಿಸ್ತೀರಾ? ನನ್ನಿಂದ ಸಾಧ್ಯವಾಗೋದಾದ್ರೆ ಖಂಡಿತ. ಪ್ರಾಮಿಸ್? ಇದಕ್ಕೆಲ್ಲ ಆಣೆ ಯಾಕೆ? ನನ್ನಿಂದ ಸಾಧ್ಯವಾದ್ರೆ ಅಂತ ಹೇಳ್ದಲ್ಲ. ನಿಮ್ಮಿಂದ ಖಂಡಿತ ಸಾಧ್ಯ, ಮೊದ್ಲು ಪ್ರಾಮಿಸ್ ಮಾಡಿ. ಇರ್ಲಿ ಹೇಳಿ, ಮೊದ್ಲು ಕೈ ಇಡ್ರಿ. ಪೂಜಾ 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 ಪೂಜಾ
ಸರಿ ಹೇಳಿ. ವಿಷಯ ಇಷ್ಟೇ, ನಂಗಂತೂ ಸಖತ್ ಬೋರ್ ಆಗೋಗಿದೆ. ದಿನ ಆಫೀಸು, ಮನೆ ಮನೆ ಆಫೀಸು, ಮತ್ತೆ ಆಫೀಸು ಮನೆ ಮನೆ ಆಫೀಸು, ಇದೇ ಆಗೋಗಿದೆ. ನಾನೇನ್ ಮಾಡ್ಲಿ, ನಂದು ಅದೇ ಕತೆ ಅಲ್ವಾ. ಅದಕ್ಕೆ ಹೇಳಿದ್ದು, ಇಬ್ರದು ಒಂದೇ ಕಥೆ ಆಗಿರೋದ್ರಿಂದ ಒಂದೇನದ್ ಮಟ್ಟಿಗೆ ಹಾಯಾಗಿ ಸುತ್ತಾಡ್ಕೊಂಡ್ ಬರೋಣ ಅಂತ. ಅಯ್ಯೋ, ನಂಗ್ ಅದೆಲ್ಲ ಇಷ್ಟ ಇಲ್ಲ. ಆದ್ರೆ ನನಗ್ ಇಷ್ಟ ಇದೆಯಲ್ಲ. ಸರಿ, ನೀವ್ ಹೋಗ್ ಬನ್ನಿ. ಬೇಡ ಅಂದವ್ರು ಯಾರು? ನಿಮ್ ಫ್ರೆಂಡ್ಸ್ ಯಾರು ಇಲ್ವೇನು? ಆಯ್ತು ಬಿಡಿ, ನಾನು ಹೋಗಲ್ಲ. ಏನೋ ನನ್ ಕೋಲಿಗೂ ಒಬ್ಬ ಸಭ್ಯಸ್ಥನ್ ಕಂಪ್ನಿ ಸಿಕ್ಕ ಚೆನ್ನಾಗಿರುತ್ತೆ ಅನ್ಕೊಂಡೆ. ಆದ್ರೆ ನೀವೇ ಮುಖ ಮುರ್ದಾಗ ಹೇಳಿದ್ಮೇಲೆ ನನಗ್ ತಾನೇ ಯಾಕೆ ಆಸೆ. ಇಟ್ಸ್ ಓಕೆ ಅಜಯ್, ನೆವರ್ ಮೈಂಡ್. ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅದು ಬಿಟ್ಟು ಬಿಡಿ, ಆ ವಿಷಯನೇ ಬೇಡ. ನಾನು ಬೇರೆಯವ್ರ ಜೊತೆ ಹೋಗೋದನ್ನ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ. ಸರಿ ಅಪ್ಪ, ನಿಮ್ ಹಠಾನೇ ಗೆಲ್ಲಿ. ಸರಿ, ಈಗ ಹೋಗೋದೆ ಹಾಗೆ? ಬಸ್ನಲ್ಲ, ಕಾರ್ನಲ್ಲ? ನಿಮ್ ಹೋಂಡಾ ಇದೆಯಲ್ಲ. ಥ್ಯಾಂಕ್ ಯು ಪೂಜಾ, ಥ್ಯಾಂಕ್ ಯು ವೆರಿ ಮಚ್. ನನಗೆ ಥ್ಯಾಂಕ್ಸ್ ಹೇಳ್ತಿದ್ರಿ? ಇಂಥ ಸುಂದರವಾದ ಜಾಗಕ್ಕೆ ನನ್ನನ್ನು ಕರ್ಕೊಂಬಂದ್ರಲ್ಲ, ಅದಕ್ಕೆ. ಪೂಜಾ, ಈ ಪ್ರಕೃತಿ ನೋಡ್ತಿದ್ರೆ ಸಿಟಿಲಿ ವಾಸ ಮಾಡೋ ನಾವು ಎಂಥ ನತದೃಷ್ಟರು ಅಂತ ಅನ್ಸಲ್ವಾ? ಈ ಸುಂದರ ಪರಿಸರದಲ್ಲಿ ಬದುಕ್ತಿರೋ ಜನರ ಬಗ್ಗೆ ನಂಗೆ ನಿಜಕ್ಕೂ ಹೊಟ್ಟೆ ಕಿಚ್ಚಾಗ್ತಿದೆ. ಅಜಯ್, ನಾನು ಇಲ್ಲಿಗೆ ಬರೋಕೆ ನಿಮ್ಮನ್ನೇ ಯಾಕೆ ಆರಿಸ್ತೆ ಗೊತ್ತಾ? ಯಾಕೆ? ನೀವೊಬ್ಬ ಸಹೃದಯಿ, ಸಭ್ಯ ಹಾಗೂ ಟೇಸ್ಟ್ ಇರೋ ಮನುಷ್ಯ ಅಂತ. ನೀವು ತುಂಬಾ ಹೊಗಳ್ತಿರಪ್ಪ. ಪೂಜಾ, ಈ ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಸಣ್ಣವನು ಅಲ್ಲ. ನೀವ್ ಹೇಳೋದು 100% ಕರೆಕ್ಟ್ ಅಜಯ್. ಪೂಜಾ, ನನಗನ್ಸುತ್ತೆ ನಮ್ ಮುಂದಿನ ಪೀಳಿಗೆಗೆ ಈ ಬೆಟ್ಟ ಗುಡ್ಡ ಕಾಡು ನದಿ ಇರೋದೇ ಇಲ್ಲ ಅಂತ. ಈ ದುರಂಕಾರಿ ಮನುಷ್ಯ ಪ್ರಕೃತಿನೆಲ್ಲ ಹಾಳು ಮಾಡ್ತಿರೋದ್ ನೋಡಿ ರೋಷ ಉಕ್ಕತ್ತೆ. ಪ್ರಕೃತಿನ ಪ್ರೀತಿ ಆರಾಧಿಸೋ ನೀವು ಮದುವೆನ ಯಾಕೆ ದ್ವೇಷಿಸ್ತೀರಿ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ಅಯ್ಯೋ, ಏನಾಯ್ತು? ರಕ್ತ ಬರ್ತಾ ಇದೆ. ಏನ್ರಿ ಅಜಯ್, ಒಂದ್ ತೊಟ್ಟು ರಕ್ತ ಹೋಗಿದ್ದಕ್ಕೆ ಒಳ್ಳೆ ಎಳೆ ಮಗು ತರ ಆಡ್ತಿದ್ದೀರಿ. ಓಹೋ, ನಿಮ್ಗೆ ಹೇಗೆ ಗೊತ್ತಾಗಬೇಕಿದ್ರ ಬೆಲೆ? ಈ ರಕ್ತ ಎಬಿ ನೆಗೆಟಿವ್ ಗ್ರೂಪ್ದು, ಇದು 1000 ಕೊಬ್ಬರಲ್ಲಿ ಮಾತ್ರ ಇರೋಂಥದ್ದು, ಗೊತ್ತಾ? ಪಿಕ್ನಿಕ್ ಬರೋಕೆ ನಿಮ್ಮನ್ನೇ ಯಾಕೆ ಆರಿಸ್ತೆ ಗೊತ್ತಾ? ನೀವೊಬ್ಬ ಸಹೃದಯಿ, ಸಭ್ಯ ಹಾಗೂ ಟೇಸ್ಟ್ ಇರೋ ಮನುಷ್ಯ ಅಂತ. ಪೂಜಾ, ಪ್ರಕೃತಿನ ಪ್ರೀತಿಸಿ ಆರಾಧಿಸೋ ನೀವು ಮದ್ವೆ ಯಾಕೆ ದ್ವೇಷಿಸ್ತೀರ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು, ಹರೆಯದಾರ ಮನೆ ಬಾಗಿಲ ತೆರೆಸಿದಳು, ಪ್ರೇಮದ ರಾಜ್ಯದ ಓಲಗ ನಡೆಸಿದಳು. ಹಾ
ಲೋಕದ ಮುಗಿಲಿಂದ ಕಾಲು ಜಾರಿದ ರತಿವಳು ನನ್ನವಳು ಕಾರಂಜಿ ಪ್ರೇಮ ಲೋಕದ ಬನದಲ್ಲಿ ಗಿಣಿಯು ಸೋಗದ ಹಣ್ಣಿವಳು ನನ್ನವಳು ಅಪರಂಜಿ ಕೋಟಿ ಕಣ್ಣನ್ನು ದಾಟಿ ನನ್ನ ಕಣ್ಣನ್ನೇ ಮೀಟಿ ನಿಂತ ರಥಾನ ಎಳೆದು ನನ್ನ ವ್ರತಾನ ಮುರಿದು ಒಲವಿನ ಹಾಲಲಿ ಚೆಲುವಿನ ಜೇನಲಿ ಬದುಕಿನ ಬಾಯಿಗೆ ಚುಂಬಿಸುತ್ತ ಅನುರಾಗ ಚೆಲ್ಲಿದಳು ಹೃದಯ ನಗ್ಗಿಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯ ನಗ್ಗಿಲ್ಲಿದಳು ಹರೆಯದ ಅರಮನೆ ಬಾಗಿಲ ತೆರೆಸಿದಳು ಪ್ರೇಮದ ರಾಜ್ಯದ ಓಲಗ ನಡೆಸಿದಳು ಯಾಕ್ ಸಾರ್ ಒಳ್ಳೆ ಕತೆ ಆಯ್ತಲ್ಲ ನಿಮ್ದು ಕತ್ತೆ ಎಲ್ಲಿ ಅಂದ್ರೆ ಆ ಮೋಟ್ ಕೊಡ ಹಿಂದೆ ಅಂತ ನಿಮ್ಗೆ ಗೊತ್ತಿಲ್ವಾ ನಾನು ಇರೋದು ಆ ಸೈಕಲ್ ಶಾಪು ಇಲ್ಲಾಂದ್ರೆ ಟೀ ಅಂಗಡಿ ಇಲ್ಲಾಂದ್ರೆ ಸೌದೆ ಡಿಪೋ ಅದ್ ಸರಿ ಮನೆ ನೋಡಿದ್ಯಾ ಎಲ್ಲ ರೆಡಿಯಾಗಿ ಥಳಥಳ ಅಂತೈತೆ ಹೌದಾ ಎಲ್ಲಿ ಇಲ್ಲೇ ಸೆಕೆಂಡ್ ಕ್ಲಾಸ್ ನಲ್ಲಿ ಏನೇನಿದೆ ಮೋಲ್ಡ್ ಕೊಳಾಯಿ ಎರಡು ರೂಮ್ ಒಂದ್ ಕಿಚನ್ ಎರಡು ರೂಮ್ ಕಿಚನ್ ಎಲ್ಲ ಇದೆ ಎಂದೆ ಸುತ್ತಮುತ್ತ ಹಾಗೆ ಪರವಾಗಿಲ್ವಾ ಅದ್ ಯಾಕೆ ಕೇಳ್ತೀರಾ ಹಿಂದ್ಗಡೆ ಪಾರ್ಕು ಮುಂದ್ಗಡೆ ದೇವಸ್ಥಾನ ಬಲಗಡೆ ಬಸ್ ಸ್ಟಾಪು ಎಡಗಡೆ ಟಾಕೀಸು ಅಡ್ವಾನ್ಸ್ 25 ಕೇಳ್ತಾವನೆ ನಾನ್ ಸ್ವಲ್ಪ ಉಗಿದ್ರೆ ಹತ್ತಿಗೆ ಬರ್ತಾನೆ ಬಾಡಿಗೆ ಬಾಡಿಗೆನೂ ಅಷ್ಟೇ ಸರ್ 1500 ಕೇಳ್ತಾವನೆ ನಾನ್ ಸ್ವಲ್ಪ ಗುರ್ರಾಯಿಸಿದ್ರೆ 700 ಹತ್ತಿಗೆ ಬರ್ತಾನೆ ಅಡ್ರೆಸ್ ಅಲ್ಲಿದೆ ಇಲ್ಲೇ ಇದೆ ಸರ್ ತಗೊಳ್ಳಿ ಅಂತೂ ನಂದೊಂದು ತಲೆನೋವು ಹೋದಾಗಾಯ್ತು ಮನೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಿಮ್ಗೊಂದಕ್ಕಿಂತ ಜಾಸ್ತಿ ತಲೆ ಇದೆ ಅಂತ ಆಯ್ತು ಆಗಲ್ಲ ರೀ ತಲೆ ಇರೋದ್ ಒಂದೇನೆ ಆದ್ರೆ ಅದ್ರಲ್ಲಿರೋ ಪ್ರಾಬ್ಲಮ್ಸ್ ಹಲವಾರು ತಂದೆ ಓಹೋ ಹಾಗೆ ಒಂದ್ ಕೆಲಸ ಮಾಡಿ ನಿಮ್ ಪ್ರಾಬ್ಲಮ್ಸ್ ಏನೇನಿದೆಯೋ ಅದನ್ನೆಲ್ಲ ಒಂದ್ ಲಿಸ್ಟ್ ಮಾಡಿ ನನ್ ಕೈ ಕೊಡಿ ಚುಟ್ಕಿ ಚುಟ್ಕಿ ಹೊಡೆಯೋದ್ರಲ್ಲೆಲ್ಲ ಸಾಲ್ವ್ ಮಾಡ್ತೀನಿ ಹೌದು ನಿಮಗ್ ಮನೆ ಹಿಡಿಸ್ತಾನೆ ಸೆಲೆಕ್ಟ್ ಮಾಡಿರೋರ್ ಯಾರು ಹೇಳಿ ನಮ್ ಹೀರೋ ಅಲ್ವಾ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನೀವೆಷ್ಟು ಒಳ್ಳೆಯವರು ನಂಗೋಸ್ಕರ ರಿಸ್ಕ್ ತಗೊಂಡ್ರಿ ಜೀವನದಲ್ಲಿ ಕೆಲವ್ರಿಗೋಸ್ಕರ ಮಾತ್ರ ಈ ರೀತಿ ರಿಸ್ಕ್ ತಗೋಬೇಕಾಗ್ತದೆ ಹಾಗ್ ತಗೊಂಡ್ ರಿಸ್ಕ್ ರಿಸ್ಕ್ ಅಲ್ಲ ಅಭಿಮಾನ ನನ್ ಬಗ್ಗೆ ನಿಮ್ಗೆ ಇಷ್ಟು ಅಭಿಮಾನ ಇದೆಯಲ್ಲ ತುಂಬಾ ಥ್ಯಾಂಕ್ಸ್ ಬರೀ ಥ್ಯಾಂಕ್ಸ್ ಬೇರೆ ಏನಿಲ್ವಾ ಬೇರೆ ಏನ್ ಬೇಕು ಹೇಳಿ ತಕ್ಷಣ ಸ್ಯಾಂಕ್ಷನ್ ನೀವ್ ಇಷ್ಟಪಟ್ಟಿದ್ದು ಹೌದಾ ಸದ್ಯಕ್ಕೆ ಇದು ತಗೊಳ್ಳಿ ನೀವೇನ್ರಿ ಹೀಗ್ ಗಿಲ್ತೀರಿ ನೋವಾಯ್ತಾ ಖುಷಿ ಆದಾಗ ತಡಿಯೋಕಾಗ್ದೆ ಒಂದ್ಸತಿ ಹೀಗ್ ಮಾಡ್ಬಿಡ್ತೀನಿ ಸಾರಿ ರೀ ಸರಿ ರೀ ಅಮಿತ್ ಅಡ್ವಾನ್ಸ್ ಹಣ ನಾಳೆ ಕೊಟ್ರಾಗತ್ತಲ್ಲ ನಮ್ಮಿಬ್ರು ಮಧ್ಯೆ ವ್ಯವಹಾರ ಎಂತದ್ದು ಮೊದ್ಲು ಹೊಟ್ಟೆಗೆ ಏನಾದ್ರು ಹಾಕ್ಸ್ರಿ ಆಯ್ತು
ಈ ಖುಷಿಲಿ ಟ್ರೀಟ್ ಕೊಡ್ತೀನಿ. ಓಕೆ ಏನಿದು? ಏನಾ ಕಾಣಲ್ವಾ ಉಂಡಿ? ಉಂಡಿ ಅಂತ ಗೊತ್ತು, ಅದಕ್ಕೆ ದುಡ್ಡು ಹಾಕ್ಬೇಕು ಅಂತಾನೂ ಗೊತ್ತು. ಅದಕ್ಕೊಂದು ಕಾರಣ ಬೇಡವಾ? ಕಾರಣನ ಗಣೇಶನ್ ಕೂರ್ಸಾಕೆ. ಎಲ್ಲಿ? ಇವನಿಗೆ ಅಡ್ರೆಸ್ ಬೇರೆ ಬೇಕಂತ ಕಣ, ಹಂಪನ್ ಕಟ್ಟೆಯಲ್ಲಿ ಕಣ. ನೋಡಿ ನೋಡಿ, ನೀವು ಈ ತರ ಎಲ್ಲ ಮರ್ಯಾದೆ ಕೊಡದೆ ಮಾತನಾಡಬೇಡಿ. ಗಲ್ಲಿ ಗಲ್ಲಿಯಲ್ಲಿ ಗಣೇಶನ ಕೂರಿಸ್ತಾರೆ, ಅವರಿಗೆ ನಮ್ಮ ಕೈಲಾದಷ್ಟು ಕೊಡ್ತೇವೆ. ನೀವು ಹೀಗೆ ಬಂದು ರಂಪ ಮಾಡಬಾರದು. ತೆಗೆದುಕೊಳ್ಳಿ. ಏಯ್, ಭಿಕ್ಷೆ ಕೊಡ್ತಾ ಇದೀಯಾ? ಎತ್ತ 500. 500ಗೆ 100 ಸಾಧ್ಯ ಇಲ್ಲಪ್ಪ, ಸುಮ್ಮನೆ ಬಿಸ್ನೆಸ್ ಟೈಮ್ನಲ್ಲಿ ತೊಂದರೆ ಕೊಡಬೇಡಿ. ಹೋಗಿ. ಎತ್ತಲ ಲಾಂಗು? ಎಂತ ಲಾಂಗು, ಈ ಗೊಡ್ಡ ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ಹೋಗಿ. ಏನ ಆಟ ಆಡ್ತಾ ಇದೀಯ? ಹೇಳಿ. ಯೋ ಏನ್ರಯ್ಯ, ಇಷ್ಟ ದೊಡ್ಡ ಗಂಡಸ್ರಾಗಿ ಇಂಥವ್ರ ಮೇಲೆ ಕೈ ಮಾಡ್ತಿರಲ್ಲಯ್ಯ. ಬಿಡ್ರಯ್ಯ, ಕಾಸು ನೀನ್ ಕೊಡ್ತೀಯ? ನಾನು ಯಾಕೆ ಕೊಡ್ಲಿ? ಮತ್ತೆ ಅವನ್ಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೀಯ? ಇನ್ನೇನ್ ನಿನಗ್ ಮಾಡ್ಬೇಕಾ? ನನಗೇನ್ ಬೇಡ, ಅವನ್ಗೆ ಮಾಡು, ಕಾಸು ಕೊಡ್ಸು. ಕಾಸು ಯಾಕೆ ಕೊಡಿಸ್ಲಿ? ಕಾಸು ಕೊಡ್ಸಲ್ಲ. ಅರೆ, ಕಾಸು ಕೊಡ್ಸಲ್ಲ ಅಂದ್ರೆ ಸಪೋರ್ಟ್ ಯಾಕೆ ಮಾಡ್ತಿದ್ಯಾ? ಏಯ್, ಸಪೋರ್ಟ್ ಮಾಡ್ತೀನಿ ನಿಂಗೇನೋ. ಏಯ್ ನೋಡು, ಈ ತರ ಕೈ ಎತ್ತೋದು ನಮ್ ಬಾಸ್ ಗಿಡ್ಸಲ್ಲ. ಹ್ಮ್. ಓಹೋ, ನಿಮಗ್ ಬಾಸ್ ಬೇರೆ ಒಬ್ಬ ಇದಾನಾ? ಯಾವನವನು? ಇವನೇನಾ ನಿಮ್ ಬಾಸು? ಬಾಸ್ ಅಂದ್ರೆ ಮುದುಕ ಅನ್ಕೊಂಡಿದ್ದೆ. ಇನ್ನು ಬಚ್ಚಾನೆ. ಏಯ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮರಿ, ಮುಖ ನೋಡಿದ್ರೆ ಮುದ್ದಾಗಿದೆ, ಸುಮ್ಮನೆ ಡ್ಯಾಮೇಜ್ ಮಾಡ್ಕೋಬೇಡಮ್ಮ. ರೈಟ್ ಹೇಳಮ್ಮ? ಏಯ್, ನೀನ್ ರೈಟ್ ಹೇಳು. ರೈಟ್ ಹೇಳ್ಬೇಕಾ? ಹ್ಮ್, ಬೈ ಆಲ್ ಮೀನ್ಸ್. ಹಾ.
ಸ್ಟೈಲಲ್ಲೇ ಫೈಟ್ ಮಾಡ್ತೀಯ. ಯು ಆರ್ ಎ ರಿಯಲ್ ಫೈಟರ್. ಐ ಲೈಕ್ ಇಟ್. ಸಿ ಯು. ವಾವ್, ಗಂಡಸು ಅಂದ್ರೆ ನೀವೇ ಅಮಿತ್. ಈಗಿನ ಕಾಲದ ಹುಡುಗಿರ್ಗೆ ನಿಮ್ಮಂತ ಗಂಡ ಸಿಕ್ಕ್ರೆ ಅದು ಅವ್ರ ಪುಣ್ಯ. ಯಾಕೆ ಅಂದ್ರೆ ಧೈರ್ಯವಾಗಿ ಹುಡುಗಿರು ಪಬ್ಲಿಕ್ ನಲ್ಲಿ ಸೇಫ್ ಆಗಿ ಓಡಾಡಬಹುದಲ್ಲ ಅದಕ್ಕೆ. ವಾಟ್ ಯು ಸೇ? ಅಯ್ಯೋ ರಕ್ತ. ಚಂದ ಕಾಣುತ್ತೀಯಂತ, ಚಂದ ನೋಡುತ್ತೀಯಂತ, ಚಂದ ಹಾಡುತ್ತೀಯಂತ, ಚಂದ ಬಾಳುತ್ತೀಯಂತ, ನೂರಾರು ಹುಡುಗಿಯರಲ್ಲಿ ಚಂದ ನೋಡುತ್ತೀಯಂತ, ಚಂದ ಹಾಡುತ್ತೀಯಂತ, ಚಂದ ಬಾಳುತ್ತೀಯಂತ, ನೂರಾರು ಹುಡುಗಿಯರಲ್ಲಿ ನೀನೇ ನೀನೇ ನನಗಿಷ್ಟ. Thank you.
ಸಮವಾಗಿ ಮೇಳೈಸು ರತಿಯಾಗಿ ಓಲೈಸು ಸತಿಯಾಗಿ ಆದರಿಸು ಒಲವ ಮೋಹದ ಓಟದಲ್ಲಿ ಮೊದಲಿಗ ನಾನಮ್ಮ ಹೃದಯ ಕದಿಯುವ ಪಂದ್ಯದಲ್ಲಿ ಬಹುಮತಿ ನೀನಮ್ಮ ನೂರಾರು ಹುಡುಗಿಯರಲ್ಲಿ ನೀನೆ ನೀನೆ ನನಗಿಷ್ಟ ಚಂದ ಕಾಣುತ್ತೀಯಂತ ಚಂದ ನೋಡುತ್ತೀಯಂತ ಚಂದ ಹಾಡುತ್ತೀಯಂತ ಚಂದ ಬಾಳುತ್ತೀಯಂತ ನೂರಾರು ಹುಡುಗಿಯರಲ್ಲಿ ನೀನೇ ನೀನೇ ನನಗಿಷ್ಟ ಬಂದೆ ಓ ಬಂದೆ ಪಾ ಹಲೋ ಹೀರೋ ಬನ್ನಿ ಬನ್ನಿ ಯಾಕ್ರಿ ಗರಗಪ್ಪ ನಿಂತಾಗ ನಿಂತ್ಬಿಟ್ರಿ ಬನ್ನಿ ಏನ್ ಅವಸರ ಜನಾರಿ ನೀವು ಅಷ್ಟೊಂದ್ ಸಾರಿನ ಬೆಲ್ ಮಾಡೋದು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡೋಕ್ಕೂ ಟೈಮ್ ಕೊಡ್ಲಿಲ್ಲ ನೀವು ಒಂದ್ ನಿಮಿಷ ಪ್ಲೀಸ್ ಕೂತ್ಕೊಳ್ಳಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಮನೆ ಇನ್ನೂ ಸ್ವಲ್ಪ ಅರೇಂಜ್ ಮಾಡ್ಬೇಕು ಸಾಕು ಸಾಕು ಇದೇ ಬೇಕಾದಷ್ಟಾಗೋಯ್ತು ಹೌದು ಇದ್ಯಾರಿದು ನಮ್ಮಪ್ಪ ನಮ್ಮಮ್ಮ ನಾನು ನಿಮ್ಮಪ್ಪ ಅಮ್ಮ ಸರಿ ಆದ್ರೆ ನೀವೆಲ್ರಿ ಕಾಣದೇ ಇಲ್ಲ ಸರಿಯ ನೋಡ್ರಿ ಕಾಣಿಸ್ತೀನಿ ಏ ನಮ್ಮ ಹತ್ರನೇ ಹೇಳ್ಬಿಡ್ತೀರಾ ಕೊಡ್ರಿ ಇಲ್ಲಿ ಇದ್ಯಾರು ನಮ್ಮಪ್ಪ ಇದು ನಮ್ಮಮ್ಮ ಸರಿ ನೀವೆಲ್ರಿ ಇದ್ ಯಾರ್ರಿ ನಿಮ್ ತಾಯಿ ಇದೇನು ನಿಮ್ ತಾಯಿ ಹೊಟ್ಟೆ ನಾನು ಇದ್ರೊಳಗಿದ್ದೀನಿ ನಮ್ಮಮ್ಮ ಬಸ್ರಿ ಆಗಿದ್ದಾಗ ತೆಗ್ಸಿದ್ ಫೋಟೋ ಚೆನ್ನಾಗಿ ಜೋಕ್ ಮಾಡ್ತೀರಾ ಸರಿ ಸರಿ ಬನ್ನಿ ತಿಂಡಿ ತಿನ್ನೋಣ ಓಹೋ ಡಬಲ್ ಕಾರ್ಡ್ ಬೇರೆ ಬಂದ್ಬಿಟ್ಟಿದೆ ಮುಂದೆ ಬೇಕಾಗುತ್ತಲ್ಲ ತಿಂಡಿ ರುಚಿ ನೋಡಿದ್ರೆ ಇನ್ಮೇಲೆ ಇಲ್ಲೇ ಬಂದ್ಬಿಡೋಣ ಅನ್ಸುತ್ತೆ ಓ ಧಾರಾಳವಾಗಿ ನಂದೇನು ಅಭ್ಯಂತರ ಇಲ್ಲ ಬೆಳಗ್ಗೆ ತಿಂಡಿ ಇಲ್ಲಿಗೆ ಬಂದ್ಬಿಡಿ ಮಧ್ಯಾಹ್ನದ ಊಟ ಆಫೀಸ್ಗೆ ತರ್ತೀನಿ ರಾತ್ರಿ ಮತ್ತೆ ಊಟಕ್ಕೆ ಇಲ್ಲಿಗೆ ಬಂದ್ಬಿಡಿ ಅಜಯ್ ಪಾರ್ಟಿ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣ್ತಾನಲ್ವಾ ಯಾರು ಅದೇ ಬಾಲು ಸರ್ ಜಾಗ ಬಂದಿದಾನಲ್ಲ ಹೊಸ ಮ್ಯಾನೇಜರ್ ಅನಿಲ್ ಅವನು ಯಾರು ಹೆಂಗಿದ್ರೆ ನಿಂಗೇನಯ್ಯ ನೀನ್ ಕೆಲಸ ಮಾಡ ಮಾರಯ್ಯ ಹಾಗಲ್ವೋ ಪಾರ್ಟಿ ನೋಡಕ್ ಎಷ್ಟು ಲಕ್ಷಣವಾಗಿದ್ದಾನೆ ನಿನ್ನೆ ಬಾಲು ಸರ್ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪನೂ ಸ್ಮೈಲ್ ಬೇಡವಾ ಅದ್ರಲ್ಲೂ
ನಾನು ಅವನಿಗೆ ಶಿಕ್ಷಣ ಕೊಡಬೇಕಾದ್ರಂತೂ ಅವನು ನನ್ನೇ ಒಂಥರ ಅನುಮಾನದಿಂದ ನೋಡ್ತಿದ್ದ. ಬಂದವ್ರಿಗೆಲ್ಲ ನನ್ ಮೇಲೆ ಕಣ್ಣು. ಅದೇನೋ ಗಾದೆ ಹೇಳ್ತಾರಲ್ಲ, ಕಳ್ಳನ ಮನ್ಸು ಹುಳ್ಳುಳಿಗೆ ಅಂತ. ಹಾಗಾಯ್ತು ನಿನ್ ಸಮಾಚಾರ. ಆಯ್ತು ಬಿಡಪ್ಪ, ನನ್ ಸಮಾಚಾರ ಹಾಗಂತಲೇ ಇಟ್ಕೋ. ಅದೇ ಲೇಡಿ ಸ್ಟಾಫ್ ಪರಿಚಯ ಮಾಡ್ಕೊಡ್ಬೇಕಾರೆ ಸ್ಮೈಲ್ ಮಾಡ್ದ. ಆ ಮುದುಕ್ ಬಡ್ಡಿ ಮಗ ಹೊಸ ಮ್ಯಾನೇಜರ್ಗೂ ಫಿಟ್ಟಿಂಗ್ ಇಟ್ಟಿರ್ಬೇಕು. ಯಾರು? ಸೀತಾರಾಮಯ್ಯನ. ಹೌದು ಕಣ. ಕಾಫಿ. ಥ್ಯಾಂಕ್ ಯು ಚಿನ್ನ. ಸರ್, ನಿಮ್ಗೆ ಇಲ್ಲೇ ಕೊಡ್ಲ ಇಲ್ಲ ಮಾಮೂಲ್ ನಂಗೆ ಎಲ್ಲಾ ಹೆಣ್ಮಕ್ಳ ಟೇಬಲ್ ಮೇಲೆ ಒಂದೊಂದು ಇಡ್ಲು. ಈ ನನ್ನ ಮಗ ಒಬ್ಬ ನನ್ನ ಠೇವಣಿ ಕಳೆಯಕ್ಕೆ. ಲೋಚನ, ನಿನ್ಗೇನ್ ಅನ್ಸುತ್ತೋ ಹೊಸ ಮ್ಯಾನೇಜರ್ ನೋಡಿದ್ರೆ? ಸರ್, ನಂಗೆ ಅನ್ಸುತ್ತೆ ಈ ಆಫೀಸ್ನಲ್ಲಿ ಓತ್ಲ ಹೊಡಿಯೋರ್ನೆಲ್ಲ ಮಟ್ಟ ಹಾಕ್ಬೇಕು ಅಂತಲೇ ಹೆಡ್ ಆಫೀಸ್ನವರು ಇವ್ರನ್ನೇನಾದ್ರೂ ಕಳಿಸಿರ್ಬೋದಾ ಅಂತ. ನನ್ನ ಮಗನೇ, ಓತ್ಲ ಹೊಡೆಯೋ ನಾನಾ ನೀನಾ? ನಾನು ಇನ್ನೊಬ್ರು. ಅದು ಆಫೀಸ್ಗೆ ಗೊತ್ತಾಯ್ತು ಬಿಡಿ. ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು ಸರ್. ಸೀತಾರಾಮ, ಇಷ್ಟು ದಿವಸ ನೀನ್ ನನಗೆ ಸಹಾಯ ಮಾಡ್ದಂಗೆ ಇನ್ ಮುಂದಕ್ಕೆ ಇವ್ರಿಗೂ ಸಹಾಯ ಮಾಡ. ನಾನು ನಿನ್ ಬರಲಾ? ಆಯ್ತು ಸರ್, ನಮಸ್ಕಾರ. ಬರ್ತೀನಿ. ಓಕೆ ಸರ್. ಮಿಸ್ಟರ್ ಸೀತಾರಾಮ್, ಕಂಪ್ಯೂಟರ್ ಸೆಕ್ಷನ್ ಎಲ್ಲ ಯಾರು ನೋಡ್ಕೋತಾ ಇದಾರೆ? ಮಿಸ್ ಪೂಜಾ ನೋಡ್ಕೋತಾ ಇದಾರೆ. ಐ ಸಿ. ಪೂಜಾ ಅಲ್ಲದೆ ಈ ಆಫೀಸ್ನಲ್ಲಿ ಬೇರೆ ಯಾರು ನೋಡ್ಕೋಬಹುದು ನಿಮ್ಮ ಅಭಿಪ್ರಾಯ? ಬೇರೆ ಅಮಿತ್ಗೆ ಕಂಪ್ಯೂಟರ್ ಅಲ್ಲಿ ಚೆನ್ನಾಗಿ ಪರಿಶ್ರಮ ಇದೆ ಸರ್. ಐ ಸಿ. ಒಂದ್ ಕೆಲಸ ಮಾಡಿ, ಇವತ್ತಿನಿಂದ ಅಮಿತ್ ಕಂಪ್ಯೂಟರ್ ಸೆಕ್ಷನ್ ನೋಡ್ಕೊಳ್ಳೋದಕ್ಕೆ ಹೇಳಿ. ಅಟ್ ದ ಸೇಮ್ ಟೈಮ್ ಆಸ್ಕ್ ಪೂಜಾ ಟು ಬಿ ಮೈ ಪರ್ಸನಲ್ ಸೆಕ್ರೆಟರಿ. ಆಮ್ ಐ ರೈಟ್? ಆಸ್ ಯು ವಿಶ್ ಸರ್. ಓಕೆ, ಕ್ಯಾರಿ ಆನ್. ಸರಿ ಸರ್. Coffee for you. No, thanks. Chenna? Bande, madam. Chenna? Yen heli, madam? Nalak divasinda ee file galella ille kolita bidide. Nan table enu corporation totti anta tilkondra? Idu seri 5ne sala ee vishaya nan nimhatra helta irodu. Sorry, madam. Sorry, kedo abhyasa maadko bedi, Chenna. Ee file tagond hogi babu kail kodi. Pooja? Hagella bahuvachanadal maatadi avarna tale mel kurisko bedi. ಯಾಕೆ? ಅವರೇನು ಮನುಷ್ಯರಲ್ವಾ? ಜಗತ್ನಲ್ಲಿ ಎಲ್ಲರೂ ಕೂಲಿಗಳೇ ರೀ. ಒಬ್ಬೊಬ್ಬರದು ಒಂದೊಂದು ಗ್ರೇಡ್ ಅಷ್ಟೇ. ಎಸ್ ಸರ್, ಈಗ ಬಂದೆ. ಹಂಗೆ ನಮ್ಮ ಮೇಡಮ್ ಒಳ್ಳೆ ಬುಲೆಟ್ ಬುಲೆಟ್ ಇದ್ದಂಗ ಅಲ್ಲವ್ರ. ಹೋಗಲೇ ನನ್ನ ಮಗನೇ. ಹೊರಗಡೆ ಹೋಗೋಣ ಅಂತ ಕಂಪನಿ ಕೊಡ್ತಿರಲ್ಲ. ಸಾರಿ ಅಮಿತ್, ಇವತ್ ಸಾಯಂಕಾಲ ಬಾಸ್ ಜೊತೆ ಡಿನ್ನರ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್. ಗಂಡ್ಸ ಅಂದ್ರೆ ನೀವೇ ಅಮಿತ್. ಈಗಿನ ಕಾಲದ ಹುಡುಗಿರಿಗೆ ನಿಮ್ಮಂತ ಗಂಡ ಸಿಕ್ಕ್ರೆ ಅದವ್ರ ಪುಣ್ಯ. ಸಾರಿ ಅಮಿತ್, ಇವತ್ ಸಂಜೆ ಬಾಸ್ ಜೊತೆ ಡಿನ್ನರ್ ಹೋಗ್ತಾ ಇದ್ದೀನಿ. ಇವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅಜಯ್, ಸಿಕ್ತಾನೋ? ಏನು ಅದೇನೋ ತಲೆ ಬಗ್ಗಿಸ್ಕೊಂಡು ಫೈಲ್ ಅಲ್ಲಿ ಹುಡುಕ್ತಿದ್ದೆ. ಏನು ಹುಡುಕ್ತಿಲ್ವಲ್ಲ? ಥೋ ನನ್ ಮಗನೆ, ಬೆಳಿಗ್ಗೆ ಬೆಳಗ್ಗೆನೆ ಕಾಲು ಎಳಿತಿಯಲ್ಲೋ, ನನ್ ಕಷ್ಟ ನನ್ಗೆ. ನಾನೇನ್ ಮಾಡ್ಲಮ್ಮ, ನಿನ್ ನೋಡಿದ್ರೆ ಕಿರಿಕ್ ಮಾಡ್ಬೇಕು ಅನ್ಸತ್ತೆ. ಒಳ್ಳೆ ಆರ್ಡರ್ ಕೊಟ್ಟು ಮಾಡಿಸ್ದಾಗ ಇದೆಯಾ? ಸಾರಿ ಸಾರಿ, ಬಗ್ಗಿದ್ರೆ ಜುಟ್ಟು ಹಿಡಿತೀರಾ, ಎದ್ರೆ ಕಾಲು ಹಿಡಿತೀರಾ. ಹೌದು, ನಾಳೆ ನಾಡಿದ್ ಎರಡು ದಿನ ರಜಾ ಇದೆಯಲ್ಲ, ಯಜಮಾನ್ರದ್ ಏನ್ ಪ್ರೋಗ್ರಾಮು? ರೂಮ್ನಲ್ಲೇ ಇರ್ತಿರೋ? ಯಾಕೆ? ಇಲ್ಲಿ ನನ್ ತಲೆ ತಿಂದಿ ಸಾಲ್ದು ಅಂತ ಅಲ್ಲಿ ಮೆದುಳಿಗೆ ಕೈ ಹಾಕೋಣ ಅಂತಾನ? ಹೋಗಲ್ಲ, ನಿನ್ ಮೆದುಳಿಗೆ ನಾನು ಯಾಕೆ ಕೈ ಹಾಕ್ಲಿ? ನಾನು ನನ್ನ ಕನಸಿನ ಹುಡುಗಿ ಜೊತೆ ಸುತ್ತಾ ಇರ್ತೀನಿ. ಈಗ ನನ್ನ ಲೈಫ್ ಸ್ಟೈಲೇ ಬೇರೆ ಕಣಮ್ಮ. ಹೊಸ ಜಾಗ, ಹೊಸ ಹುಡುಗಿ, ಹೊಸ ಜೀವನ. ಹೊಸ ಹುಡುಗಿ ಅದ್ಯಾರಪ್ಪ ಅಂತ ಪುಣ್ಯಾತ್ಮರು? ಪಾಪ ಬಡ ಬ್ರಹ್ಮಚಾರಿ, ನಿನ್ನ ಹತ್ರ ಅದೆಲ್ಲ ಯಾಕಂತೆ ಪುರಾಣ? ಕೆಲಸ ನೋಡು. ಆಯ್ತಪ್ಪ. ನನ್ ಮಗ ರಜಾ ದಿನ ರೂಮಲ್ಲಿ ಇರಲ್ಲ ಅಂತಾನಲ್ಲ, ನಾನೊಬ್ನೇ ಏನ್ ಮಾಡ್ಲಿ?
ಎಸ್ ಕರೆಕ್ಟ್. ಹೋದ ಸಾರಿ ಪೂಜಾ ಕರ್ಲು ಅಂತ ಅವಳ ಜೊತೆ ನಾನ್ ಪಿಕ್ನಿಕ್ ಹೋಗಿದ್ದೆ, ಈಗ ಯಾಕೆ ನನ್ ಜೊತೆ ಅವಳು ಬರಬಾರ್ದು? ಹಲೋ ಸಜಯ್, ಸ್ವಲ್ಪ ಅವಳಗ್ ಬನ್ನಿ. ಓಕೆ ಸರ್, ಈಗ ಬಂದೆ. ಲಂಬು ಕಾಲಿಂಗ? ಇಲ್ಲ, ಅವ್ರ ಅಪ್ಪ ಅಯೋಗ್ಯ ಅಂತ ಅಂದು. ನನ್ನ ಮಗನ ಮೂಗ್ ಮೇಲೆ ಕೋಪ ಇರುತ್ತೆ. ಎಕ್ಸ್ಕ್ಯೂಸ್ ಮಿ ಸರ್. ಓ ಕಮ್ ಇನ್. ಮಿಸ್ಟರ್ ಅಜಯ್, ಅಮೃತ್ಸರ್ ನಿಂದ ನಮಗೆ ಮಿಲಿಟರಿ ಡಿವೈಸಸ್ ಆರ್ಡರ್ ಬಂದಿತ್ತಲ್ಲ, ಅದನ್ನ ಫುಲ್ಫಿಲ್ ಮಾಡಕ್ಕೆ ಎಷ್ಟು ದಿವಸ ಬೇಕಾತೆ? ಕಡಿಮೆ ಅಂದ್ರೆ ಒಂದ್ ವಾರ ಬೇಕಾತೆ ಸರ್. ಐ ಸಿ, ಹಾಗಿದ್ರೆ ನೋ ಪ್ರಾಬ್ಲಮ್. ನಾನನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನಿಲ್ಲಿ ಕರೆಸಿದ್ದು. ನಾಳೆಯಿಂದ ಒಂದ್ ವಾರ ನಾನು ಊರಿನಲ್ಲಿ ಇರೋದಿಲ್ಲ, ಊಟಿಗೆ ಹೋಗ್ತಾ ಇದ್ದೀನಿ. ಆಲ್ ಇಂಡಿಯಾ ಲೆವೆಲ್ ನಲ್ಲಿ ನಮ್ಮ ಕಂಪನಿ ಕಾನ್ಫರೆನ್ಸ್ ಇದೆ. ಐ ವಾಂಟ್ ಯು ಟು ಲುಕ್ ಆಫ್ಟರ್ ದ ಆಫೀಸ್ ಪ್ರಾಪರ್ಲಿ. ಪೂಜಾ, ಯು ಆರ್ ಆಲ್ಸೋ ವಿತ್ ಮೀ. ವಾವ್, ಊಟಿನಾ, ಇಟ್ಸ್ ಎ ಲವ್ಲಿ ಪ್ಲೇಸ್. ನಾಟ್ ಓನ್ಲಿ ಎ ಲವ್ಲಿ ಪ್ಲೇಸ್, ಇಟ್ಸ್ ಎ ಲವರ್ಸ್ ಪ್ಯಾರಡೈಸ್. ಓಕೆ ಸರ್, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಬರ್ತೀಯೇನು ಕಾಫಿಗೆ? ಕಿರ್ಚಿಕೊಂಡೆ ಯಾಕೆ ಗಾಬರಿ ಆಗಿದ್ಯಾ? ರಿಲ್ಯಾಕ್ಸ್ ಅಜಯ್, ರಿಲ್ಯಾಕ್ಸ್. ಒಂದೇ ಸಮವಾಗಿ ಹೀಗೆ ಕೆಲಸ ಮಾಡ್ತಿದ್ರೆ ಒಂದೊಂದ್ಸಲ ಹೀಗಾಗತ್ತೆ. ಚೆನ್ನ, ಸ್ವಲ್ಪ ನೀರು ತಗೊಂಬ. ಹಲೋ ಅಜಯ್. ಹಲೋ. ಓಹೋ, ಬಾಮ ಪೂಜಾ. ವಾವ್, ಜಸ್ಟ್ ಸೂಪರ್ಬ್ ಅಂಕಲ್. ಅಂಕಲ್, ಕಾನ್ಫರೆನ್ಸ್ ನಲ್ಲಿ ನಮ್ಮ ಆಫೀಸ್ದೇ ಮಾತು. ಚೇರ್ಮನ್ ಅಂತೂ ನಮ್ಮ ಆಫೀಸ್ ಸ್ಟಾಫ್ನ ಹೋಗಲಿ ಹೋಗಲಿ ಎವರೆಸ್ಟ್ ಮೇಲೆ ಕೂರಿಸ್ಬಿಟ್ರು. ಅಂಕಲ್, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಪ್ರಾಡಕ್ಟ್ಗೆ ಫಾರಿನಿಂದ ಬಲ್ಕಾಗಿ ಆರ್ಡರ್ ಸಿಗ್ತಾ ಇದೆ. ಅರೆ ಅರೆ ಪೂಜಾ, ವಾಟ್ ಅ ಸರ್ಪ್ರೈಸ್! ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಅಜಯ್ ನಿಮ್ಮ ಅವಸ್ಥೆ? ಊರೇ ಈ ಹಾಳ ದೆಗ್ಡಿ ದೆದ್ದೆ ಇದ್ದ. ನಗ್ದೀರಾ? ನಗಿರಿ ನಗಿರಿ, ಇಲ್ಲಿಗೆ ಪ್ರಾಂಚ್ ಅಂತ ಬೆಕ್ಕಿಗೆ ಚಲ್ಲಾಟ. ನೀವು ಆಫೀಸಿಗೆ ಚಕ್ಕರ್ ಹಾಕ್ದಾಗ್ಲೆ ಅನ್ಕೊಂಡೆ ಇದೇನೋ ಅನಾಹುತ ಮಾಡ್ಕೊಂಡಿದ್ದಾರೆ ನಮ್ ಬ್ರಹ್ಮಚಾರಿಗಳು ಅಂತ. ನೋಡಿದ್ರೆ ಅದು ನಿಜ ಆಗಿದೆ. ಊರೇ ಬಾಯಾರಿಕೆ ಅಂತ ಮಡಿಕೇರಿ ಕೊಟ್ಬಿಟ್ಟೆ ಅನ್ಕೊಂಡ್ಬಿಡ್ತು. ಅಯ್ಯೋ ರಾಮ, ನಿಮ್ ನೆಗಡಿ ಭಾಷೆ ಕೇಳೋಕ್ ಆಗಲ್ಲಪ್ಪ. ಆ ವಿಕ್ಸ್ ಕೊಡಿ ಇಲ್ಲಿ. ಯಾಕೆ? ಮೊದಲು ಕೊಡಿ, ಹೇಳ್ತೀನಿ. ಅಯ್ಯೋ ಬೇಡ, ಯಾಕೆ ಸುಮ್ನೆ ನಿಮ್ ತೊಂದ್ರೆ ಪೂಜಾ. ನಾನೇ ನಿಮ್ಮನ್ನ ತಿನ್ಬಿಡಲ್ಲ, ಸುಮ್ನೆ ಇರಿ. ಈಗ ಹೇಗಿದೆ? ಹಾಗೆ ಇದೆ. ಉಸಿರು ಹೇಳ್ಕೊಳ್ಳಿ. ಈಗ ಸ್ವಲ್ಪ ಬೆಟರ್. ಈಗ ಹೇಗಿದೆ? ರಿಲ್ಯಾಕ್ಸ್ ಸಿಗ್ತಿದೆ. ಸಿಗದೆ ಇರುತ್ತಾ?
ಹುಡುಗಿರ್ ಕೈಲಿ ಮ್ಯಾಗ್ನೆಟಿಕ್ ಪವರ್ ಇರುತ್ತಪ್ಪ. ಅಂಜನೇಯ, ಹಾಗಾದ್ರೆ ಬ್ರಹ್ಮಚರ್ಯಕ್ಕೆ ಗುಡ್ ಬೈ ಅಂತಾಯ್ತು. ಓಹೋ, ಬುಡಕ್ಕೆ ಕೈ ಹಾಕ್ತೀರಾ ನೀವು? ಪರವಾಗಿಲ್ಲ ರೀ, ಚೆನ್ನಾಗಿ ಕಿಟ್ಲೆ ಮಾಡ್ತೀರಾ. ಅದ್ ಸರಿ, ನಮ್ ರೂಮ್ ಅಡ್ರೆಸ್ ಹಾಕ್ಸಿಕ್ ನಿಮ್ಗೆ. ದಟ್ಸ್ ಪೂಜಾ, ನಂಗೂ ಈ ಬ್ಯಾಚುಲರ್ ರೂಮ್ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ಇತ್ತು. ನೀವಂತೂ ಕರೀಲಿಲ್ಲ. ಅದು ಅಲ್ದೆ ನಿಮ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಬೇರೆ ಮಾತಾಡೋದಿತ್ತು. ಆಫೀಸಿಗೆ ಬೇರೆ ಚಕ್ಕರು, ಏನ್ ಮಾಡೋದು ಅಂತ ಯೋಚಿಸ್ತಿದ್ದೆ. ಆಫೀಸ್ ನಲ್ಲಿ ನಿಮ್ ಪರ್ಸನಲ್ ಫೈಲ್ ನೆನ್ಪಾಯ್ತು, ಅಡ್ರೆಸ್ ತಗೊಂಡೆ ಬಂದೆ. ಹೇಗೆ? ಓಹೋ, ತುಂಬಾ ಕಿಲಾಡಿ ನೀವು. ಸರಿ, ಏನು ಇಂಪಾರ್ಟೆಂಟ್ ವಿಷಯ ಅಂದ್ರಲ್ಲ. ಅಜಯ್, ನಾಳೆ ನನ್ ಬರ್ಡೇ. ನಾನೊಂದ್ ಪಾರ್ಟಿ ಇಟ್ಕೊಂಡಿದೀನಿ. ನನಗೆ ಇಷ್ಟವಾದವ್ರನ್ನ, ನನಗೆ ಹತ್ರವಾದ ಕೆಲವ್ರನ್ನ ಮಾತ್ರ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇದೀನಿ. ನೀವು ಖಂಡಿತ ಬರ್ಬೇಕು. ನೀವು ಬಂದ್ರೆ ನನ್ ತುಂಬಾ ಸಂತೋಷ ಆಗುತ್ತೆ. ಅಜಯ್, ನಿರಾಸೆ ಮಾಡೋದಿಲ್ಲ ತಾನೆ? ನಾನ್ ಬರೋದ್ರಿಂದ ನಿಮ್ಗೆ ಅಷ್ಟೊಂದು ಖುಷಿ ಆಗದಾದ್ರೆ ಖಂಡಿತ ಬರ್ತೀನಿ. ಹಾಯ್ ಸ್ಮಾರ್ಟಿ. ಹಲೋ. ಏನು ಪಾರ್ಟಿ ನಿನ್ನೆ ಎಲ್ಲ ಕಾಣಿಸ್ಲಿಲ್ಲ? ಹುಷಾರಿಲ್ಲ ಅಂತ ಬೇರೆ ಕೇಳ್ದೆ. ಮೈಗೂ ಮನಸ್ಸಿಗೂ ಯಾವ್ದಕ್ಕೆ ಇರ್ಬೋದು? ನಾನ್ ಗೆಸ್ ಮಾಡಿರೋ ಪ್ರಕಾರ ಮನಸ್ಸಿಗೆ ಇರ್ಬೇಕು. ಯಾಕೆಂದ್ರೆ ಆ ದಿನ ನೀವು ಡಿನ್ನರ್ ಕರೆದಾಗ ನಾನ್ ರೆಫ್ಯೂಸ್ ಮಾಡ್ದಾಗ್ಲೇ ಅನ್ಕೊಂಡೆ ಈ ಪಾರ್ಟಿಗ್ ಬೇಜಾರಾಗಿರ್ಬೇಕು ಅಂತ. ಅಯ್ಯೋ ಬಿಡಿ, ನನ್ ಬೇಜಾರ್ ಕಟ್ಕೊಂಡು ಯಾರಿಗೇನ ಆಗ್ಬೇಕು? ಹಾಗಂದ್ರೆ ಹೇಗೆ? ನಮ್ ಅಮಿತ್ ಕುಮಾರ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅದೇ ಚಂದ. ಆಗ್ಲೇ ಈ ಆಫೀಸ್ಗೂ ಕಳೆ. ಹಾ, ಒಂದ್ ಇಂಪಾರ್ಟೆಂಟ್ ವಿಷಯ ಮರ್ತಿದ್ದೆ. ನಾಳೆ ನನ್ ಬರ್ಡೇ, ಒಂದ್ ಪಾರ್ಟಿ ಇಟ್ಕೊಂಡಿದೀನಿ. ಆತ್ಮೀಯರಿಗಿಂತ ಹೆಚ್ಚಾಗಿರೋ ನೀವ್ ಅಟೆಂಡ್ ಮಾಡಿದ್ರೆ ನಾನ್ ಪಾರ್ಟಿ ಇಟ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಬರ್ತೀರಲ್ಲ? ಅಯ್ಯೋ, ನೀವು ಕರಿಯೋದು ಹೆಚ್ಚು, ನಾ ಬರೋದು ಹೆಚ್ಚು. ಖಂಡಿತ ಬರ್ತೀನಿ. ಸೋ ನೈಸ್ ಆಫ್ ಯು ಅಮಿತ್. ಬರ್ತೀನಿ, ಲೇಟ್ ಆಗುತ್ತೆ. ಚೆನ್ನ, ನಾನು ಆಗಿನಿಂದ ಅವನ್ನೇ ಹುಡುಕ್ತಾ ಇದ್ದೀನಮ್ಮ. ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ರಜಾನು ಹಾಕಿಲ್ಲ. ಬರ್ತಾ ಬರ್ತಾ ಆಫೀಸಿಗೆ ಲೇಟ್ ಆಗಿ ಬರೋಕ್ ಶುರು ಮಾಡಿದಾನೆ. ಆತ ಲೇಟ್ ಆಗೇನೋ ಬರ್ತಾರೆ ನಿಜ, ಆದ್ರೆ ಪಾಪ ಸಂಜೆ 7-7:30 ಕೆಲಸ ಮಾಡ್ತಾರೆ. ಆತ ತುಂಬಾ ಒಳ್ಳೆ ಮನುಷ್ಯ. ಅಯ್ಯೋ ತಾಯಿ, ನಿಂಗಿನ್ನು ಅವನ ವಿಷಯ ಪೂರ್ತಿ ತಿಳಿದೇ ಇಲ್ಲ. ಅವನೇನ್ ಸಾಯಂಕಾಲದವರೆಗೆ ಪುಗ್ಸಟ್ಟೆ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡಿದ್ಯಾನಮ್ಮ? ಓಟಿ ಮಾಡಿದೀನಿ, ಎಕ್ಸ್ಟ್ರಾ ಪೇಮೆಂಟ್ ಕೊಡಿ ಅಂತ ಇಷ್ಟುದ್ದ ಲಿಸ್ಟ್ ಕೊಟ್ಟಿದ್ದಾನು. ಹೌದಾ? ನಾನ್ ಎಷ್ಟು ಕಷ್ಟ ಪಡ್ತೀನಿ, ಸೀತಾರಾಮಯ್ಯನವರು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ನೋಡಿ ಮೇಡಮ್ ಅಂದ್ರು. ಹಂಗನ್ನ 420 ಬರ್ಲಿ, ಇವತ್ತು ಬಲಿ ಹಾಕ್ತೀನಿ. ಅವನಿಗೆ ಈ ಊರಲ್ಲಿ ಎರಡೆರಡು ಸಂಸಾರ ತಾಯಿ, ಇಬ್ರನ್ನು ಗೋಳು ಹೊಯ್ಕೊಳ್ತಾನೆ ಮುಂಡೆ ಮಗ. ರಾತ್ರಿ 9 ಗಂಟೆ ಮೇಲೆ ಈ ಊರಿನ ರಸ್ತೆಗಳ ಒಂದ್ ರೌಂಡ್ ಹಾಕೊಂಡ್ ಬಾ, ಯಾವ್ದಾರ ಗಟಾರದಲ್ಲಿ ಸಿಕ್ಕೇ ಸಿಗ್ತಾನೆ. ಆತ ಕುಡಿತಾರ? ಇಲ್ಲ, ಮೂಸ್ ಮೂಸ್ ಮೂಗಿನ ಕೆಳಗೆ ಹಾಕೊಳ್ತಾನೆ. ಅಲ್ಲಮ್ಮ, ಅವ್ರ ಮೈಲ್ ರಕ್ತ ಎಲ್ಲಿದೆ? ಇರೋದೆಲ್ಲ ಸಾರಾಯಿ ಕಳ್ಭಟ್ಟಿ. ನಿಂಗ್ ಈಗ್ಲೇ ಹ್ಯಾಕ್ ಗೊತ್ತಾಗುತ್ತೆ, ಸ್ವಲ್ಪ ದಿನ ಹೋಗ್ಲಿ ಆಗ ಗೊತ್ತಾಗುತ್ತೆ. ದೇವ್ರೇ ಕಾಪಾಡ್ಬೇಕು. ಋಣಪಾತಕ್ ನಾನ ಮಗ, ಬರ್ಲಿ ಇವತ್ತು. ನಾನಿರ್ಬೇಕು ಈ ಆಫೀಸಲ್ಲಿ, ಇಲ್ಲ ಅವನಿರ್ಬೇಕು. ಈ ಪೇಪರ್ ಅಷ್ಟು ಜೆರಾಕ್ಸ್ ಮಾಡ್ಸ್ಕೊಂಡ್ ಬಾಂದೆ, ಇದು ಮಾಡ್ಲಿಲ್ಲ. ಆ ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋಗಿ ಕನ್ಸೈನ್ಮೆಂಟ್ಸ್ ಬಂದಿದ್ಯಾ ನೋಡ್ಕೊಂಡ್ ಬಾಂದೆ, ಅದಕ್ಕೂ ಹೋಗ್ಲಿಲ್ಲ. ಬರ್ಲಿ ಇವತ್ತು, ಯಾಕರ್ಸ್ ಉಗಿದು ಉಪ್ಪು ಹಾಕ್ತೀನಿ. ಈ ಆಫೀಸ್ನಲ್ಲಿ ಕೆಲಸ ಮಾಡೋರು ಮಾಡ್ತಾನೆ ಇರ್ತಾರೆ, ಇವನು ಹಳ್ಳಿ ಸುಳೆ ತರ ನಾಟಕ ಆಡ್ತಾನೆ ಇರ್ತಾನೆ. ಓಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ. ಮನಸ್ಸು ತೃಪ್ತಿ ಆಗುವಷ್ಟು ಬಾಯಿ ತುಂಬಾ ಬೈಯೋಣ ಅಂತ ಅನ್ಕೊಂಡಿದ್ದೆ. ಆ ಸ್ವಾತಂತ್ರ್ಯನೂ ಹೊರಟೋಯ್ತೆ. ನೀನು ಬೈತೀಯ ಅಂತ ಗೊತ್ತು ಕಣಣ್ಣ, ಅದಕ್ಕೆ ಈ ಪ್ಲಾನು ಹೆಂಗೆ ಮಾಡೋದ್ ನೋಡಿದ್ರೆ ಅನಾಚಾರ. ಮನೆ ಮುಂದೆ ಬೃಂದಾವನ ದಯಮಾಡಿಸ್ಬೇಕು ಸ್ವಾಮಿ ಶರಣು. ಸ್ವಾಮಿಗಳು ಇಷ್ಟು ಲೇಟ್ ಆಗಿ ಆಫೀಸಿಗೆ ದಯಮಾಡಿಸಿದ್ದಕ್ಕೆ ಕಾರಣ ಸ್ವಾಮಿ ಶರಣು, ನಾನು ಮುಂಚೆನೆ MD ಸ್ವಾಮಿಗಳ ಹತ್ರ ಹೇಳೋಗಿದ್ದೆ, ತಣ್ಣೀರ್ ಸ್ನಾನ ಪೂಜೆ ಪುನಸ್ಕಾರ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಓಹೋ, ಸರಿ ಸರಿ. ಸ್ವಾಮಿಗಳಿಗೆ ನಿನ್ನೆನೆ ಈ ಪೇಪರ್ನೆಲ್ಲ ಜೆರಾಕ್ಸ್ ಮಾಡ್ಸಿಡಿ ಅಂತ ಹೇಳಿದ್ದೆ. ಪೂಜಾ ಸ್ವಾಮಿಗಳೇ ಬೇಡ, ಆಲೆ ಸ್ವಾಮಿಗಳಿದ್ದಾರಲ್ಲ ಅವ್ರ ಹತ್ರ ಟೈಪ್ ಮಾಡಿಸಿದ್ರೆ ಆಯ್ತು ಅಂದ್ರು. ಟ್ರಾನ್ಸ್ಪೋರ್ಟ್ ಸ್ವಾಮಿಗಳ ಹತ್ರ ಹೋಗಿ ಬನ್ನಿ ಅಂತ ಹೇಳಿದ್ದೆ. ಅದೇನಾಯ್ತು? ಆಟೋ ಸ್ವಾಮಿಗಳು ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ಬೇಕು ಅಂತ ಫೋನ್ ಸ್ವಾಮಿಗಳ ಮೂಲಕನೇ ಕೇಳ್ಕೊಂಡೆ. ಕನ್ಸೈನ್ಮೆಂಟ್ ಸ್ವಾಮಿಗಳು ಇನ್ನೂ ಬಂದಿಲ್ವಂತೆ. ಅದ್ ಸರಿ, ಸ್ವಾಮಿಗಳು ಈ ವೃತ್ತದಲ್ಲಿ ಇನ್ನೂ ಎಷ್ಟು ದಿನ? ಸ್ವಾಮಿಗಳ ಸರ್ವಿಸು ಇನ್ನೂ ಎಷ್ಟು ದಿನ ಇದೆ? ಇನ್ನು 6 ತಿಂಗಳು ಇರಬಹುದು. ನಮ್ಮ ವ್ರತಾನು ಮುಂದುವರಿಯುತ್ತೆ. ಅಕಸ್ಮಾತ್ ನಮ್ ಸರ್ವಿಸ್ ಎಕ್ಸ್ಟೆಂಡ್ ಆದ್ರೆ ನಮ್ಮ ವ್ರತಾನು ಎಕ್ಸ್ಟೆಂಡ್ ಆಗುತ್ತೆ. ಬೈ ದ ಬೈ, ಈ ದಿನ ದೀಕ್ಷೆ ತಗೋಬೇಕಾದ್ರೆ ಅಯ್ಯಪ್ಪನ ಬೇಡ್ಕೊಂಡೆ. ಸೀತಾರಾಮ ಸ್ವಾಮಿಗಳಿಗೆ ಒಳ್ಳೆ ಬುದ್ಧಿ ಆಯುಷು ಆರೋಗ್ಯ ಕೊಡಪ್ಪ ಅಂತ.
ತಗೊಳ್ಳಿ ಪ್ರಸಾದ. ಸ್ಟಾಫ್ ಸ್ವಾಮಿಗಳೆಲ್ಲ ಕಾಯ್ತಾ ಇದ್ದಾರೆ, ಟೀ ಸ್ವಾಮಿಗಳ ತರಹಕ್ಕೆ ಹೋಟ್ಲು ಸ್ವಾಮಿಗಳ ಹತ್ರ ಹೋಗ್ಬೇಕು. ಬರ್ಲ ಸ್ವಾಮಿ, ಸ್ವಾಮಿಯೇ ಶರಣಮಯ್ಯಪ್ಪ.
ಪೂಜಾ, ಎಲ್ಲ ರೆಡಿ ಇದೆಯಲ್ಲ, ಯಾಕೆ ಲೇಟು? ಯಾರಾದ್ರೂ ಬರ್ಬೇಕಾ? ಹಾ, ಇನ್ನೊಬ್ರು ಬರ್ಬೇಕಾಗಿದೆ. ಅವ್ರು ಬಂದ ತಕ್ಷಣ ಸ್ಟಾರ್ಟ್. ಇನ್ನೊಂದ್ 5 ನಿಮಿಷ ಪ್ಲೀಸ್. ಓ ಶೋರ್, ನಂದೇನು ಅಭ್ಯಂತರ ಇಲ್ಲ. ನಾನ್ ಕಾಯ್ತಾ ಇದ್ದ ವ್ಯಕ್ತಿ ಬಂದಾಯ್ತು. 1 ನಿಮಿಷ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಪೂಜಾ. ಥ್ಯಾಂಕ್ ಯು. ಅಬ್ಬಾ, ಇಷ್ಟೊತ್ತಾದ್ರೂ ಬರ್ದೇ ಇದ್ದಿದ್ ನೋಡಿ ನಂಗ್ ಆತಂಕ ಆಗಿತ್ತು. ಅಂತೂ ಬಂದ್ರಲ್ಲ. ಯಾಕೆ, ಯಾಕೆ ಹಾಗೆ ಹೇಳ್ತೀರಿ? ನಿಮ್ ಬರ್ತ್ಡೇಗಿಂತ ಇಂಪಾರ್ಟೆಂಟ್ ಕೆಲಸ ನಂಗೆ ಯಾವುದು ಇಲ್ಲ, ಹಾಗೆ ನಿಮ್ಮಷ್ಟು ಹತ್ರವಾದವರು ಯಾರೂ ಇಲ್ಲ. ನಂಬಹುದಾ? ಧಾರಾಳವಾಗಿ. ನಾನ್ ಬರೋದ್ ಸ್ವಲ್ಪ ಲೇಟ್ ಆಗಿದ್ರಿಂದ ಎಲ್ಲಿ ಫಂಕ್ಷನ್ ಮುಗ್ದೋಗಿರುತ್ತೋ ಅಂತ ಹೆದರಿದ್ದೆ. ನೀವು ಬರ್ದೇ ನನ್ ಕೇಕ್ ಕಟ್ ಮಾಡ್ಬಿಟ್ಟಿದ್ನ? ಹಲೋ ಪೂಜಾ, 1 ನಿಮಿಷ. ಮಿಸ್ಟರ್ ಅಜಯ್. ಹಲೋ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಅಜಯ್. ಪೂಜಾ, ಕ್ಯಾಂಡಲ್ನ ನಾನು ಹತ್ತಿಸ್ತೀನಿ, ಅದನ್ನ ಒಂದೇ ಉಸಿರಿನಲ್ಲಿ ಆರಿಸ್ಬೇಕು. ಓಕೆ? ಓಕೆ. ಎಕ್ಸ್ಕ್ಯೂಸ್ ಮೀ, ನನ್ನೊಂದು ರಿಕ್ವೆಸ್ಟ್. ಹೇಳಿ. ಅಲ್ಲ, ಬೆಳಗ್ತಿರೋ ದೀಪನ ಆರಿಸೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಯಾಕೆಂದ್ರೆ ನಮ್ಮ ಸಂಸ್ಕೃತಿಲಿ ಆ ಜ್ಯೋತಿನ ಜ್ಞಾನದ ಸಂಕೇತ ಅಂತ ಭಾವಿಸ್ತೀವಿ. ಪೂಜಾ, ನಿಮ್ ಬಾಳಿನ ದೀಪ ನಿರಂತರವಾಗಿ ಬೆಳಗ್ಬೇಕು ಅನ್ನೋದೇ ನನ್ನ ಆಸೆ. ಹೌದು, ಕರೆಕ್ಟ್ ಆಗಿ ಹೇಳಿದೆ ಅಜಯ್. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಥ್ಯಾಂಕ್ ಯು. ಪೂಜಾ, ಇಂಥ 100 ಜನ್ಮದಿನಗಳು ನಿಮ್ದಾಗ್ಲಿ. ಥ್ಯಾಂಕ್ ಯು ಪೂಜಾ. ಪೂಜಾ, ಹೇ, ಬಿಹೇವ್ ಯುವರ್ ಸೆಲ್ಫ್. ಚೆಲ್ಲಾಟ ಆಡಕ್ಕೆ ಇದು ನಿನ್ನ ಆಫೀಸ್ ಚೇಂಬರ್ ಅಲ್ಲ. ಮೈಂಡ್ ಇಟ್. ಏಯ್, ಮೈಂಡ್ ಯುವರ್ ಓನ್ ಬಿಸಿನೆಸ್. ಅಜಯ್,
ಆರು ಹುಡುಗಿಯರಲ್ಲಿ. ಎಲ್ಲ ಬರೀ ನಾಟಕ, ಒಂದ್ ಟೈಮ್ ಸೆನ್ಸ್ ಬೇಡ. ನಾಟಕ ಅಲ್ಲ ರೀ, ಹೀಗೆ ಒಂದ್ ಕಡೆ ತಗ್ಲಾಕೊಂಡು ಬರೋದ್ ಲೇಟ್ ಆಯ್ತಷ್ಟೇ. ಆ ಹಟೀಲಿ ಸಾರಿ ಕೇಳಿದ್ರು ಒಪ್ಕೊಳ್ಳಲ್ವಲ್ಲ. ಜೀವನದಲ್ಲಿ ಟೈಮ್ ಸೆನ್ಸ್ ಇಲ್ದೆ ಇರೋರು ಬಾರಿ ದಂಡ ತೆರಬೇಕಾಗತ್ತೆ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ ಹಾಗೆ. ಸಾರಿ ಮೇಡಮ್, ಹುಡುಗಿರ್ ವಿಷಯದಲ್ಲಿ ಈ ಅಮಿತ್ ಲೇಟ್ ಮಾಡಿದ್ದು ಇದೇ ಫಸ್ಟ್ ಹಾಗೆ ಇದೇ ಲಾಸ್ಟ್ ಕೂಡ. ಸಾರಿ ಪೂಜಾ, ಒನ್ಸ್ ಅಗೇನ್ ಸಾರಿ. ಬ್ರಿಟಿಷರು ನಮ್ ದೇಶನ ಬಿಟ್ಟು ಹೋಗ್ಬೇಕಾದ್ರೆ ಈ ಸಾರಿ ಮತ್ತೆ ಥ್ಯಾಂಕ್ಸ್ ಇದೆರಡನ್ನೂ ಬಿಟ್ಟು ಹೋಗ್ಬಿಟ್ರು ನೋಡಿ, ನಿಮ್ಮಂಥವ್ರು ಧಾರಾಳವಾಗಿ ಉಪಯೋಗಿಸ್ಕೊಳ್ಳಿ ಅಂತ. ಹೌದು, ಹುಡುಗಿಯರ ವಿಷಯದಲ್ಲಿ ನಾನ್ ಲೇಟ್ ಮಾಡಿದ್ದು ಇದೇ ಫಸ್ಟ್ ಅಂದ್ರಲ್ಲ, ಏನು ರಾಯರಿಗೆ ಬಹಳ ಜನ ಗರ್ಲ್ ಫ್ರೆಂಡ್ಸ್ ಅಂತ ಕಾಣುತ್ತೆ. ಹೌದು ಪೂಜಾ, ನಿಮ್ ಮಾತಿನಲ್ಲಿ ಯಾವುದೇ ಉತ್ಪ್ರೇಕ್ಷೆ ಖಂಡಿತ ಇಲ್ಲ. ಆ ವಿಷಯದಲ್ಲಿ ನಿಮ್ ಹತ್ರ ಮುಚ್ಚುಮರೆ ಮಾಡಕ್ಕೆ ನಂಗೆ ಇಷ್ಟಾನೂ ಇಲ್ಲ. ಪೂಜಾ, ನೀವು ಈ ಊರಿಗೆ ಬರಕ್ ಮುಂಚೆ ನಾನೊಬ್ಬ ಪ್ಲೇ ಬಾಯ್, ಫ್ಲರ್ಟ್, ರೋಡ್ ರೋಮಿಯೋ ಏನೇನೋ ಆಗಿದ್ದೆ. ನನ್ನ ಜೀವನದಲ್ಲಿ ಒಂದ್ ಗುರಿ ಇದೆ ಅಂತಲೇ ನಂಗೆ ಗೊತ್ತಿರ್ಲಿಲ್ಲ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇರಲಿಲ್ಲ. ನೀವು ನಮ್ಮ ಆಫೀಸಿಗೆ ಬಂದ್ಮೇಲೆ ಎಲ್ಲಾ ಹುಡುಗಿರ ಹಾಗೆ ನೀವು ನನ್ನನ್ನು ಆಕರ್ಷಿಸಿದೆ. ಆದ್ರೆ ನಾನ್ ನಿಮ್ಮನ್ನ ಗಮನಿಸ್ತಾ ನಾನ್ ನೋಡಿದ್ದ ಎಲ್ಲಾ ಹುಡುಗಿರಿಗಿಂತ ನೀವು ವಿಭಿನ್ನವಾಗಿ ಕಂಡ್ರಿ. ಆಮೇಲೆ ಭೋಗಾನೇ ಭಾಗ್ಯ ಅಂತ ತಿಳ್ಕೊಂಡಿದ್ ನನಗೆ. ನಿಮ್ಮ ಸಾಮೀಪ್ಯದಿಂದ, ಸ್ನೇಹದಿಂದ ಅದಕ್ಕಿಂತ ಮಿಗಿಲಾಗಿದ್ದು ಈ ಜೀವನದಲ್ಲಿದೆ ಅಂತ ಅರಿವಾಗ್ತಾ ಬಂತು. ಏನ್ರಿ ಫಿಲಾಸಫಿನೇ ಮಗ್ಗಪ್ ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲ ಪೂಜಾ, ಇದು ಸತ್ಯ. ನಿಮ್ಮಂಥವ್ರ ಹತ್ರ ನಾಟಕೀಯ ಮಾತಾಡೋ ಅಗತ್ಯನಾದ್ರೂ ಏನಿದೆ ಹೇಳಿ, ನನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡಿದ್ದೀನಿ. ಈ ಒಂದ್ ಚೇಂಜ್ಗೆ ನೀವೇ ಕಾರಣ ಅಂತಂದ್ರೂ ತಪ್ಪಿಲ್ಲ. ಅದೆಲ್ಲ ಇರ್ಲಿ, ಪ್ರತಿಯೊಬ್ಬ ಮನುಷ್ಯನು ಎಡವೆ ಇಡುತ್ತಾನೆ, ತಿಕ್ಕೊಂಡ್ರಾಯ್ತಲ್ಲ. ಈಗ ವಿಷಯಕ್ಕೆ ಬನ್ನಿ, ತುಂಬಾ ಮಾತಾಡ್ಬೇಕು ಪರ್ಸನಲ್ ಅಂತ ಹೇಳಿ ನನ್ನನ್ನ ಒಂಟಿಯಾಗಿ ಬರೋದಕ್ಕೆ ಹೇಳಿದ್ರಲ್ಲ, ಏನ್ ವಿಷಯ? ಹಾ, ವಿಷಯಕ್ಕೆ ಬರ್ತೀನಿ ಪೂಜಾ. ಯಾವುದೇ ಹುಡುಗಿ ಜೊತೆ ಮಾತಾಡಕ್ಕೆ ಭಯ ಸಂಕೋಚ ಇರದೇ ಇರೋ ನನಗೆ ಈ ದಿನ ನಿಮ್ ಹತ್ರ ನನ್ನ ಸ್ವಂತ ವಿಚಾರ ಮಾತಾಡೋಕೆ ಯಾಕೆ ಸಂಕೋಚವಾಗ್ಬೇಕು ಹೇಳಿ? ಪೂಜಾ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೆ. ಇದು ಕೃತಕವಾದದ್ದಲ್ಲ, ಅಥವಾ ಕೇವಲ ದೈಹಿಕ ಆಕರ್ಷಣೆನೂ ಅಲ್ಲ. ನೀವು ನನ್ನ ಜೀವನದಲ್ಲಿ ನನ್ನ ಬಾಳ ಸಂಗಾತಿ ಆದ್ಮೇಲೆ ನನ್ನ ಜೀವನಕ್ಕೊಂದು ಅರ್ಥ ಸಿಗುತ್ತೆ ಅನ್ನೋ ನಂಬಿಕೆ ನಂಗೆ. ಇಷ್ಟು ದಿನ ಕಳೆದ ನನ್ನ ಜೀವನ ಒಂದ್ ಜೀವನನ ಅಂತ ಅನಿಸ್ತಾ ಇದೆ ನನಗೆ. ನಿಮ್ ಸ್ನೇಹ ಸಿಕ್ಕದ್ಮೇಲೆ ಇನ್ನೂ ಹೆಚ್ಚು ದಿನ ನಿಮ್ಮ ಒಡನಾಟದಲ್ಲಿ ಬದುಕಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಇದೆ. ಹೇಳಿ ಪೂಜಾ, ನನ್ನ ಲೈಫ್ ಪಾರ್ಟ್ನರ್ ಆಗತ್ ನಿಮ್ಗೆ ಒಪ್ಪಿಗೆನ? ನನ್ನ ಮದುವೆ ಆಗಿ ನನ್ನ ಜೀವನಕ್ಕೊಂದು ಅರ್ಥ ಸಿಗುವಾಗ ಮಾಡ್ತೀರಾ? ಅಮಿತ್, ಈಗ ನೀವು ಒಬ್ಬ ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ನೀವೇನೋ ನಿಮ್ಮ ಹೃದಯದಲ್ಲಿದ್ದ ಎಲ್ಲ ಭಾವನೆಗಳನ್ನ ಮುಚ್ಚು ಮರೆಯಲ್ಲದೆ ಹೇಳ್ಬಿಟ್ರಿ, ಹಾಗೆ ನಾನು ಕೂಡ. ಅಮಿತ್, ಎಲ್ಲರೂ ಇರ್ತಾರೆ. ಹಾ, ಹೇಗೂ ಪೂಜಾ ಡೈಲಿ ಆಫೀಸ್ಗೆ ಎಲ್ಲರೂ ಬರೋ ಮುಂಚೆನೆ ಬರ್ತಾಳೆ. ನಾನು ನಾಳೆ ಬೇಗ ಹೋದ್ರೆ ಆಯ್ತು. ಎಸ್, ನಮಸ್ಕಾರ ಅಂಕಲ್. ಓ ಬಾ ಜೈ, ಏನಿವತ್ತು ಇಷ್ಟು ಬೇಗ ಬಂದಿದ್ದೀಯಾ? ಅದು ಏನಿಲ್ಲ,
ಬಹಳ ದಿನದಿಂದ ಫೈಲ್ಸ್ ಪೆಂಡಿಂಗ್ ಇತ್ತು, ಅದ್ರಲ್ಲಿ ಒಂದ್ ಫೈಲ್ ತುಂಬಾ ತಲೆ ತಿಂತಿತ್ತು. ನಾನು ಅಷ್ಟೇ ನೋಡು, 72ನೇ ಇಸ್ವಿ ಹಿಂದಿನ ಡೀಟೇಲ್ಸ್ ನೆಲ್ಲ ಹೆಡ್ ಆಫೀಸ್ ಅವ್ರು ಕೇಳಿದ್ದಾರೆ, ಅದನ್ನ ರೆಡಿ ಮಾಡೋಣ ಅಂತ ಬಂದೆ. ಶುಭೋದಯ ಸ್ವಾಮಿ. ಓಹೋ, ಚೆಲುವ ಚೆನ್ನಿಗಾರಾಯ, ಏನಿವತ್ತು ಅಚ್ಚ ಕನ್ನಡದಲ್ಲಿ ಹೇಳ್ತಾ ಇದ್ದೀರಲ್ಲ? ಇನ್ ಮೇಲೆ ಕಚೇರಿಲಿ ಅಚ್ಚ ಕನ್ನಡದಾಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿವ್ನಿ, ಅದಕ್ಕೆ ಗುಡ್ ಮಾರ್ನಿಂಗ್ ಬದಲು ಶುಭೋದಯ ಅಂತಂದೆ. ಏನ್ ಚೆನ್ನ, ಇಷ್ಟ ಬೇಗ ಅಯ್ಯಪ್ಪನ ವ್ರತ ಮುಗ್ದೋಯ್ತಾ? ಇಲ್ಲ ಸಾ, ನನ್ನ ಹೆಂಡ್ರು ನೀನ್ ಹಾಕೊಂಡಿರೋ ಬಟ್ಟೆಗೂ ನಿನ್ನ ಬಣ್ಣಕ್ಕೂ ಎತ್ವಾಸನೆ ಇಲ್ಲ, ಕಣ್ಣುಗುಡ್ಡೆ ಅಲ್ಲು ಇವೆಲ್ಲ ಎದ್ ಕಾಣದು ಒಂದು, ಅದಕ್ಕೆ ರೆಕಾರ್ಡ್ ರೂಮಿಗೆ ನಡಿ. ಅಜಯ್, ನಾ ರೆಕಾರ್ಡ್ ರೂಮಲ್ಲಿ ಇರ್ತೀನಿ. ಓಕೆ. ಇಷ್ಟೊಂದು ಪ್ರೀತಿಸು ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಾ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದು ಭಾಗನೇ ಅಲ್ವಾ? ನೀವೇನಾದ್ರೂ ಬ್ರಹ್ಮಚಾರ್ಯಾಗಿ ಉಳಿತೀನಿ ಅಂತ ನಿರ್ಧರಿಸಿದ್ರೆ ಬಹಳ ಜನ ಹುಡುಗಿರ ಶಾಪ ಗುರಿ ಆಗ್ತೀರಾ. ಪರ್ಟಿಕ್ಯುಲರ್ಲಿ ನಂಗಂತೂ ಅದೊಂದು ದೊಡ್ಡ ಡಿಸಪಾಯಿಂಟ್ಮೆಂಟ್. ಇದೇನಿದು ಮೊಘಲ್ ಸ್ಟೈಲ್ ಸಲ್ಯೂಟ್? ಮತ್ತೆ ನೀವು ಅಪ್ಪರ್ ಸ್ಟೈಲ್ ಅಲ್ಲಿ ಕೂತಿದ್ದೀರಲ್ಲ ಅದಕ್ಕೆ. ಏನಿವತ್ತು ಅಜಯ್ ಕುಮಾರ್ ಅವರು ಬಹಳ ಬೇಗ ಆಫೀಸಿಗೆ ದಯ ಮಾಡಿಸ್ಬಿಟ್ಟಿದ್ದೀರಲ್ಲ. ಯಾಕೆ ಬರಬಾರ್ದೇನು? ಬರಬಾರ್ದು ಅಂತಲ್ಲ, ದಿನ ಆಫೀಸ್ ಗಡಿಯಾರ 10 ಗಂಟೆ ಹೊಡೆಯೋ ಹಂಗಿಲ್ಲ, ದಯ್ಯಂತ ಪ್ರತ್ಯಕ್ಷವಾಗ್ತಿದ್ದವರು ಇವತ್ತು 2 ಗಂಟೆ ಮುಂಚೆನೆ ಬಂದಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಷ್ಟೇ. ಹೀಗೆ ಯಾರೊಬ್ಬ ಆತ್ಮೀಯರನ್ನ ನೋಡಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಮುಂಚೆ ಬಂದೆ. ಓ ಐ ಸಿ, ಅದ್ಯಾರಪ್ಪ ಅಂತ ಆತ್ಮೀಯರು? ಅದು ನಂಗ್ ಗೊತ್ತಿಲ್ದೇ ಇರೋರು. ಯಾಕೆ, ನಿಮ್ ಗೊತ್ತಿಲ್ದೇ ಇರೋ ಆತ್ಮೀಯರು ನಂಗೆ ಯಾರು ಇರಬಾರ್ದೇನು? ಅಯ್ಯೋ ಇರಬಹುದು ಇರಬಹುದು, ಅದಕ್ಕೆ ಏನು ಇವತ್ತು ಸಖತ್ತಾಗಿ ಡ್ರೆಸ್ ಮಾಡ್ಕೊಂಡು ಮಿಂಚ್ತಾ ಇರೋದು. ಯಾರ್ರಿ ಅದು, ಒಳಗೊಳಗೆ ಏನೋ ದೊಡ್ಡ ಸಂಚೆ ನಡೆಸ್ತಿರೋ ಹಾಗೆ ಕಾಣುತ್ತೆ. ಎಸ್ ಡೆಫಿನೆಟ್ಲಿ ಸಂಚೆ. ಸಂಚಾ? ಯು ಮೀನ್ ಕಾನ್ಸ್ಪಿರಸಿ? ಯಾರ ವಿರುದ್ಧ? ನಿಮ್ ವಿರುದ್ಧ. ಕುತೂಹಲವಾಗಿದೆಯಲ್ಲ, ನನ್ನ ವಿರುದ್ಧ ನಿಮ್ದೇನ್ರಿ ಸಂಚು, ಹೇಳಿ ನೋಡೋಣ. ಅದು ಹೇಳುವಂತ ಸಂಚಲ್ಲ, ಓದೋ ಅಂತದ್ದು. ಸಿಹಿ ಸಂಚು. ಸಿಹಿ ಸಂಚು ಓದೋ ಅಂತದ್ದು? ಹಾ, ಆ ಸಂಚು ಈ ಪತ್ರದಲ್ಲಿದೆ ಅಂತ ಆಯ್ತು. ಐ ಆಮ್ ರೈಟ್? ಎಕ್ಸಾಕ್ಟ್ಲಿ. ಓಹೋ, ನೀವೊಬ್ರೆ ಏನು ಸಂಚು ನಡೆಸೋರು? ಓಹೋ, ನೀವು ಕೂಡ ಇಲ್ವಾ? ಮತ್ತೆ ನಿಮ್ ಸಂಚು ಸಿಹಿ ಆಗಿದೆ ಅಂತಂದ್ರೆ ಅಲ್ವಾ? ಆದ್ರೆ ನನ್ ಸಂಚು ಡಬಲ್ ಸಿಹಿ, ಜೊತೆಗೆ ನಿಮಗೆ ಸರ್ಪ್ರೈಸ್ ಕೂಡ ಕೊಡುತ್ತೆ ಗೊತ್ತಾ? ಹೌದಾ? ಇಲ್ಲಿ ಕೊಡಿ. ಬಹುಶಃ ನೀವಿದನ್ನ ನೋಡಿದ್ಮೇಲೆ ಬಹಳ ಸಂತೋಷ ಪಡ್ತೀರಿ. ನಾನು ಕೊಟ್ಬಿಡ್ತೀನಾ? ಮೊದಲು ಆ ಪತ್ರ ಹೀಗ್ ಬರ್ಲಿ, ಆಮೇಲೆ ಮುಂದಿನ ಮಾತು. ಪೂಜಾ ಪೂಜಾ, ಲೇಡೀಸ್ ಫಸ್ಟ್ ಅಲ್ವಾ? ನೋ ನೋ, ಈ ವಿಷಯದಲ್ಲಿ ಜೆಂಟ್ಸೇ ಫಸ್ಟ್. ಓಕೆ, ಒಂದ್ ಕೆಲಸ ಮಾಡೋಣ. ಏನು? ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಇದನ್ನು ಒಪ್ತೀನಪ್ಪ, ನಾನ್ ಯಾವತ್ತಿದ್ರು ಗಿವ್ ಅಂಡ್ ಟೇಕ್ ಪಾಲಿಸಿಲ್ ನಂಬಿಕೆ ಇಟ್ಟಿರೋಳು. ಕಮಾನ್ ಕಮಾನ್. ನನ್ನ ಈ ಪತ್ರ ಬಹುಶಃ ನಿಮ್ ತುಂಬಾನೇ ಕುತೂಹಲ ಉಂಟು ಮಾಡಿರ್ಬೋದು. ಅದು ಅಲ್ದೆ ಇದೇನಪ್ಪ, ಆಫೀಸ್ನಲ್ಲೇ ದಿನ ಸಿಗ್ತೀನಲ್ಲ, ಇವನ್ಯಾಕ್ ಪತ್ರ ಬರ್ದ ಅಂತ ಆಶ್ಚರ್ಯನೂ ಆಗಿರ್ಬೋದು ಅಲ್ಲ? ನಿಮಗೆ ಈ ಪತ್ರ ಹೇಗೆ ಕುತೂಹಲ ಆಶ್ಚರ್ಯ ತಂದಿದೆಯೋ ನನಗೂ ಕೂಡ ಅಷ್ಟೇ ಆತಂಕ ಉಂಟು ಮಾಡಿದೆ. ಏಕೆಂದ್ರೆ ಪತ್ರದ ಉದ್ದೇಶನೇ ಅಂತದ್ದು ನೋಡಿ, ಈ ಪತ್ರ ಓದಿದ ಮೇಲೆ ನಿಮಗೆ ನನ್ನ ಬಗ್ಗೆ ಎಂಥ ಅಭಿಪ್ರಾಯ ಮೂಡ್ಬೋದು ಅನ್ನೋ ಭಯ ಕೂಡ ನನ್ನ ತುಂಬಾ ಕಾಡ್ತಾ ಇದೆ. ನನ್ನ ಮನಸ್ಸಿನಲ್ಲೇ ಈ ಭಾವನೆಗಳನ್ನ ಬಂಡಿಯಾಗಿಟ್ಟಷ್ಟು ಅದು ಹೆಚ್ಚೆಚ್ಚಾಗಿ ನನ್ನನ್ನು ಘಾಸಿಗೊಳಿಸ್ತಾ ಇದೆ. ನಾನಿದನ್ನ ಮುಚ್ಚಿಡಲಾಗದ ಅಸಹಾಯಕ ಪರಿಸ್ಥಿತಿಗೆ ಬಂದಿದ್ದೀನಿ. ಪೂಜಾ, ನನ್ನ ಜೀವನದಲ್ಲಿ ಯಾವ ಹೆಣ್ಣಿಗೂ ಸ್ಥಾನನೇ ಇಲ್ಲ ಅಂತ ತಿಳ್ಕೊಂಡಿದ್ದ ನಾನು ಈಗ ನನ್ನ ನಿರ್ಧಾರನೇ ಬದಲಾಯಿಸಿದ್ದೀನಿ.
ನನ್ನ ಬಾಳ ಸಂಗಾತಿ ಸ್ಥಾನವನ್ನ ನೀವು ತುಂಬಬೇಕು ಅಂತ ನನ್ನ ಆಸೆ. ನೀವಿಲ್ಲದ ನನ್ನ ಬಾಳನ್ನ ಉಳಿಸಿಕೊಳ್ಳಕ್ಕೂ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಪೂಜಾ, ನಿಮ್ಮನ್ನು ತುಂಬ ಹೃದಯದಿಂದ ಪ್ರೀತಿಸ್ತಿದ್ದೀನಿ. ನನ್ನ ಬದುಕಿನ ಮನೆಗೆ ತೋರಣವಾಗ್ತೀರಾ? ನನ್ನ ಬಾಳದೀಪಕ್ಕೆ ನಿಮ್ಮ ಪ್ರೀತಿ ಎಣ್ಣೆನ ಏರಿತೀರಾ? ಹೇಳಿ ಪೂಜಾ. ಹೇಳ್ಬೇಕಾದ್ ನೀವೇ. ಏನಿದು ಅಜಯ್ ಅಂದ್ರೆ ನಾನೇನು ಹೇಳಿ ಹೇಳಿ ಪೂಜಾ, ಯಾಕೆ ಈ ರೀತಿ ದ್ರೋಹ ಬಗ್ದ್ರಿ? ನಾನೇನಂತ ಅನ್ಯಾಯ ಮಾಡಿದ್ದೆ? ಏನಂದ್ರಿ, ನಾನ್ ನಿಮಗ್ ದ್ರೋಹ ಬಗ್ದ್ನ? ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯ ಹೇಳ್ತಾ ಇದ್ದೀನಿ. ಇದು ದ್ರೋಹ ಅಲ್ದೆ ಇನ್ನೇನು? ವಂಚನೆ ಅಂತ ಹೇಳ, ದಗ ಅಂತ ಹೇಳ, ಇಲ್ಲ ಬೆನ್ನಿಗಿರಿದ್ಲು ಅಂತ ಹೇಳ. ಒಟ್ನಲ್ಲಿ ಹಾಲಾಗಿ ನನ್ನ ಮನ್ಸ್ನ ವಿಷದ ಹುಳಿ ಹಿಂಡಿ ಚೂರ್ ಚೂರ್ ಮಾಡ್ಬಿಟ್ಟು. ಅಜಯ್, ನೀವೇನ್ ಮಾತಾಡ್ತಿದ್ದೀರ ಅನ್ನೋ ಪರಿಜ್ಞಾನ ಇದೆ ತಾನೇ? ಹೇಳಿ, ನಾನೇನಂತ ದ್ರೋಹ ಬಗ್ದಿದ್ದು? ಓಹೋ, ಇನ್ನು ಬಿಡಿಸ್ಬೇರೆ ಹೇಳ್ಬೇಕಾ? ಒಲವಿನ ದೀಪ ಹಚ್ಚಿ ನನ್ ಬಾಳ್ಗೆ ಬೆಳಕು ಕೊಡ್ತೀನಿ ಅನ್ನೋ ಸೋಗ್ ಹಾಕಿ ನನ್ ಬದುಕಿಗೆ ಕೊಳ್ಳಿ ಇಟ್ಬಿಟ್ರಿ. ಅಷ್ಟು ಕ್ರೂರವಾಗಿ ಮಾತಾಡ್ಬೇಡಿ ಅಜಯ್, ಅಂತ ನೇಚರ್ ಅಲ್ಲ ನಾನು. ನನ್ ಮದ್ವೆ ಇನ್ವಿಟೇಷನ್ ನೋಡಿ ನೀವು ಸಂತೋಷ ಪಟ್ಟು ನನ್ನನ್ನು ಅಭಿನಂದಿಸ್ತೀರಾ ಅಂತ ಖುಷಿಯಾಗಿ ಬಂದೆ. ಆದ್ರೆ ನಾನ್ ನಿಮ್ ಬಾಳ್ಗೆ ಕೊಳ್ಳಿ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನನ್ ಮದ್ವೆ ಅನ್ನೋದು ನಿಮಗೆಷ್ಟ ಆಘಾತ ತಂದಿದ್ಯೋ, ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿನೂ ನನಗಷ್ಟೇ ಆಶ್ಚರ್ಯ ತಂದಿದೆ. ನೀವು ಪ್ರೀತಿಸೋ ವಿಷಯ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ. ಗೊತ್ತಿದ್ದಿದ್ರೆ ಏನು ಹೇಳಿ? ಏನ್ ಓಡ್ ಬಂದ್ ನನ್ನ ಅಪ್ಪಿ ಮುತ್ತಿನ ಮಳೆನೆ ಕರಿತಿದ್ರಿ ಅಲ್ಲ? ವ್ಯಂಗ್ಯವಾಗಿ ಮಾತಾಡ್ಬೇಡಿ ಅಜಯ್, ಅಂತ ಕಚರಾ ಸಂಸ್ಕೃತಿಗೆ ಹುಟ್ಟಿ ಬೆಳೆದೋಳಲ್ಲ ನಾನು. ನಿಮ್ಮ ಅಭಿಪ್ರಾಯ ನನಗ್ ಮೊದ್ಲೇ ಗೊತ್ತಿದ್ದಿದ್ರೆ ನಿಮ್ಮ ತಪ್ಪ ಅಭಿಪ್ರಾಯನ ಹೋಗ್ಸಿ ಇದ್ದ ಸಂಗತಿನ ಮನವರಿಕೆ ಮಾಡ್ಕೊಡ್ತಿದ್ದೆ. ಏನಂತ ಹೋಗೋ ಫೂಲ್, ನಂಗ್ ಹೊತ್ಕಳಕ್ಕೆ ಒಬ್ಬ ಬಕ್ರ ಬೇಕಾಗಿತ್ತು, ಅದಕ್ಕೆ ಈ ರೀತಿ ನಾಟಕ ಆಡಿದೆ ಅಂತ ಚಪ್ಪಾಳೆ ತಟ್ಟಿ ಕೇಕ್ ಯಾಕೆ ನಕ್ತಿದ್ರಿ ಅಲ್ಲ? ಕೊಂಕ ಮಾತಿಂದ ನೋವು ಕೊಡೋದು ನಿಮ್ ಮನ್ಸಿಗೆ ಸಂತೋಷ ತರುತ್ತೆ ಅನ್ನೋದಾದ್ರೆ ಖಂಡಿತ ನಾನು ಅದಕ್ಕೆ ಅಡ್ಡಿ ಬರಲ್ಲ. ಸತ್ಯನ ಧೈರ್ಯವಾಗಿ ಎದುರಿಸೋಕ್ ಆಗದೆ ಇರೋರು ಮಾತ್ರ ವ್ಯಂಗ್ಯದ ಮೊರೆ ಹೋಗ್ತಾರೆ. ಸತ್ಯನ ಎದುರಿಸೋಕ್ ಆಗ್ದಿರೋ ನಾನ್ ಹೇಳಿ ನೀವು ಹರಿಶ್ಚಂದ್ರನ್ ತುಂಡು, ಅವನ್ ಸತ್ತಾಗ ನಿಮ್ ಮನೆ ಮುಂದೆನೆ ಹೊತ್ಕೊಂಡು ಹೋದ್ರು ನೋಡಿ. ಸತ್ಯ ಅಂತೆ ಸತ್ಯ ಯಾವ್ದ್ರಿ ಸತ್ಯ? ನಾನಾಯ್ತು, ನನ್ ಲೋಕವಾಯ್ತು ಅಂತಿದ್ ನನ್ನ ನಿಮ್ ಮೋಹದ ಮಾತುಗಳಿಂದ ಬೆರಗೊಳಿಸಿದ್ ಸುಳ್ಳ? ನಾನ್ ಕೆಮ್ಲಿ ಸೀನ್ಲಿ ಅನಾವಶ್ಯಕವಾಗಿ ನನ್ನ ಹೋಗ್ಲಿ ಅಟ್ಟಕ್ಕೇರ್ಸಿ ಅಪ್ಪ ದೊರೆ ಮಗನೆ ನೀನ್ ಮದ್ವೆ ಆಗ್ದಿದ್ರೆ ತುಂಬಾ ಜನ ಹುಡುಗಿರ್ ಶಾಪಕ್ ಗುರಿ ಆಗ್ಬೇಕಾಗತ್ತೆ ಕಣೋ, ಪರ್ಟಿಕ್ಯುಲರ್ಲಿ ನಾನಂತೂ ಬಹಳ ಡಿಸಪಾಯಿಂಟ್ ಆಗ್ಬಿಡ್ತೀನಿ ಅಂತಂದಿದ್ ಸುಳ್ಳ. ನೀವ್ ಈ ಡ್ರೆಸ್ ನಲ್ಲಿ ಚೆನ್ನಾಗ್ ಕಾಣ್ತೀರಿ, ಆ ಡ್ರೆಸ್ ನಲ್ಲಿ ಚೆನ್ನಾಗ್ ಕಾಣ್ತೀರಿ, ಒಂದ್ ದಿನ ಆಫೀಸ್ ಬರದೆ ಹೋದ್ರೆ ಗೌರಿ ಶಂಕರನೇ ಕಲ್ಚ್ ಕೆಳಗೆ ಬಿದ್ದೋಗತ್ತೆ ಅಂತ ಹೇಳಿ ಮಾತ್ ಮಾತ್ಗೂ ಹೋಗ್ಲಿ ನಿಮ್ ಮೋಹ ಕನಗೆ ಬಿಡ್ತಾ ಪ್ರೆಸೆಂಟೇಶನ್ ಕೊಡ್ತಾ ಇದ್ದಿದ್ ಸುಳ್ಳ ಹೇಳ್ರಿ ಯಾವ್ದ್ ಸುಳ್ಳು? ಅವತ್ತು ನನ್ ಬಲವಂತವಾಗಿ ಪಿಕ್ನಿಕ್ ಕರ್ಕೊಂಡು ಹೋಗಿ ಏನ್ ಹೇಳಿದ್ರಿ ನೀವು? ಪ್ರಕೃತಿನ ಪ್ರೀತಿಸೋ ನೀವು ಮದ್ವೆನ ಯಾಕೆ ದ್ವೇಷಿಸ್ತೀರಿ? ದಾಂಪತ್ಯ ಅನ್ನೋದು ಪ್ರಕೃತಿಯ ಒಂದ್ ಭಾಗನೇ ಅಲ್ವೇ ಅಂತ ಮಾರ್ಮಿಕವಾಗಿ ಭಾಷಣ ಬಿಗಿದ್ರಿ, ನೆನ್ಪಿದೆ ಅಲ್ಲ? ಇದೆಲ್ಲದರ ಅರ್ಥ ಏನ್ರಿ? ನನಗೆ ನೀವು ಸಂಸ್ಕೃತಿ ಬಗ್ಗೆ ಸತ್ಯದ ಬಗ್ಗೆ ಉಪದೇಶ ಕೊಡ್ತೀರಾ? ಯೋಚನೆ ಮಾಡಿ, ಯೋಚನೆ ಮಾಡ್ರಿ, ನಿಮ್ ಸಂಸ್ಕೃತಿ ಕಚಡಾನೋ ಕಪಟಾನೋ ಅಂತ. ನೋಡಿ ಅಜಯ್, ಈ ಕ್ಷಣದವರೆಗೂ ನೀವೊಬ್ಬ ಜೆಂಟಲ್ ಮ್ಯಾನ್ ಅಂತ ತಿಳ್ಕೊಂಡಿದ್ದೀನಿ, ದಯವಿಟ್ಟು ಅದನ್ನ ಹುಸಿ ಮಾಡ್ಬೇಡಿ ಪ್ಲೀಸ್. ಬೇಷ್, ಶಬಾಷ್, ಚೆನ್ನಾಗಿ, ಬಹಳ ಚೆನ್ನಾಗಿ ಅಭಿನಯಿಸ್ತೀರಿ. ಈ ರೀತಿ ಬಣ್ಣದ ಮಾತುಗಳಿಂದಲೇ ನನ್ನನ್ನು ಹಳಿ ತಪ್ಪಿಸಿದ್ರಿ. ನೀವೊಬ್ಬ ನಯ ನಯ ವಂಚ. ನೋಡಿ, ನಾಲ್ಗೆ ಗೆಲುಬಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದನ್ನ ಬೇಕಾ ಬಿಟ್ಟು ಹರಿ ಬಿಡ್ಬೇಡಿ, ನಿಮ್ಮಂಥವ್ರಿಗೆ ಅದು ಶೋಭೆ ತರಲ್ಲ. ನೀವೆಲ್ಲಿ ಎಡವಿದ್ದೀರಿ ಅಂತ ವಿವೇಚಿಸೋ ಗೋಜಕ್ ಹೋಗ್ದೆ ಬೇರೆಯವ್ರ ಮೇಲೆ ಹರಿ ಹಾಯೋದು ವಿವೇಕಸ್ತ್ರ ಲಕ್ಷಣ ಅಲ್ಲ. ಹೇಳಿ, ಯಾವತ್ ನಿಮ್ಮನ್ ಪ್ರೀತಿಸ್ತೀನಿ ಅಂತ ಹೇಳಿದ್ದೆ? ಯಾವತ್ ನಿಮ್ಮನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ದೆ?
ಏನು ಒಬ್ಬ ಸಭ್ಯ ಅಂತ ಸ್ವಲ್ಪ ಸಲಿಗೆಯಿಂದ ವರ್ತಿಸಿದ ಮಾತ್ರಕ್ಕೆ ಬಾಳ ಪೂರ್ತಿ ನಿಮ್ ಜೊತೆ ಬದುಕ್ ಸವಸೋ ಹೆಂಡತಿ ಆಗ್ಬಿಟ್ನ? ಸಲಿಗೆಯಿಂದ ಮಾತಾಡೋ ಎಲ್ಲಾ ಗಂಡ ಹೆಣ್ಗಳು ನಿಮ್ ದೃಷ್ಟಿಲಿ ಗಂಡ ಹೆಂಡತಿ ಆಗ್ಬಿಟ್ರು ಅಲ್ಲ? ನಿಮ್ಮನ್ನ ಪ್ರೀತಿಸ್ತಿದೀನಿ ಅನ್ನೋ ಭ್ರಮೆ ಬಲೆನ ನಿಮ್ ಸುತ್ತ ನೀವೇ ಹೆಣ್ಕೊಂಡು ಬೇರೆಯವ್ರ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ರೆ ಜಗತ್ತು ನಿಮ್ಮನ್ನ ಸಂಪನ್ನರು ಅಂತ ಕರೆಯೋಲ್ಲ ರೀ. ಸಂಪನ್ನನ ಸಂಪನ್ನ ಅನ್ನೋ ಸರ್ಟಿಫಿಕೇಟ್ ನಾನ್ ನಿಮ್ಮಿಂದ ಪಡಿಬೇಕಾ? ಅಂತ ದರಿದ್ರ ನನಗಿಲ್ಲ. ಈ ಮೊಸಳೆ ಕಣ್ಣೀರ್ ಕಂಡು ಕನಿಕರಿಸೋಷ್ಟು ಮೂರ್ಖನು ನಾನಲ್ಲ. ಈ ಆಫೀಸಿಗೆ ಬರೋಕ್ ಮುಂಚೆನೆ ನನ್ನ ಎಂಗೇಜ್ಮೆಂಟ್ ಅನಿಲ್ ಜೊತೆ ಆಗಿತ್ತು ಅಜಯ್. ಹಲೋ, ಅನಿಲ್ ಸಾಹೇಬ್ರಿ ಆಕ್ಸಿಡೆಂಟ್ ಆಗಿ ತುಂಬಾ ಪೆಟ್ಟಾಗಿದೆ ಅಂತೆ, ಆಸ್ಪತ್ರೆ ಸೇರಿಸಿದ್ರು. ಸಮಾಧಾನ ಮಾಡಿ, ಸಮಾಧಾನ ಮಾಡ್ಕೊಳಮ್ಮ, ದೇವರಿದ್ದಾನೆ. ಏನು ಹೋಗೋಣ. ಈಗ ಅನಿಲ್ ಹೇಗಿದ್ದಾರೆ ಸರ್? ಈಗಲೇ ಏನು ಹೇಳೋಕ್ಕಾಗಲ್ಲ, ಹಾಗಂತ ನಿರಾಶೆ ಆಗಬೇಡಿ. ಸಿವಿಯರ್ ಇಂಜುರೀಸ್ ಆಗಿದೆ, ಈಗ ತಾನೇ ಬ್ಲೀಡಿಂಗ್ ಕಂಟ್ರೋಲ್ಗೆ ಬಂದಿದೆ. ಅವ್ರಿಗೀಗ ಅರ್ಜೆಂಟ್ ಆಗಿ ರಕ್ತ ಬೇಕಾಗಿದೆ. ನೀವು ಬೇಗ ರಕ್ತದ ವ್ಯವಸ್ಥೆ ಮಾಡಿ, ಇಲ್ದಿದ್ರೆ ತುಂಬಾ ಡೇಂಜರ್. ಸರಿ ಡಾಕ್ಟರ್, ನಾನು ಈಗಲೇ ರಕ್ತ ಕೊಡಕ್ಕೆ ರೆಡಿ. ನಾನು ಕೊಡ್ತೀನಿ ಡಾಕ್ಟರ್. ನೋ ನೋ ನೋ, ಹಾಗೆಲ್ಲ ಎಲ್ಲರ ಬ್ಲಡ್ಡು ಮ್ಯಾಚ್ ಆಗೋಲ್ಲ. ಅವ್ರಿಗೀಗ ಬೇಕಾಗಿರೋದು ಎ ಬಿ ನೆಗೆಟಿವ್ ಗ್ರೂಪ್, ಅದು ತುಂಬಾ ಅಪರೂಪವಾದ ಬ್ಲಡ್ ಗ್ರೂಪ್. ನಿಮ್ಮಲ್ಲೇ ಯಾರಾದರೂ ಆ ಗ್ರೂಪ್ನವ್ರು ಇದ್ರೆ ಅಡ್ಡಿಯಿಲ್ಲ. ಒಂದು ಪಕ್ಷ ನಿಮ್ಮಲ್ಲಿ ಯಾರ್ದು ಮ್ಯಾಚ್ ಆಗದೆ ಇದ್ರೆ ಬ್ಲಡ್ ಬ್ಯಾಂಕಲ್ಲಿ ಟ್ರೈ ಮಾಡಿ, ತಡ ಮಾಡಬೇಡಿ, ಬೇಗ ಹೋಗಿ. ಹರಿಯಪ್ಪ ಡಾಕ್ಟರ್. ಅಂಕಲ್, ನಾನು ಈಗಲೇ ಬ್ಲಡ್ ಬ್ಯಾಂಕ್ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಮ್ಮ ನಾನೇ. ಪ್ಲೀಸ್ ಅಂಕಲ್, ನನ್ನ ಅಡ್ಡಿಪಡಿಸ್ಬೇಡಿ, ನಾನು ಬಂದ್ಬಿಟ್ಟೆ, ನೀವಿಲ್ಲೇ ಇರಿ. ಏನ್ರಿ ಅಜಯ್, ಒಂದ್ ತೊಟ್ಟು ರಕ್ತ ಹೋಗಿದ್ದಕ್ಕೆ ಒಳ್ಳೆ ಎಳೆ ಮಗು ತರ ಆಡ್ತಿದ್ದೀರಿ. ಓಹೋ, ನಿಮ್ಗೆ ಹೇಗೆ ಗೊತ್ತಾಗಬೇಕಿದ್ರ ಬೆಲೆ? ಈ ರಕ್ತ ಎ ಬಿ ನೆಗೆಟಿವ್ ಗ್ರೂಪ್ದು, ಇದು ಸಾವಿರ ಕೊಬ್ಬರಲ್ಲಿ ಮಾತ್ರ ಇರೋಂಥದ್ದು. ಪೂಜಾ, ರಕ್ತ ಕೇಳಿದ್ರೆ ಅಜಯ್ ಏನಾದ್ರೂ ಕಟುವಾಗಿ ಮಾತಾಡ್ತಾರೆ ಅಂತ ನೀನೇನಾದ್ರೂ ಹೆಂಚರಿದ್ರೆ ನಿನ್ನ ಅನಿಲ್ನ ನೀನು ಉಳಿಸ್ಕೊಳಕ್ಕಾಗಲ್ಲ. ಪೂಜಾ, ಏನಾದ್ರೂ ಆಗ್ಲಿ ಧೈರ್ಯ ಮಾಡಿ ಕೇಳು. ಕನೆಕ್ಟ್ ಮಾಡಿ. ಅಜಯ್ ಹೇರ್. ಅಜಯ್, ನಾನು ಪೂಜಾ. ಹೇಳಿ ಅಜಯ್. ಅನಿಲ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಜಯ್, ನಂಗೆ ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ.
ಅಜಯ್, ಅಜಯ್ ನಾ ಮಾತಾಡ್ತಿರೋದು ಕೇಳ್ತಿದೆಯಲ್ಲ ಅಜಯ್, ಅನಿಲ್ ಉಳಿಬೇಕು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಜಯ್. ಅವ್ರಿಗೀಗ ಎಬಿ ನೆಗೆಟಿವ್ ಗ್ರೂಪ್ ಬ್ಲಡ್ ಬೇಕು, ಅದಷ್ಟು ಸುಲಭವಾಗಿ ಸಿಕ್ಕಲ್ಲ ಅಂತ ನಿಮಗೂ ಗೊತ್ತು. ಆ ರಕ್ತ ಸಿಗ್ಲಿಲ್ಲ ಅಂದ್ರೆ ಅಜಯ್ ಉಳಿಯೋದು ಕನಸಿನ ಮಾತು. ಈಗ ನಮ್ಮಿಬ್ರು ಬದುಕು ನಿಮ್ ಕೈಲಿದೆ ಅಜಯ್, ನಿಮ್ ಕೈಲಿದೆ. ನನಗ್ ಗೊತ್ತು ಅಜಯ್, ನಿಮ್ಗೆ ನನ್ ಮೇಲೆ ತುಂಬಾ ಕೋಪ ಇದೆ, ತಾತ್ಸಾರ ಇದೆ. ಆದ್ರೆ ನನ್ ಮೇಲಿನ ಕೋಪಕ್ಕೆ ಅನಿಲ್ನ ಬಲಿ ಕೊಡೋದು ಯಾವ ನ್ಯಾಯ ಹೇಳಿ? ನೀವು ಬೇಕಾದ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಆದ್ರೆ ನನ್ನ ಮೇಲಿನ ಸೇರಿಗೆ ನನ್ನ ಅನಿಲ್ನ ಮಾತ್ರ ಬಲಿ ಪಶು ಮಾಡಬೇಡಿ, ರಕ್ತ ಕೊಟ್ಟು ಕಾಪಾಡಿ ಪ್ಲೀಸ್ ಅಜಯ್. ಅಜಯ್ ನಿಮ್ ದೃಷ್ಟಿಲಿ ನಾನು ಮೂರನೇ ದರ್ಜೆ ಹೆಣ್ಣೆ ಆಗಿರ್ಬಹುದು, ಆದ್ರೆ ಮಾನವೀಯತೆ ದೃಷ್ಟಿಯಿಂದಾದ್ರೂ ಅವನ್ನ ಕಾಪಾಡಿ. ನಾನಿಷ್ಟು ಬೇಡ್ಕೊಂಡ್ರು ನಿಮಗೆ ಕನಿಕರ ಅನ್ನೋದೇ ಇಲ್ಲ ಅಲ್ಲ? ನೀವೊಬ್ಬ ಕ್ರೂರಿ ಕಟುಕ, ಮನುಷ್ಯತ್ವನೇ ಇಲ್ದೆ ಇರೋ ಮೃಗ. ನನ್ನ ಅನಿಲ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಂಡೇ ಉಳಿಸ್ಕೋತೀನಿ, ಇದು ಸತ್ಯ. ಗುಡ್ ಬೈ. ಹಲೋ ಪೂಜಾ, ಪೂಜಾ, ಹಲೋ ಹಲೋ. ನನ್ನಿಂದ ಉಳಿಸ್ಕೊಳಕ್ ಆಗ್ತಿಲ್ಲ ಅಂಕಲ್. ರಕ್ತ ಸಿಗ್ಲಿಲ್ಲನಮ್ಮ? ಇಲ್ಲ ಅಂಕಲ್, ಅನಿಲ್ನ ಉಳಿಸ್ಕೊಳಕ್ಕೆ ಎಲ್ಲ ಬ್ಲಡ್ ಬ್ಯಾಂಕ್ ನ ಹುಡುಕ್ ನೋಡಿದೆ, ನನ್ನ ಪ್ರಯತ್ನವೆಲ್ಲ ವ್ಯರ್ಥವಾಗೋಯ್ತು. ಅಯ್ಯೋ ದೇವ್ರೆ, ನಮ್ಮನ್ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಿದ್ಯಾ? ಅವನ್ ದೇವ್ರೇ ಅಲ್ಲ, ದೇವ್ರೇ ಅಲ್ಲ, ದುಷ್ಟ. ಅವನ್ ನನ್ನ ಪಾಲಿಗೆ ಯಾವತ್ತೂ ಇಲ್ಲ. ಪೂಜಾ ನೋಡಮ್ಮ, ಇನ್ನು ನೋಡೋಕೆ ಯಾವ ಸೌಭಾಗ್ಯನೂ ಉಳ್ದಿಲ್ಲ ಅಂಕಲ್. ರಕ್ತಕ್ಕೆ ವ್ಯವಸ್ಥೆ ಆಯ್ತಾ? ತಲೆ ಕೆಡಿಸ್ಕೋಬೇಡಿ, ರಕ್ತ ಸಿಕ್ಕಿದೆ, ಟೆನ್ಷನ್ ತಗೋಬೇಡಿ, ಬನ್ನಿ. Nothing to worry. He is out of danger. Thank you. Thank you so much. It's okay. Cheer up.
ನೀವು ಕೈ ಜೋಡಿಸ್ಬೇಕಾದ್ದು ನನಗಲ್ಲ, ಆ ದೇವರಿಗೆ. ನೀವ್ ಯಾವ ದೇವ್ರಿಗೆ ಕಡಿಮೆ ಅಜಯ್? ಆಪತ್ತಿನಿಂದ ಕಾಪಾಡಿದವರು ದೇವ್ರೇ ಅಲ್ವಾ? ನನ್ನಂತ ಸಾಮಾನ್ಯ ಮನುಷ್ಯನಲ್ಲೂ ದೇವ್ರು ಕಾಣೋದು ಅಂದ್ರೆ ಅದ್ ನಿಮ್ ದೊಡ್ಡ ಗುಣ ಅಷ್ಟೇ. ನೋಡಿ, ಸ್ಥಿರವಾಗಿ ನನ್ನ ಮನಸ್ಸನ್ನ ಮೋಹದ ವಶಕ್ಕೊಪ್ಪಿಸಿ ಬುದ್ಧಿನ ಕೋಪದ ಕೈ ಕೊಟ್ಟು ನಿಮ್ ಮನ್ಸನ್ನ ಬಹಳ ಅನ್ವಯಿಸ್ಬಿಟ್ಟೆ. ದಯವಿಟ್ಟು ನನ್ನನ್ನ ನೋಡಿ ನೋಡಿ, ಈಗಾಗ್ಲೇ ಸಾಕಷ್ಟು ಕುಗ್ಗು ಹೋಗಿರೋ ನನ್ನನ್ನ ಇನ್ನಷ್ಟು ಸಣ್ಣವಳಾಗಿ ಮಾಡ್ಬೇಡಿ ಅಜಯ್. ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾನ್ ನಿಮ್ಮನ್ನ ಅದೆಷ್ಟು ನಿಂದಿಸಿ ನೋಯಿಸಿದ್ರು, ನೀವು ನನ್ನನ್ನು ಕ್ಷಮಿಸಿ ಅಳಿಸಿ ಹೋಗ್ತಿದ್ದ ಭಾಗ್ಯನ ಉಳಿಸ್ಕೊಟ್ರಿ. ನಿಮ್ಮ ಈ ಉಪಕಾರನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗುತ್ತಾ ಅಜಯ್? ನಿಜಕ್ಕೂ ನೀವೊಬ್ಬ ತ್ಯಾಗಿ ಅಜಯ್, ತ್ಯಾಗಿ. ಅಯ್ಯಯ್ಯೋ, ಅಷ್ಟೊಂದು ದೊಡ್ಡಪಟ ಕೊಡ್ಬೇಡಿ. ಏನೋ ನನ್ನ ಮೇಲೆ ಹರಿತಿದ್ದ ಒಂದ್ ತೊಟ್ಟು ರಕ್ತ ಕೊಟ್ಟು ನಿಮ್ಮವ್ರು ಬದುಕಿದ ಮಾತ್ರಕ್ಕೆ ನಾನೊಬ್ಬ ದೊಡ್ಡ ಸಂತನ ಆಗ್ಬಿಟ್ನ? ನಾನೋ ಐ ಆಮ್ ಜಸ್ಟ್ ಅನ್ ಆರ್ಡಿನರಿ ಮ್ಯಾನ್ ಅಷ್ಟೇ. ಪೂಜಾ, ನಿಮ್ಗೆ ನೆನಪ್ತಾ ಇದೆಯಾ ನಮ್ಮಿಷ್ಟು ದಿನದ ಸ್ನೇಹದಲ್ಲಿ ನೀವು ಒಂದಲ್ಲ ಒಂದ್ ನೆಪ ಮಾಡಿಕೊಂಡು ನನ್ಗೇನಾದ್ರೂ ಗಿಫ್ಟ್ ಕೊಡ್ತಿದ್ರಿ, ನೆನಪಿದ್ಯಾ? ಆಗ ನಾನು ಯೋಚಿಸ್ತಿದ್ದೆ ನೀವು ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ, ಆದ್ರೆ ಆಗ್ತಾನೇ ಇರಲಿಲ್ಲ. ಬಹುಶಃ ಆಗಳಿಗೆ ಈ ಕೂಡ ಬಂದಿದೆ ಅನ್ಸುತ್ತೆ. ಎಸ್, ಆಗಳಿಗೆ ಈ ಕೂಡ ಬಂದಿದೆ. ಪೂಜಾ, ನನ್ನನ್ನು ತ್ಯಾಗಿ ಪಡೆದಲ್ಲಿ ಕೂರಿಸ್ದೆ ನಾನು ಮಾಡಿರೋ ಈ ಒಂದು ಚಿಕ್ಕ ಕೆಲಸನ ನಿಮ್ಗೆ ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊಂಡ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಐ ವಿಲ್ ಫೀಲ್ ವೆರಿ ಹ್ಯಾಪಿ. ಪೂಜಾ, ನಿಮ್ಮ ಮದುವೆಗೆ ನಾನು ಖಂಡಿತ ಬರ್ತೀನಿ. ಇಷ್ಟು ದಿನದ ನಿಮ್ಮ ಯೋಗ್ಯ ಸ್ನೇಹಕ್ಕೆ.